ಕಾದ ಹುಡುಗರಿಗೆ ಉಸಿನಾನ ಬುದ್ಧಿನೇ ಇಲ್ಲ ನೋಡಿ ದೊಡ್ಡಣ್ಣವರ ಅಲ್ಲ ಊರಿಂದ ಊರಿಗೆ ಹೋದವರು ಇಂತ ದಿವಸ ಬರ್ತೀವಿ ಅಂತ ಒಂದು ಕಾಜಗ ಬರೆಯೋದು ಬೇಡವಾ ದೊಡ್ಡಣ್ಣವರ ಸಣ್ಣಯ್ಯನವರು ಬಂದ್ರು ಅಂತ ಕಾಣಿಸ್ತಿದೆ ಬಂದೆ 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 ಸಣ್ಣಯ್ಯನವರು ಬಂದ್ರು गंडी रायर रूम श्याम याको आम रेखिया गा सकार आल्लाटर अस्ट्रे इटि ಹೆಚ್ಚು ಸದರ ಕೊಟ್ಬಿಟ್ರೆ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಬಿಡ್ತಾರೆ ಗೊತ್ತಾ ಪಾಪ ಅವನು ನಿರಾಸೆ ಆಯ್ತು ನನ್ನ ನೋಡಿ ಸಂತೋಷ ಪಡ್ತಾ ಇಲ್ಲ ಆಗೇ ಇರಬಹುದು ಯಾಕೆ ರೇಕ್ಬೇಕು ಬೆಳಗ್ಗೆಯಿಂದ ಊಟ ಮಾಡ್ಬಾರೋ ತಿಂಡಿ ಮಾಡ್ಬಾರೋ ಅಂದ್ರೆ ರಾಯರ್ ಬರ್ಲಿ ಕಂಡ್ರವ ಅಂತ ನಿಂದಾನೇ ಕಾಯ್ತಿದ್ದ ಹೌದಮ್ಮ ಇವನ ಚಿಕ್ಕ ಮಗನಿಂದಲು ಎತ್ತ ಆಡಿಸ್ತಾನೆ ಇವನ ಕಂಡ್ರೆ ಪಂಚ ಪ್ರಾಣ ಅವನಿಗೆ ಹೌದು ಪಂಚ ಪ್ರಾಣ ಎಲ್ಲ ಇವನ ಮೇಲೆ ಇಟ್ಟು ಪಂಚ ಪ್ರಾಣ ಮಾತ್ರ ಅವನು ಇಟ್ಕೊಂಡಿದ್ದಾನೆ ಅಂತ ಕಾಣುತ್ತೆ ನಡಿ ನಡಿ ಅಮ್ಮ ನಿಮ್ಮ ಪುಣ್ಯವೇ ಪುಣ್ಯ ನೋಡಿತಾಯೆ ನಾವು ಅಲ್ಲಿ ಹೋಗಿ ನಮ್ಮ ಕೆಲಸಗಳೆಲ್ಲ ಎಷ್ಟು ಥಟ್ ಥಟ್ ಅಂತ ಹೂವಿನ ಸರ ಎತ್ತರಾಗಿ ಆಗೋಯ್ತು ಅಂತೀರಾ ಹೌದಮ್ಮ ನಾನು ಆತ್ಮರಾಮರಾಯರ ಮಗ ಬಂದಿದ್ದೀನಿ ಅಂತ ಗೊತ್ತಾದ ಕೂಡಲೇ ಆ ಆಫೀಸರೆಲ್ಲ ತುಂಬಾ ಸಂತೋಷಪಟ್ಟರು ಯಾರು ನೋಡಿದ್ರು ಅಣ್ಣನ ಹೊಗಳೋದೆ ಇನ್ಶೂರೆನ್ಸ್ ಹಣ ಬಂದಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಫಾರಿನ್ ಹೋಗ್ತೀನಿ ಅಂದ್ರಂತೆ ಅದಕ್ಕೆ ಅಮ್ಮ ಗೋಪಿಸ್ಕೊಂಡಿದ್ದಾರೆ ಯಾರು ಹಾಗಂತ ಹೇಳಿದ್ದು ಯಾರು ಹೇಳ್ತಾ ಹಾಗೆ ಆ ಹರದಾಸರ್ ಬಿಟ್ರಿ ನ್ಯಾರಪ್ಪ ಹೇಳ್ತಾರೆ ಅವನು ಕೆಲಸ ಇಲ್ಲ ನೋಡು ಇಂತದನ್ನೇ ಹೇಳ್ತಿರ್ತಾನೆ ಫಾರಿನ್ ಅವೆಲ್ಲ ಏನಿಲ್ಲಮ್ಮ ಇರೋ ಜಮೀನೇ ತಾಗೊಳ್ಳಿ ಮಾಡ್ಸೋದು ಶ್ರೀಮಂತ ಆತ್ಮರಾಮರಾಯರ ಮಗ ಜಮೀನ್ದಾರ್ ಸಖಾರಾಮ್ ಅಂತ ಅನ್ನಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ಅದನ್ನ ನೀನು ತೀರ್ಮಾನ ಮಾಡಿದ್ಯಾ ಅಲ್ಲಪ್ಪ ಇಬ್ರು ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ರು ಸದ್ಯ ನಮ್ಮ ಸಣ್ಣಯ್ಯನವರಿಗೆ ಈಗಲಾದರೂ ಬುದ್ಧಿ ಬಂತಲ್ಲ ಅಂತ್ರಿಗಟ್ಟೆಗೆ ಹೋಗಿ 108 ಹಿಡಗಾಯಿ ಹೊಡಿತೀನಿ ಬುದ್ಧಿ ಓ ಹರಿದಾಸ ನಾನು ಯಾರು ಗೊತ್ತೇನೋ ಯಾರು ಬುದ್ಧಿ ಶ್ರೀಮಂತ ಆತ್ಮರಾಮರಾಯರ ಮಗ ಜಮೀನ್ದಾರ್ ಸಖಾರಾಮ್ ಗೊತ್ತಾಯ್ತಾ ತಂಡೆ ಬಳಕು ನನ್ನಪ್ಪ ತಂಡೆ ಬಳಕು 108 ಕೈ ಹೊಡಿಸ್ತಾನಂತೆ ಸರಿ ಸಖಾರಾಮ್ ಬರ್ತೀನಪ್ಪ ಮನೆಯಲ್ಲಿ ನನಗೋಸ್ಕರ ಹೆಣ್ಮಕ್ಳು ಕಾದಿರ್ತಾರೆ ಅದೇನೋ ನೋಡಯ್ಯ ಈ ಹೆಣ್ಮಕ್ಳನ್ನ ಕಾಯಿಸೋದು ಅಂದ್ರೆ ನನಗೆ ಆಗೋದಿಲ್ಲ ಕಣಯ್ಯ ಹೌದು ಬರ್ತೀನಮ್ಮ ಒಳ್ಳೇದಪ್ಪ ಬರ್ತೀನ ದಾಸ ಹೋಗಿ ಬುದ್ಧಿ ನಿಮ್ ತಂದೆ ಇದ್ದಾಗಲೂ ಇದನ್ನೇ ಹೇಳ್ತಾ ಇದ್ರು ಈಗ ನಾನು ಅದನ್ನೇ ಹೇಳ್ತೀನಿ ಶಾಂತ ಸುಂದರ ವಿಷಯದಲ್ಲಿ ನೀ ಸ್ವಲ್ಪ ಹುಷಾರಾಗಿರು ಕೇಳಿದ್ರಾ ನಾನು ಹೇಳಿದ್ರೆ ನನ್ನ ಸ್ನೇಹಿತ ಚಿನ್ನದಂತನು ಅವನ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ರೇಕ್ತಿದ್ರಿ ಚಿನ್ನ ಯಾಕ್ರವಾ ಸೂಜ್ಗಳಂತ ಬೊಟ್ಟಿ ಮಗ ಅವನು ನಾನು ಕಂಡ್ರೆ ಹಂಗೆ ಸಾಸ್ವೆ ಕಾಳ ಸಿಡಿದಂಗೆ ಸಿಡಿತಾನೆ ಸಿಡಿದಂಗೆ ಸಿಡಿತಾ ಯಾಕೆ ಎಲ್ಲರೂ ಅವನು ಹೀಗೆ ಬೈತಾ ಇದ್ರಿ ಇವತ್ತು ಹರ್ದಾಸ್ ಅವನು ಹೋದ್ನ ಇಲ್ವಾ ನೋಡು ಕಂಡ್ರವ ನೋಡ್ತೀನಿ ನಗು ಬಿಟ್ಟಾನೆ ಸಖರಾ ಏನ್ ಮರೋಯ್ಯ ನನಗೆ ನೀನು ಬೀಗದ ಕೈ ತಗೊಂಡು ನಾನು ಸ್ಟೇಷನ್ ತನಕ ಹೋಗಿದ್ದ ವಾಪಸ್ ಬಂದೆ ನೋಡು ಯಾವ ಸ್ಟೇಷನ್ ಅಯ್ಯ ಪೊಲೀಸ್ ಸ್ಟೇಷನ್ ಯಾಕಪ್ಪ ರೈಲ್ವೆ ಸ್ಟೇಷನ್ ಕಣಯ್ಯ ಆಯ್ತಪ್ಪ ಎನಿವೇ ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್ ಬರ್ತೀನಮ್ಮ ನಾನು ಓಕೆ ಬರ್ತೀನಮ್ಮ ಬರ್ತೇನೆ ಸಿಸ್ಟರ್ ಬರ್ತೀನ ದಾಸ ಹೋಗಿ ಬುದ್ಧಿ ಹೋಗಿ ಆ ಪಿಶಾ ತಿಂದ್ರೆ ಬಂದೆ ಗವಾಕ್ಸಿಲಿ ಅಂತ ಆಗ್ಲೇ ಆಚಾರರು ಅವರಿಗೂ ಬೇಕಾದೆಲ್ಲ ಅಡಿಗೆ ಮಾಡೋರೆ ನಡಿ ಊಟ ಮಾಡೋಣ ಅಮ್ಮ ತಾನೆ ಸಣ್ಣಮ್ಮರು ಹಾಗಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಎತ್ತಾಬಿಟ್ಟು ಹಾಕಿರ್ತೀರಿ ನೀವು ಬನ್ನಿ ಬನ್ನಿ ದೇವರೇ ಗತಿ ಇವತ್ತು ಊಟ ದೇವಸ್ಥಾನಕ್ಕೆ ಅಂತ ಕಾಣುತ್ತೆ ನಿಮ್ಮನ್ನ ಎಲ್ಲೋ ನೋಡಿದೇನ್ರಿ ನಾನು ನೋಡಿರ್ಬೋದು ಆದ್ರೆ ನನಗ್ ಜ್ಞಾಪಕ ಇಲ್ವಲ್ಲ ನನಗ್ ಜ್ಞಾಪಕ ಇದೆ ರೀ ಯಾಕಂದ್ರೆ ಹೆಣ್ಮಕ್ಳು ನಾನು ಒಂದ್ಸಲ ನೋಡ್ಬಿಟ್ರೆ ಮರೆಯೋದು ನನ್ನ ಜಾತಕದಲ್ಲೇ ಇಲ್ಲ ಅದ ಎಲ್ ನೋಡಿದೀನಿ ನಿಮ್ಮನ್ನ ಅಂದ್ರೆ ಅದೇ ನಾನು ಜ್ಞಾಪಿಸ್ಕೊತಾ ಇದ್ದೀನಿ ಎಲ್ಲೋ ನೋಡಿದೀನಿ ನಿಮ್ಮನ್ನ ದೇವಸ್ಥಾನದಲ್ಲಿ ನಮ್ಮ ಅಕ್ಕನ ಜೊತೆ ಆವಾಗ ಅವಾಗ ದೇವಸ್ಥಾನಕ್ಕೆ ಹೋಗಿ ಬರೋ ಪದ್ಧತಿ ಇದೆ ಎಕ್ಸಾಕ್ಟ್ಲಿ ರೈಟ್ ದೇವಸ್ಥಾನದಲ್ಲಿ ಅದೇ ನಾನು ಅದೇ ಜ್ಞಾಪಿಸ್ಕೊತಾ ಇದ್ದೆ ಅದು ನಿಮ್ಮ ಅಕ್ಕಯ್ಯ ಅಂದ್ರೆ ಅವ್ರನ್ನು ನೋಡಿದೀನಿ ನಾನು ಅದೇ ರೀ ಒಂದ್ ಸ್ವಲ್ಪ ಇದು ತೆಳ್ಳಿಗೆ ಬೆಳ್ಳಿಗೆ ಒಂಥರ ಉದ್ದಕ್ಕಿದ್ದಾರೆ ಅಯ್ಯೋ ಮಹದೇವಪುರದ ಮಣಿಮಂಜರಿ ಆ ಕರೆಕ್ಟ್ ಮಹದೇವಪುರದ ಮಣಿಮಂಜರಿ ಅದೇ ನಿಮ್ಮಮ್ಮ ಅದೇ ಜ್ಞಾಪಿಸ್ಕೊತಾ ಇದ್ದೆ ಬಾಯಿ ತುದಿಲಿತ್ತು ಹೊರಗೆ ಬರ್ಲಿಲ್ಲ ಅಷ್ಟೇನೆ ನಿಮ್ಮ ಮನೇನೂ ನೋಡಿದೀನಿ ನಾನು
ಅದೇ ರೀ ಈ ಕಡೆ ಇದ್ರ ಪಕ್ಕದಲ್ಲಿ ಹೋಗಿ ಗಲ್ಲಿಲಿ ಎಡಗಡೆ ತಿರ್ಕೊಂಡ್ರೆ ಬಲಗಡೆಯಲ್ಲಿ ಅದೇ ರೀ ಪೋಸ್ಟ್ ಆಫೀಸ್ ಪಕ್ಕದಲ್ಲಿರೋ ಕೆಂಪು ಬಣ್ಣದ ಮಹಡಿ ಮನೆ. ಹಾ ಎಕ್ಸಾಕ್ಟ್ಲಿ ರೈಟ್, ಪೋಸ್ಟ್ ಆಫೀಸ್ ಪಕ್ಕದ ಕೆಂಪು ಬಣ್ಣದ ಮಹಡಿ ಮನೆ. ಅಂದಾಗೆ ನಿಮ್ಮ ಮನೆಗೂ ಒಬ್ಬ ಮುದುಕ ಬರ್ತಾ ಇರ್ತಾನ್ರಿ. ಅದೇ ರೀ ಈ ಮೀಸೆಗೆಲ್ಲ ಕೆಂಪು ಬಣ್ಣ ಕಪ್ಪು ಬಣ್ಣ ಬಳ್ಕೊಂಡು ಓಡಾಡ್ತಿರ್ತಾನೆ. ಹಾ ವಸಂತ್ ಶೇಖರ. ಹಾ ರೈಟ್, ಆ ಮುದುಕನ್ಗೂ ನಿಮ್ ಅಕ್ಕ ಹಿಂಗೂ ಏನೋ ಒಂಥರ ಸಂಬಂಧ ಅಂತ ಬೆಂಕಿ ಬಿತ್ತು ಆ ಸಂಬಂಧಕ್ಕೆ. ಹಾ ಇಷ್ಟು ಬೇಗ ಬೆಂಕಿ ಹಾಕ್ಬಿಟ್ರೆ ಇನ್ನೇನ್ರಿ, ಇರೋ ಐಶ್ವರ್ಯ ಅಂತಸ್ತು ಎಲ್ಲ ಕಳ್ಕೊಂಡ, ಪಾಪರ್ ಚಿಟಿಗೆ ಸಿದ್ಧವಾಗಿದ್ದಾನೆ ಪಾಪ. ನಮ್ಮಕ್ಕಯ್ಯ ಒಂದ್ ಸಾವಿರ ಸಲ ಹೇಳ್ತಾಳೆ ನನ್ನ ಮನೆ ಬಾಗಿಲಿಗೆ ಬರಬೇಡ ಅಂತ. ನಾಚಿಕೆನೆ ಇಲ್ಲ ಮುದುಕನ್ಗೆ. ಏನ್ ಮಾಡ್ತೀರಿ, ಮುದಿ ಚಪಲ ಸ್ಟ್ರಾಂಗು ಭಾತ್ಸತ್ತೆ. ಅಯ್ಯೋ ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ, ನಾನ್ ಬರ್ತೀನಿ. ತಮ್ಮ ಹೆಸರೇ ಹೇಳಲಿಲ್ಲ. ನನ್ನ ಹೆಸ್ರ ಸೀತಾಲಕ್ಷ್ಮಿ. ಅಯ್ಯೋ ಅಯ್ಯೋ, ನಿಮ್ ಹೆಸರಿಗಿಂತ ನಿಮ್ಮ ರೂಪಿಗಿಂತ ನೀವ್ ಹೇಳಿದ ಭಾವ ಇದೆ ನೋಡಿ, ಎಂತ ಗಂಡ್ಸೆ ಆಗ್ಲಿ ಸ್ಪಾಟ್ ನಲ್ಲಿ ಥಟ್ ಅಂತ ಮುಚ್ಚೆ ಹೋಗ್ಬಿಡ್ತಾನೆ. ಮತ್ತೆ ನೀವ್ ಹಾಗೆ ನಿಂತಿದ್ದೀರಿ. ನಂದ್ ಬಿಡಿ, ಆಲ್ ಪ್ರೂಫ್ ಮಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗತ್ತೆ. ಅಂದ್ಹಾಗೆ ನಿಮ್ ಪರಿಚಯ? ನನ್ ಪರಿಚಯ ನನ್ ನೋಡಿ, ಶ್ರೀಮಂತ ಆತ್ಮಾರಾಮ್ರಾಯರ್ ಮಗ, ಜಮೀನ್ದಾರ್ ಸಖಾರಾಮ್ ರಾಯರ ಪರ್ಸನಲ್ ಅಸಿಸ್ಟೆಂಟ್ ಯು ಬಿ ಶ್ಯಾಮ್ ಸುಂದರ್ ಅಂತ. ಪರಿಚಯ ಇರ್ಲಿಲ್ಲ, ಅದಕ್ಕೆ ಕೇಳ್ದೆ. ಪರಿಚಯ ಅಂತಲ್ಲ, ಪರಸ್ಪರ ನಾವಿಬ್ರು ಭೇಟಿ ಆಗಿತ್ತಿಲ್ಲ, ಮಾತಾಡಿರ್ಲಿಲ್ಲ. ಸರಿ, ಬಹಳ ಅರ್ಜೆಂಟ್ ಆಗಿ ದೇವಸ್ಥಾನಕ್ಕೆ ಹೊರಟಿದ್ದೀರಿ ಅಂತ ಕಾಣುತ್ತೆ. ಸಂಜೆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಹರಕೆ ಇದೆ, ಅಕ್ಕ ಹೋಗಿ ಹಣ್ಣು ಕೈ ಕೊಟ್ ಬಂದು ನಾನ್ ಬರ್ತೀನಿ. ಹೋಗ್ಬಿಟ್ ಬನ್ನಿ, ಸಾಧ್ಯವಾದ್ರೆ ಪುರ್ಸೊತ್ ಮಾಡ್ಕೊಂಡು ನಾನು ಸಕಾರಾಮ ಬಂದು ದೇವಸ್ಥಾನದಲ್ಲೇ ನಿಮ್ಮನ್ನ ಭೇಟಿ ಆಗ್ತೀನಿ. ನಾನೇನ್ ಬರ್ಲ, ನಮಸ್ಕಾರ. ಆನಂದ ವಿನೋದವೇನಿದು ಮಹದಾನಂದ, ವಿನೋದವೇನಿದು ಮಹದಾನಂದ, ವಿನೋದವೇನಿದು ಮಹದಾನಂದ, ವಿನೋದವೇ ಸಾನಂದದಿ ರೂಪ ಲಾವಣ್ಯ ವೈಭವ, ಸಾನಂದದಿ ರೂಪ ಲಾವಣ್ಯ ವೈಭವ, ಸಾನಂದದಿ ರೂಪ ಲಾವಣ್ಯ ವೈಭವ, ಆನಂದ ವಿನೋದವೇನಿದು ಮಹದಾನಂದ, ವಿನೋದವೇ ನೀರೇ ಜರಾಣಿ ಮನ ಮೋಹಿನಿ, ಮೋಹಿನಿ ವಿಚಾರಿಸೋದಿಲ್ಲ. ಹಾಗಾದ ಅಡುಗೆ ಮನೆ ಸೇರ್ಕೊಂಡು ಬಿಟ್ರೆ ಆ ಪಾತ್ರೆನ ಮುಸ್ರೆ ತಿಕ್ಕಿದ್ದು ತಿಕ್ಕಿದ್ದೆ ತಿಕ್ಕಿದ್ದು ತಿಕ್ಕಿದ್ದೆ. ಆ ಪಾತ್ರೆ ತಳ ತೂತಾಯ್ತ ವಿನಃ ಆ ಮುಸ್ರೆ ಮಾತ್ರ ಹೋಗ್ಲಿಲ್ಲ. ಹಾಳಾದ ಕಿವಿಡಿ ಹೋಗಿದ್ರೆ ಕೇಳಿಸಲ್ಲ, ನನಗೆ ಗಂಟು ಬಿದ್ಲು, ನನ್ನ ಕರ್ಮ. ವಿಮಲಾ ಲೇ ಕಿವಿಡಿ ವಿಮಲಾ, ಓ ಎಲ್ಲೋ
ಕುಡಿಯಿರಿ, ತಣ್ಣಗಾದ್ಮೇಲೆ ಆಮೇಲೆ ತಣ್ಣಗಿದೆ ಅಂತ ನಾನು ಬೈಬೇಡಿ. ಮಾತಾಡಿಸ್ಬೇಡ. ಅಲ್ಲ ಮೂರು ಮಾತಾಡಿಸ್ಬೇಡ ಅಂತ ಹೇಳೋದ್ನ ಇಲ್ವೋ? ಒಂದ್ ನಿಮಿಷ ಸುಮ್ಮನೆ ಇದ್ಬಿಡು, ಸುಮ್ಮನೆ ತೊಂದ್ರೆ ಕೊಡಬೇಡ ನನಗೆ. ಹೇಳಿ ಏನು ಅಂತ ಹೇಳಿ. ಈಗ ಅದೇನೋ ಮೂರು ಒಂದಿ ಅಲ್ಲ, ಮಾತನಾಡಿ ಮಾತಾಡಿ. ಅದೇನೋ ಮೂರು ಒಂದಿ ಅಲ್ಲ. ನೀವೇ ಮಾತಾಡ್ಬೇಡ ಅಂತ ಹೇಳದಲ್ರಿ. ಅದ ಅದು ನೋಡೆ, ಈ ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಂತ ಏನಾದರೂ ತಂದಿಟ್ಬಿಟ್ಟು ಮಾತಿ ಶುರು ಮಾಡಿಬಿಟ್ಟಿಯ. ಆಮೇಲೆ ನಾವು ಕುಡಿಯೋದನ್ನು ಮರೆತು ತಿನ್ನೋದನ್ನು ಮರೆತು ಎಲ್ಲ ಎಬ್ಬಿಟ್ಟು ಹಾಗೆ ಎದ್ದ ಆಚೆ ಹೊರಟೋಗ್ತೀನಿ. ಅದಕ್ಕೆ ಹೇಳಿದೆ ನೋಡು, ಈಗ ನಾನು ಹೇಳ್ತಾ ಇದ್ದೀನಲ್ಲ ಕಾಫಿ ಕುಡ್ದಾಯ್ತು, ಅದೇನೋ ಮಾತಾಡ್ಬೇಕು ಅಂದೆಲ್ಲ ಮೂರು ಗಿರು ಅಂತ. ಎಲ್ಲಿ ಮಾತಾಡು ಏನ್ರಿ, ಮೂರ್ ದಿನಕ್ಕೆ ಒಂದ್ಸಾರಿ ಮನೆಗೆ ಬರ್ತಿದ್ದೀರಲ್ಲ, ನಿಮ್ಗೆ ಏನು ಮನೆ ಮಠ ಹೆಂಡತಿ ಮಕ್ಕಳನ್ನ ಯೋಚನೆ ಇಲ್ವೆ? ನನ್ನ ತಲೆ ಕೆಟ್ಟು ಹೋಗಿದೆ, ನನ್ನನ್ನು ಮಾತಾಡಿಸ್ಬೇಡ. ಆ ದೇವಸ್ಥಾನದ ಕೆಲಸ ಮುಗಿಯೋವರೆಗೂ ನನಗೆ ಹೆಂಡತಿ ಬೇಡ, ಮಕ್ಕಳು ಬೇಡ, ಮನೆ ಅಂತೂ ಬೇಡವೇ ಬೇಡ. ಒಳ್ಳೆ ದೇವಸ್ಥಾನ, ಅಹಳ ದೇವಸ್ಥಾನಕ್ಕಷ್ಟು ಬೆಂಕಿ ಆಕ. ಲೇ ವಿಮಲಾ, ನಿನಗೆಲ್ಲ ಇವತ್ತು ಗ್ರಹಚಾರ ಕಾದಿದೆ ನೋಡ್ತೋ. ಏನಂದ್ರಿ? ಹಾಳ ದೇವಸ್ಥಾನ ಗೀಳು ದೇವಸ್ಥಾನ ಅಂತ ಅನ್ಬೇಡ ಅಂದೆ. ಅಂತೀನ್ರಿ ಅಂತೀನಿ, ಯಾತ್ರಿ ಅನ್ಬಾರ್ದು. ಹಾಳ ದೇವಸ್ಥಾನಕ್ಕಷ್ಟು ಬೆಂಕಿ ಬೀಳ್ಲಿ ಅಲ್ರಿ. ಹೊಲ ಹೋಯ್ತು, ಗದ್ದೆ ಹೋಯ್ತು, ಒಡವೆ ಹೋಯ್ತು, ವಸ್ತು ಹೋಯ್ತು, ಇರೋ ಮನೇನು ಆಧಾರ ಗಿನ್ನರ ಮಾಡಿಬಿಟ್ಟಿದ್ದೀರೇನೋ, ಇನ್ನು ಸುಮ್ಮಿರಕ್ಕಾಗುತ್ತೇನ್ರಿ? ಗೌರಿ ಹಬ್ಬ ಬೇರೆ ಬಂತು, ನನಗೂ ಸೀರೆ ಇಲ್ಲ, ಮಗುಗೂ ಬಟ್ಟೆ ತರ್ಲಿಲ್ವಲ್ರಿ. ಲೇ 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 ವಿಮಲ, ಸುಮ್ಮನೆ ಕೂಗಾಡೋದ್ರಿಂದ ಏನೇ ಬಂತು? ನೋಡೆ, ಊರಿನಲ್ಲಿ ನಾನು ದೇವಸ್ಥಾನ ಕಟ್ಟಿಸ್ತಾ ಇರೋದ್ರಿಂದ ನನಗೆ ಎಷ್ಟು ಗೌರವ ಗೊತ್ತೇನೆ. ನನ್ನ ಕತೆ ಬಿಟ್ಟಾಕೆ, ನಿನಗೆ ಎಷ್ಟು ಗೌರವ ಗೊತ್ತೇನೆ? ಈ ವಸಂತ ಶೇಖರ ರಾಯರ ಹೆಂಡತಿ ಅಂದ್ರೆ ಏನು? ದೇವಸ್ಥಾನ ಕಟ್ಟಿಸೋದಕ್ಕೆ ಹಣ ಏನಾದ್ರೂ ಕಡಿಮೆ ಬಂತು ಅಂದ್ರೆ ತನ್ನ ಮೈ ಮೇಲಿನ ಒಡವೆ ಕೊಟ್ಟಾದ್ರೂ ದೇವಸ್ಥಾನ ಕಟ್ಟಿಸೋದಕ್ಕೆ ತಯಾರಾಗಿದ್ದಾರೆ ಅಂತ ನಿನ್ನ ಜನ ಕೊಂಡಾಡ್ತಾ ಇದ್ದಾರೆ ಕಣೇ, ಕೊಂಡಾಡ್ತಾ ಇದ್ದಾರೆ. ಅಲ್ರಿ, ಈ ಊರಲ್ಲಿರೋ ದೇವಸ್ಥಾನಗಳಿಗೆ ಪ್ರತಿನಿತ್ಯ ತಪ್ಪದೆ ಹೋಗಿ ಬರ್ತೀನಿ, ಆದ್ರೆ ನೀವು ಕಟ್ಟಿಸ್ತಾ ಇರೋ ದೇವಸ್ಥಾನ ನನ್ನ ಕಣ್ಣಿಗೆ ಬೀಳಿಲ್ವಲ್ರಿ. ನೋಡೆ, ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಗ್ಗದ ಮೇಲೆ ಹೋಗ್ಬೇಕು, ಹಗ್ಗದ ಮೇಲೆ ಇಳಿಬೇಕು. ನನ್ನೂ ಒಂದ್ಸಾರಿ ಹಗ್ಗದ ಮೇಲೆ ಕರ್ಕೊಂಡೋಗ್ರಿ. ವಿಮಲ, ಆ ದೇವಸ್ಥಾನದ ಗೋಪುರದ ವೈಶಿಷ್ಟ್ಯ ಏನು ಗೊತ್ತೇನೆ? ಕೆಳಗಡೆ ನಿಂತು ನೋಡಿದ್ರೆ ಮೇಲ್ಗಡೆ ಗೋಪುರ ಕಾಣಿಸೋದೇ ಇಲ್ಲ. ಇನ್ನು ಆ ಶಿಲ್ಪಿನೋ ಆ ದೇವಿ ವಿಗ್ರಹ ಕೆತ್ತಿದ್ದಾನೆ. ಆಹಾ ಆಹಾ, ನೋಡೋದಕ್ಕೆ ಎರಡು ಕಣ್ಣು ಸಾಲ. ಅದೇನು ಅದೇನು ಕಣ್ಣು, ಅದೇನು ತುಟಿ. ಆ ವಿಗ್ರಹ ನೋಡ್ತಾ 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 ಈ ಹಾಳು ಪ್ರಪಂಚವೇ ಮರ್ತು ಹೋಗುತ್ತೆ ಕಣೆ. ಹೌದೌದು, ಆ ದೇವಿ ನೋಡ್ತಾ ನೋಡ್ತಾ ಈ ದೇವಿನ ಮರ್ತು ಬಿಡ್ಬೇಡಿ. ವಿಮಲೋ, ನೀನು ನನ್ನ ಪಂಚ ಪ್ರಾಣ ಕಣೆ, ಯಾವನ್ನು ಮರ್ತರು ನಿನ್ನನ್ನು ಮಾತ್ರ ಮರೆಯೋ ಹಾಗೆ ಇಲ್ಲ. ಅಂದಾಗೆ ವಿಮಲೋ, ನಿನಗೆ ಒಂದು ಒಳ್ಳೆ ಸಂತೋಷ ಸಮಾಚಾರ ಹೇಳೋದೇ ಮರ್ತು ಬಿಟ್ಟೆ ನೋಡು. ಏನ್ರಿ ಅದು? ನಾವು ಈ ಕುದುರೆ ಜೂಜಿಗೆ ಹಣ ಕಳಿಸಿ ಎಷ್ಟು ದಿವಸವಾಯ್ತೆ? ಹೋದಮ್ಮ ಒಂದಕ್ಕೆ ಯಾಕೆ ಹೋಯ್ತು ತಾನೆ? ಅಯ್ಯ, ನಾನು ಅವತ್ತೇ ಬಡ್ಕೊಂಡೆ, ಬೇಡ್ರಿ ಬೇಡ್ರಿ, ನಮ್ಮಮ್ಮ ಕಾಣ್ಲು ನಮ್ಮಮ್ಮ ಕಾಣ, ಈ ಜೂಜಿ ನಮ್ ತಲೆಗೆ ಬೇಡ ಅಂತ. ನೀನ್ ನನ್ ಮಾತು ಕೇಳದ್ರ? ಅಯ್ಯೋ, ಅಷ್ಟೊಂದು ಹಣ ತಗೊಂಡೋಗಿ ಆ ಜೂಜಲ್ಲಿ ಹಾಡ್ ಮಾಡಿದ್ರಲ್ರಿ, ಅಷ್ಟು ಹಣ ಇದ್ದಿದ್ರೆ ಮಕ್ಳಿಗೆ ಬಟ್ಟೆ ಎಲ್ಲ ಬಂದಿದ್ದಲ್ರಿ. ಮುಗಿದೇನೆ ನೀನು ಪುರಾಣ? ಇಲ್ಲ, ಸಂಕಟವಾಯ್ತು. ಏನು ಇವಳ ವಿಮಲು, ಹಣ ಹಣ ಬಂದ್ರು ಸಂಕಟವೇನೆ? ಇನ್ನು ಹಣ ಬಂತ ಕಣಿ ಕೇಳು. ಲೇ, ಹೋದ ಅಮಾವಾಸ್ಯ ನಾವು ದುಡ್ಡು ಕಟ್ಟಿದ್ದಕ್ಕೆ ಈಗ 10,000 ರೂಪಾಯಿ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಟೆಲಿಗ್ರಾಮ್ ಬಂದಿದೆ ನೋಡು. ತಗೋತ್ತೆ ಗೊತ್ತು ರೀ, ನಾನು ಹೇಳಿದ ಅನ್ಸ್ತಾ ಇದೆ ಏನೋ ಒಳ್ಳೇದಾಗತ್ತೆ ಅಂತ. ನನ್ ಖಂಡಿತ ಗೊತ್ತು ನೀ ಬರುತ್ತೆ ಅಂತ. ಹೌದೌದು, ನಿನಗೆ ಹೆಡಗಣ್ಣ ಆರದ್ರೆ ನನಗ್ ಒಳ್ಳೇದಾಗುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಏನು ಮಾಡೋದು, ನನಗೆ ಯಾಕೋ ಈಗ ಈ ಹೃದಯ ಡಬಡವ 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 ಅಂತ ಇದೆ. ಏನ್ ಮಾಡ್ಲಿ ನೋಡು, ಈಗ ಈ ಹಣ ಬಂದು ನಮ್ಮ ಕೈ ಸೇರ್ಬೇಕಾದ್ರೆ ಒಂದು ವಾರ 15 ಒಂದು ತಿಂಗಳಾದ್ರೂ ಆಗ್ಬಹುದು. ಏನ್ ಮಾಡ್ಲಿ ಈಗ? ತಿಂಗಳ ಕಲ್ತಿದ್ರೆ ವರ್ಷಕ್ಕೆ ಬರ್ಲಿ, ಅಂತೂ ಹಣ ಬರುತ್ತಲ್ಲ. ಕೆಲಸ ನಿಂತು ಹೋಗುತ್ತಲ್ಲ, ಕೂಲಿಯವರಿಗೆ ಹಣ ಕೊಡಬೇಕು ಅಲ್ರಿ. ಅಷ್ಟೊಂದು ಹಣ ಬರ್ಬೇಕಾದ್ರೆ ನೀವ್ಯಾಕೆ ಕೂಲಿ ಮಾಡ್ಬೇಕು?
ನಿನ್ನ ಕೈ ಹಿಡಿದಿದ್ದಕ್ಕೆ ಅದೊಂದೇ ನನಗೆ ಬಾಕಿ ಉಳ್ಕೊಂಡಿರೋದು. ನಾನು ಕೂಲಿ ಮಾಡೋದಲ್ವೇ ಕಿವುಡಿ, ಕೂಲಿಯವರಿಗೆ ಕೂಲಿಯವರಿಗೆ ಹಣ ಕೊಡಬೇಕು ಅಂದೆ. ಸದ್ಯಕ್ಕೆ ಒಂದು 500 ರೂಪಾಯಿ ಬೇಕಾಗಿತ್ತು, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಇಷ್ಟೊಂದು ಹಣ ಖರ್ಚು ಮಾಡಿ ಆ ದೇವಸ್ಥಾನ ಕಟ್ಟಿಸಿ ಪುಣ್ಯ ಕಟ್ಕೊಳ್ತಾ ಇದ್ದೀರಲ್ಲ, ಆ ಕೂಲಿಯವರು ಒಂದು 500 ರೂಪಾಯಿ ಕೂಲಿ ಬಿಟ್ಟು ಯಾಕೆ ಪುಣ್ಯ ಕಟ್ಕೋಬಾರ್ದು? ವಿಮಲ, ನಿನ್ನಂಥವಳು ಬಾಯಿನಲ್ಲಿ ಇಂಥ ಮಾತು ಬರೋದೇನೆ? ತಪ್ಪು ತಪ್ಪು ಅಲ್ವೇ? ಅವರು ಬಡವರು ಕಣೆ, ಅವರ ಬಟ್ಟೆ ಮೇಲೆ ಹೊಡೆಯಬಾರ್ದು. ಈಗ ಸದ್ಯಕ್ಕೆ ನೀನೊಂದು ಕೆಲಸ ಮಾಡುದ್ರು, ಆ ಸರ ಇದೆಯಲ್ಲ ಅದನ್ನ ನೆಪ ಮಾತ್ರಕ್ಕೆ ಹಾಕೊಟ್ಟಿರೋ, ನಾನು ಮಾರ್ವಾಡಿ ಅಂಗಡಿಯಲ್ಲಿ ಇಟ್ಟು ಹಣ ಒಂದು ಬಿಡಿಸ್ಬಿಟ್ಬಿಡ್ತೀನಿ. ಇದನ್ನ ನಾನು ಕೊಡೋದಿಲ್ಲ, ಇದು ನಮ್ಮ ಅಪ್ಪನ ಮನೆಯದು. ನಿಮ್ಮ ಅಪ್ಪನ ಮನೆಯದ? ಸರಿ, ಮತ್ತೆ ನೀನು ನಿಮ್ಮ ಅಪ್ಪನ ಮನೆಯಲ್ಲಿ ಎದ್ದು ಬಿಡ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದೆ? ಫೋಡೋ ಅಂದ್ರೆ ಏನೋ ಇಲ್ಲಿ ಪುರಾಣ ಓದಿರ್ತಾವಳೆ ಅಲ್ವೇ, ಯಾರು ಕಾಣದೆ ಅಪ್ಪನ ಇವಳೇ ಕಂಡಿರೋದು ಅಲ್ವೇ? ನಿಮ್ಮಪ್ಪ ಏನು ಮಹಾ ದೊಡ್ಡ ಮನುಷ್ಯನ? ನಿನ್ನನ್ನು ನೋಡೋದಕ್ಕೆ ಅಂತ ನಾನು ಮೊದಲನೇ ಸಾರಿ ಬಂದಾಗ ಆ ಬಾಗಿಲತ್ರ ಬಿಟ್ಟಿದ್ದ, ನಾನು ಹೊಸ ಪುಂಸನೆ ಹೊಡೆದಿಟ್ಕೊಂಡ್ಬಿಟ್ಟಿದ್ದ ನಿಮ್ಮಪ್ಪ. ಇಂಥದ್ರಲ್ಲಿ ಏನು ಇವರಪ್ಪ ಬಹಳ ದೊಡ್ಡ ಮನುಷ್ಯ ಅಂತ ಹೇಳಕ್ ಬಂದ್ಬಿಟ್ಟೆ? ನೀವೇನ್ರಿ ಮಹಾ, ನನ್ ನೋಡಕ್ಕೆ ಅಂತ ಮನೆಗೆ ಬಂದಿದ್ದಾಗ ಕುಡಿಯಕ್ಕಂತ ಬೆಳ್ಳಿ ಗ್ಲಾಸ್ ಅಲ್ಲಿ ಹಾಲು ಕೊಟ್ರೆ, ಹಾಲು ಕುಡಿದು ಬಿಟ್ಟು ಬೆಳ್ಳಿ ಲೋಟನ ಜೋಬಲ್ಲಿ ಇಟ್ಕೊಂಡಲ್ಲ, ಅದನ್ನ ಮರ್ತು ಬಿಟ್ರೇನು? ವಿಮುನು ಅದ ಹಾಗಲ್ವೇ ನೋಡು, ನಾನು ಆ ಬೆಳ್ಳಿ ಲೋಟನ ಕದ್ದು ತರ್ಲಿಲ್ವೇ, ನೀನು ಪ್ರೀತಿಯಿಂದ ಆ ಬೆಳ್ಳಿ ಲೋಟದಲ್ಲಿ ಹಾಲು ಕೊಟ್ಟೆ, ನಾನು ಆ ಪ್ರೀತಿನ ಹಾಗೇ ಉಳಿಸ್ಕೊಳ್ಬೇಕು ಅಂತ ಆ ಲೋಟನ ಹಾಗೇ ಜೇಬಿನಲ್ಲಿ ಸೇರಿಸ್ಕೊಂಡು ಬಂದ್ಬಿಟ್ಟೆ ಕಣೆ. ಹ್ಞೂ, ಕದ್ದು ತಂದಿದ್ದಲ್ವೇ ನೋಡು, ಹೋಗ್ಲಿ ಬಿಡು, ಆ ಪುರಾಣ ಎಲ್ಲ ಬೇಡ. ಈಗ ಆ ಸರ ಕೊಡಕ್ಕಾಗುತ್ತೋ ಇಲ್ವೋ ಎರಡರಲ್ಲಿ ಒಂದು ಹೇಳ್ಬಿಡು. ಕೊಡಲ್ಲ ರೀ. ಕೊಡಲ್ಲ 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 ಕೊಡಲ್ಲ. ಅಪ್ಪ ವಸಂತ ಶೇಖರ ರಾಯ, ಆಯ್ತು, ನಿನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಅಲ್ಲಯ್ಯ, ಕೂಲಿಯವರು ಬರ್ತಾರೆ, ಹಣ ಕೇಳ್ತಾರೆ, ಹಣ ಕೊಡಕ್ ಆಗದೆ ಇದ್ಮೇಲೆ, ಅಲ್ಲ ಕೂಲಿ ಕಾಸು ಕೊಡಕ್ ಆಗದೆ ಇದ್ಮೇಲೆ, ಆ ಮರ್ಯಾದೆ ಹೋದ ಮೇಲೆ ಈ ಹಿಂಗೇಸೆ ಓದ್ಕೊಂಡು ಈ ವಸಂತ ಶೇಖರ ಯಾಕಯ್ಯ ಬದುಕಿರ್ಬೇಕು? ಬೇಕಾಗಿಲ್ಲ ಬೇಕಾಗಿಲ್ಲ, ಪಾಲಿಡಾಳು ಪಾಲಿಡಾಳು ಕೂಡ ಸತ್ತು ಹೋಗ್ತೀನಿ. ಬೇಕಾಗಿಲ್ಲ, ಈ ಜೀವ ಬದುಕಿರಬಾರದು, ಸತ್ತು ಹೋಗ್ತೀನಿ. ಪಾಲಿಡಾಳು ಪಾಲಿಡಾಳು ಕೂಡ ಸಾಯ್ತೀನಿ. ಪಾಲಿಡಾಳು ಅಂದ್ರೆ ಏನು ಅಂತ ಗೊತ್ತೇನೆ ನಿನ್ಗೆ? ಏನು? ಅದೇ ಕಾಫಿ ಟೀ ಇದ್ದಂತಾನೆ ಅದು ಒಂದು. ಓ, ಬಡ್ಕೋ ನಿನ್ನ ತಲೆಗೆ. ಪಾಲಿಡಾಳು ಅಂದ್ರೆ ಕಾಫಿ ಟೀ ಹಾಲು ಅಲ್ಲವೇ ವಿಷ, ಕಾರ್ಕೋಟಕ ವಿಷ, ಅದನ್ನ ಕುಡಿದ್ರೆ ಈ ವಸಂತ ಶೇಖರಾಯ ನೆಟದ ಗಿದ್ದ. ಕುಡಿತೀನಿ ನಾನು, ಕುಡಿತೀನಿ ಕಡೆ. ಇಲ್ಲ, ನಾನು ಕುಡಿತೀನಿ, ನಾನು ಕುಡಿತೀನಿ ಕಣೆ. ನೀವು ಕೇಳಿದ ಬಳಗ ಕೊಡ್ಬಿಡ್ರಿ. ಇಲ್ಲ ಬೇಡ, ಕೊಡ್ರಿ, ನನಗೆ ಕೊಡಬೇಡವೆ, ನನಗೆ ಬೇಡ. ಅಯ್ಯೋ, ಕುಡಿಬೇಡ, ನನಗೆ ಬೇಡ ನೋಡು, ಅದು ನಿಮ್ಮ ಅಪ್ಪನ ಮನೆ ಇತ್ತು, ನನಗೆ ಬೇಕಾಗಿಲ್ಲ. ನನಗೆ ಬೇಡ, ಮೇಲೆ ಬೇಡ, ಖಂಡಿತ ಬೇಡ. ನಿಮ್ಮ ಅಪ್ಪನ ಮನೆ ಕೊಡ್ರಿ, ನೀವು ಸಾಯಿ ಬಂದ್ರಿ. ಹೆಂಡತಿ ಅಂದ್ರೆ ಹೀಗಿರಬೇಕು ಕಣಿ, ಎಂಥ ಒಳ್ಳೆ ಗುಣನೇ ನಿಂದು. ಅಯ್ಯೋ ಅನ್ಸುತ್ತೆ ನೀನ್ ನೋಡಿದ್ರೆ. ಹಣ ಬಂದ್ಮೇಲೆ ಎಲ್ಲ ಬಡವೆನ ಬಿಡಿಸ್ಕೊಟ್ಬಿಡ್ಬೇಕು ನನಗೆ. ನೀನ್ ಏನು ಯೋಚನೆ ಮಾಡ್ಬೇಡ ವಿಮಲು, ನೋಡು ಅಲ್ಲ, ನಾನು ಬಿಡಿಸೋದಕ್ಕೆ ಶುರು ಮಾಡಿದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಬಿಡಿಸ್ಕೊಟ್ಟು ಬಿಡ್ತೀನಿ. ನೀನ್ ಏನು ಯೋಚನೆ ಮಾಡ್ಬೇಡ, ಎಲ್ಲಿ ಆ ನನ್ನ ದೊಣ್ಣೆ ಕುಡಿ ಕಡೆ. ಹೇಳಿದ್ದೀರಿ ಬಿಡಿಸ್ಕೊಡ್ತೀನಿ ಅಂತ, ನೀವು ಬಿಡಿಸ್ಕೊಡಲಿಲ್ಲ ಅಂದ್ರೆ ನಮ್ ಸುಮ್ಮನಿರೋದಿಲ್ಲ. ಆಮೇಲೆ ಏನು ಯೋಚನೆ ಮಾಡ್ಬೇಡ ವಿಮಲು, ನಾನು ಆಗ್ಲೇ ಹೇಳಿಲ್ಲ, ಬಿಡಿಸೋದಕ್ಕೆ ಶುರು ಮಾಡಿದ್ರೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಬಿಡಿಸ್ಬಿಡ್ತೀನಿ. ಸರಿ, ನನಗಿನ್ನ ಟೈಮ್ ಆಯ್ತು, ಬರಲ್ಲ ಇವತ್ತು, ಬೇಗ ಮನೆಗೆ ಬಂದ್ಬಿಡ್ರಿ, ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಊಟನ ಮಾಡೋದಿಲ್ಲ. ಇಲ್ಲ ವಿಮಲು, ಇವತ್ತು ನನಗೆ ತುಂಬಾ ಮುಖ್ಯವಾದ ಕೆಲಸ ಇದೆ. ದೇವಸ್ಥಾನದಲ್ಲಿ ಅಮ್ಮ ಅವರ ದೃಷ್ಟಿ ಬಿಡಿಸ್ತಾ ಇದ್ದಾರೆ, ಅಮ್ಮ ಅವರ ದೃಷ್ಟಿ ಸಂಪೂರ್ಣವಾಗಿ ನನ್ನ ಮೇಲೆ ಬೀಳಬೇಕು. ಇಂಥ ಸುಸಂದರ್ಭದಲ್ಲಿ ನಾನು ಅಲ್ಲಿ ಇರಲೇಬೇಕು. ನೋಡ, ನೀನು ನನಗೋಸ್ಕರ ಕಾಯ್ತಾ ಕೂತಿರ್ಬೇಡ, ಊಟ ಮಾಡಿ ನೀನು ಮಲಕು, ನಾನು ನಿಧಾನವಾಗಿ ಬರ್ತೀನಿ. ಬರಲ ವಿಮಲು, ಬರ್ತೀನಿ, ಹುಷಾರು. ಹಾ
ಹೊಗಳಿ ಮನುಷ್ಯನಯ್ಯ ನೀನು. ಅಲ್ಲೇ ಖರ್ಚಿಗೆ ಪೀಳ್ಸಿ ಅವಳು ಮಾತಾಡಕ್ ಅವಕಾಶ ಮಾಡ್ಕೊಡ್ತೀಯಾಳೆ. ಮಾತಾಡದ್ ಬಿಟ್ಟು ಅವಳು ಹೋದ ಮೇಲೆ ಆ ಕಡೆ ತಿರುಗಿ ನೋಡ್ತಾ ನಿಂತಿದೆಯಲ್ಲ, ಒಳ್ಳೆ ಕೋಣ ಬಾಯಿ ಬಿಟ್ಕೊಂಡು ನಿಂತಕೊಂಡಾಗೆ ನೀನು ಏನ್ ಹೇಳಿ ಹೇಳು. ಪರಿಚಯ ಇಲ್ದಿರೋ ಹೆಂಗಸರನ್ನ ಹಾಗೆ ದಿಢೀರಂತ ಮಾತಾಡ್ಸ್ಬಿಡೋದು? ಅಲ್ಲಮ್ಮ ಸಕಾರಾಮ್, ಪರಿಚಯ ಇಲ್ದಿರೋ ಹೆಣ್ಮಕ್ಳನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ಬೇಕೆ ನಿನಗೆ? ನಿನ್ಗೆ ಆ ವಿದ್ಯೆ ಬೇರೆ ಬರುತ್ತೋ? ನನಗೆ ಯಾವ ವಿದ್ಯೆ ಬರಲ್ಲ ಅನ್ಕೊಂಡೆ. ನಾನು ಸಕಲ ವಿದ್ಯಾ ಪಾರಂಗತ ಕಣಮ್ಮ. ಶ್ಯಾಮು, ಇದೆಲ್ಲ ಎಲ್ಲಿ ಕಲ್ತ ನೀನ? ಏ, ಇದೆಲ್ಲ ಎಲ್ಲೂ ಕಲಿಯಕ್ಕಾಗಲ್ಲ ಸಕಾರಾಮ್. ಇದೇನಿದ್ರು ವಂಶ ಪಾರಂಪರ್ಯವಾಗಿ ರಕ್ತಗತವಾಗಿ ಹರಿದು ಬರ್ಬೇಕಮ್ಮ. ಈಗ ನೋಡು, ಈ ಪರಿಚಯ ಇಲ್ದಿರೋ ಹೆಣ್ಮಕ್ಳನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋದಕ್ಕೆ ನಿಂಗೊಂದು ಸಣ್ಣ ಟ್ರಯಲ್ ಕೊಡ್ತೀನಿ, ಬಾಯಲ್ಲಿ ಹೇಳ್ತೀನಿ. ಈಗ ನೋಡು ಸಕಾರಾಮ್, ಹೀಗೆ ಇದ್ದಿದ್ದೆಲ್ಲ ನೀಟಾಗಿ ರೆಸ್ಟ್ ಮಾಡ್ಕೊಂಡು ಅವಳೆದರಿಗೆ ಮಂಡಿಯವ್ರು ಕುಳಿತುಕೊಂಡು ಹೇಳಿ. ಆಮೇಲೆ ಯಾಕಯ್ಯ ಏನು ಇದು ನಡು ರಸ್ತೆಯಲ್ಲಿ ಹೀಗೆ ಮಂಡಿಯವ್ರು ಕೂತ್ಕೊಂಡು? ಅಲ್ಲ ಇವಣ, ಹೆಣ್ಮಕ್ಳನ್ನ ಮಾತಾಡ್ಸಕ್ಕೆ ರಸ್ತೆ ಆದ್ರೇನು, ಪಾರ್ಕ್ ಆದ್ರೇನು, ಬಸ್ ಸ್ಟ್ಯಾಂಡ್ ಆದ್ರೇನೆ? ನಿಮ್ಮ ಅಪ್ಪನ ಮನೆ ಗಂಟೇನೋಯ್ತು? ಯಾಕೆ ಅಲ್ಲ, ನಮ್ಮಂತ ದೊಡ್ಡ ಮನುಷ್ಯರ ಮನೆ ಮಕ್ಕಳು ಈ ರೀತಿ ನಡು ರಸ್ತೆಯಲ್ಲಿ ಮಂಡಿಯವ್ರು ಕೂತ್ಕೊಂಡ್ರೆ ಎದ್ದು ಕೂತು ಮಾಡ್ತಾ ಇದ್ರೆ ನೋಡಿದ್ರೆ ಏನ್ ಅನ್ಕೋತಾರೆ? ಏನಂತ ಅನ್ಕೋತಾರೆ? ಅಲ್ಲಪ್ಪ, ಪರೋಪಕಾರಕ್ಕಾಗಿ ಪ್ರಾಣಿ ಎಷ್ಟು ಕಷ್ಟ ಪಡ್ತಾ ಇದೆಯಲ್ಲ ಅಂತ. ಪರೋಪಕಾರ ಹೊಂದೋರು ಹೊಂದುತ್ತಾರೆ, ಎದ್ದಿದ್ದವ್ರು ಹಾಗೆ ಹೋಗುತ್ತಾರಷ್ಟೇ. ಸರಿ ನೋಡು, ನೀ ಮಧ್ಯದಲ್ಲಿ ಟೆಂಪೋ ಬ್ರೇಕ್ ಮಾಡ್ಬೇಡ, ನಾನು ಹೇಳಿದ್ದೀನಿ ಈಗಲೇ. ಸರಿ, ಗೊತ್ತಾಯ್ತಾನಮ್ಮ. ಹೀಗೆ ಮಂಡಿಯವ್ರು ಕುಳಿತು ಲೀಲಾವತಿಯನ್ನು ಕಂಡ ರಾಮವರ್ಮನಂತೆ. ಲೀಲಾವತಿ ಯಾರು? ನೀನೇ. ಒಂದ್ ನಿಮಿಷ ಸೀರೆ ಉಟ್ಕೊಂಡ್ ಬರ್ತೀನಿ. ಬೇಡ ಬಾರಪ್ಪ, ಇಲ್ಲಿ ಸೀರೆ ಉಟ್ಕೊಳ್ಳೋದೇನ್ ಬೇಡ ಕಣೆ, ಹಾಗೆ ಸುಂದರವಾಗಿದೀಯಾ ನೀನು? ಹೌದಾ? ಈಗ ಇದು ಬರೀ ನೆಪ ಮಾತ್ರಕ್ಕೆ. ಸರಿ. ಎಲೆ ಸುಂದರಾಂಗಿ, ನಿನ್ನ ರೂಪಿಗೆ ನಾನು ಸೋತು ಹಣ್ಣಾಗಿ ಹುಣ್ಣಾಗಿ ಹೋಗಿರೋದು. ಸ್ವಲ್ಪ ಮಣ್ತಿನೂ ಸರೋಗುತ್ತೆ. ಏನಯ್ಯ ನೀನು, ಹಾಗೆಲ್ಲ ಅಲ್ಲ ಕಣಯ್ಯ. ಮಧ್ಯದಲ್ಲಿ ನೀನು ರಸಭಂಗ ಮಾಡ್ಬೇಡ. ನೀನನ್ನು ಮಾತನಾಡಿಸ್ಬೇಕೆಂಬ ಹಂಬಲದಿಂದ ನನ್ನ ಕೈ ಕಾಲುಗಳು ಗಡಗಡನೆ ನಡಗಲಾರಂಭಿಸಿವೆ. ಯಾಕೆ? ರಾಮವರ್ಮನಿಗೆ ಫಿಟ್ಸ್ ಬರ್ತಾ ಇತ್ತ? ಫಿಟ್ಸ್ ಅಲ್ಲಮ್ಮ, ಇದು ಲವ್ನ ಎಕ್ಸ್ಪ್ರೆಷನ್ ಅನ್ನ ಎಕ್ಸ್ಪೋಸ್ ಮಾಡೋ ರೀತಿ ವಿಧಾನ ಟೈಪ್ ನೋಡಿದ್ಯಾ? ನೀನು ಲವ್ ನ ಬ್ರೇಕ್ ಮಾಡ್ಬೇಡ, ಮಧ್ಯದಲ್ಲಿ ಮತ್ತೆ ಬಿಲ್ಡಪ್ ಮಾಡಕ್ ಬಹಳ ಆಯ್ತು. ಶರಣಪರಾಯಣೆ, ಜಾಣೆ, ಸುಗುಣೆ, ನನ್ನನ್ನು ಅನುಗ್ರಹಿಸಿ ಕಾಪಾಡು, ಕೃಪಾ ವಿಚಕ್ಷಣೆ. ಒಳ್ಳೆ ಸಂಭಾವನೆ ಕೊಟ್ಟೆ ಕಣಯ್ಯ. ಶಾಮು, ಏನೇನು ಒಂದಿಯಲ್ಲ, ಜಾಣೆ ಸುಗುಣೆ ಅಂತ ನಾ ಒಂದು ಕಾಣೆ. ಅಯ್ಯ ಸಖಾರ, ನೀನ್ ಹೀಗೆ ಇದ್ರೆ ಜೀವನದಲ್ಲಿ ಏನೇನು ಕಾಣೋದಿಲ್ಲ ಕಣೆ. ಏನ್ ಮಾಡ್ಲಪ್ಪ, ನನಗೆ ನಿನ್ನಷ್ಟು ಧೈರ್ಯ ಇಲ್ವಲ್ಲ, ಇದ್ರೆ ಮಾತಾಡಿಸ್ಬೋದಾಗಿತ್ತು. ಅಯ್ಯೋ ನಿನ್ನ ಅಲ್ಲ, ಅದಕ್ಕೇನಯ್ಯ ನಾನಿಲ್ವ ಈಗ ಜೊತೆಯಲ್ಲಿ. ನಡಿ, ಅವಳ ಜಾತಿ ಕುಲ ಗೋತ್ರ ಎಲ್ಲ ವಿಚಾರಿಸ್ಕೊಂಬೋಣ. ನಡಿ. ಎಲ್ಲಿಗೆ? ಅವಳ ಮನೆಗಯ್ಯ. ಅಯ್ಯೋ, ನನಗ್ ಭಯ ಆಗುತ್ತಪ್ಪ. ಚೆನ್ನಾಗತ್ತೆ ಕಣೆ ನೀನ್ ಸಖಾರ. ಅಲ್ಲಯ್ಯ, ಇಂಥ ಹೆಣ್ಮಕ್ಳನ್ನ ಮಾತಾಡ್ಸಕ್ಕೆ ಭಯ ಪಟ್ಟು ನೀನು ನಾಳೆ ಯಾವ್ದಾರ ದೊಡ್ಡ ಮನುಷ್ಯನ ಮಾತಾಡಿಸ್ಬೇಕು ಅಂತ ಅಂದ್ಕೊಳಪ್ಪ, ಅವಾಗ ಏನ್ ಮಾಡ್ತೀಯ ಹೇಳು? ದೊಡ್ಡ ಮನುಷ್ಯರ್ ಮಾತಾಡ್ಸೋದಕ್ಕೂ ಹೆಂಗಸರು ಮಾತಾಡ್ಸೋದಕ್ಕೂ ವ್ಯತ್ಯಾಸ ಇಲ್ವೇ? ಏನೇನೂ ಇಲ್ಲ. ಇಂಥ ಹೆಣ್ಮಕ್ಳನ್ನ ಮಾತಾಡ್ಸೋದು ಕಲ್ತು ಬಿಟ್ರೆ ಅಂತ ದೊಡ್ಡ ಮನುಷ್ಯನೆಲ್ಲ ಈನಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿಸ್ಕೊಂಡ್ ಬಿಡ್ಬೋದು. ಹೇಗಯ್ಯ ಅಪರಿಚಿತ ಹೆಂಗಸರು ಮಾತಾಡ್ಸೋದು? ಅವ್ರೇನ್ ಸಂಸಾರಸ್ತ್ರ ಏನೋ ಪಾಪ. ಯಾರು ಇವರ ಸಂಸಾರಸ್ತ್ರ? ಅಯ್ಯೋ ನಿನ್ನ ಹೇಳ್ತೀನಿ ಕೇಳು. ಓರೆ ನೋಟವ ಬೀರಿ ವೈಯಾರವನು ತೋರ್ವ ಒಲುಕು ಒಲುಮೆಗಳೆಲ್ಲ ಸಂಸಾರಿಗಲ್ಲ. ಮುರುಕು ಕುಲುಕುಗಳಿಂದ ಮನವ ಕಲಕುವ ಚಿಲ್ಬ ಥಳುಕು ಪಲುಕುಗಳೆಲ್ಲ ಸಂಸಾರಿಗಲ್ಲ. ನಡುಬೀದಿಯೊಳು ನಿಂದು ನೆರೆಯವರ ಕಡೆ ನೋಡಿ ನಲುಗಿ ನಡೆಯುವ ಠೀವಿ ಸಂಸಾರಿಗಲ್ಲ. ಕಣ್ಮನವ ಕೋರೈಪ ಕಾಮಿನಿಯಳ ರೂಪ ಕಾಂಚನ ಕಲಾಪವೈ ಸಂಸಾರಿಗಲ್ಲ. ಮರೆ ಹೋಗೋಣ. ಎಲ್ಲಿಗೆ? ಅಲ್ಲ ಇವನ ಏನಯ್ಯ, ನೀನು ಯಾವ್ದಾರ ಒಂದು ಶುಭ ಕಾರ್ಯಕ್ಕೆ ಹೋಗೋಣ ಅಂದ್ರೆ ನಿನ್ನಿಂದ ಪ್ರೋತ್ಸಾಹನೂ ಇಲ್ಲ, ಧೈರ್ಯನೂ ಇಲ್ಲ. ಅಭಿಷೇಕರದ ಮಾತು ಬೇರೆ. ಎಲ್ಲಿಗೆ ಅಂತ ಕೇಳ್ತೀಯಲ್ಲ, ಅವಳ ಮನೆಗೆ ಕಣಯ್ಯ. ನನ್ನ ಪ್ರಾಣ ಹೋದ್ರು ಸರಿ, ನಾನು ಅವಳ ಮನೆಗೆ ಬರಲ್ಲ. ಸಖಾರಾಮ್, ಪ್ರಾಣ ಹೋಗೋದ್ ಬೇಡಯ್ಯ. ಪ್ರಾಣ ಹೋಗುತ್ತೆ ಅಂತ ಗೊತ್ತಾದ್ರೆ ಸಾಕು, ನಾವೇ ಹುಟ್ಟಿಸಿರೋ ಮಕ್ಕಳು ನಮ್ಮನ್ನ ಹೊರಗಡೆ ಜಗಲಿ ಮೇಲೆ ಚಾಪೆ ಹಾಸಿ ಇಡ್ತಾರೆ ಗೊತ್ತಾ? ಪ್ರಾಣ ಹೋದ್ಮೇಲೆ ಪೆಟ್ಟಿಗೆಲಿಟ್ಟು ಮೊಳೆ ಹೊಡಿತಾರಂತೆ. ನಿನ್ನಂತ ಒಂದು ಶರೀರ ಯಾವಾಗ ಕಟ್ಟಿಗೆಗೆ ಬೇಯಲ್ಲ ಅಂತ ಗೊತ್ತಾಗತ್ತೆ, ಪೆಟ್ಟಿಗೆಲಿಟ್ಟೇ ಮೊಳೆ ಹೊಡಿತಾರೆ. ನೋಡೋ, ನಾನಂತೂ ಬರೋದಿಲ್ಲ, ಬೇಕಾದ್ರೆ ನೀನು ಹೋಗ್ಬಾ. ಓಹೋ,
ಅಲ್ಲಿವರೆಗೂ ತಾವೇನ್ ಮಾಡ್ತೀರೋ ನಾನು ಇಲ್ಲೇ ನಿಂತಿರ್ತೀನಿ. ಅದಕ್ಕೆ ಧೈರ್ಯ ಇದೆಯಾ ನಿನಗೆ? ತಮ್ಮ ಸಹವಾಸ ಮಾಡಿದ್ಯವಲ್ಲ ಅಷ್ಟು ಧೈರ್ಯ ಇದೆ. ಹೋಗ್ಲಿ ನೋಡಮ್ಮ ಸಕಾರ ಯೋಚನೆ ಮಾಡ್ಬೇಡ, ಇಲ್ಲೇ ನಿಂತಿರೋ. ನಾನು ಹೋಗಿ ಆ ಮನೆಯಿಂದ ಹೇಗೆ ಬಾ ವಿಷಯ ಎಲ್ಲ ತಿಳ್ಕೊಂಬರ್ತೀನಿ ಅಂತ ನೋಡ್ತಾ ಇರೋ. ಸಕಾರಾಮ್ ಏನಯ್ಯಾ? ಏ ಬಾಲಿ ನೋಡು, ಅದೇ ಮನೆಯಿಂದ ಯಾವನೊಬ್ಬ ಹೊರಗೆ ಬರ್ತಾ ಇದ್ದಾನೆ ಕಣಯ್ಯ, ಅವನನ್ನ ಇಲ್ಲಿ ನಿಲ್ಸಿ ಆ ಮನೆ ವಿಚಾರ ಎಲ್ಲ ಹೇಗೆ ಬಾಯಿ ಬಿಡಿಸ್ತೀನಿ ನೋಡ್ತಾ ನಿಂತಿರೋ ನೀನು. ಶ್ಯಾಮು ಅವನು ಬಾಯಿ ಬಿಡಿಸಕ್ ಹೋಗಿ ನೀನು ಬಾಯಿ ಬಾಯಿ ಬಿಡ್ಬೇಡುವ. ನಾನು ಬಾಯಿ ಬಾಯಿ ಬಿಟ್ಟರು ಪರವಾಗಿಲ್ಲಪ್ಪ, ನೀನು ಕಣ್ಣು ಕೈ ಕಾಲು ಬಿಡದೆ ನಿಂತ್ಕೋ ಅಷ್ಟೇನೆ. ಶ್ಯಾಮು ಅವ್ನು ನೋಡಿದ್ರೆ ಘಾಟಿ ತರ ಕಾಣಿಸ್ತಾನೆ, ನಿನ್ನ ನನ್ನ ಹತ್ರ ಮಾತಾಡ್ದಾಗೆ ಅವನ ಹತ್ರ ಮಾತಾಡಿ ಅವನ ಕೈಲಿ ಒದೇ ತಿನ್ಬೇಡುವ. ಅಪ್ಪ ಅವನ ನನಗೆ ಒದಿಯೋನು, ನನಗೆ ಯಾರು ಹೊಡಿಯಕ್ ಆಗೋದಿಲ್ಲ ಸಕಾರ. ಹೌದಾ? ಈ ಪ್ರಪಂಚದಲ್ಲಿ ನನಗೆ ಹೊಡಿಯಕ್ ಆಗೋದು ಒಬ್ಬರ ಕೈಲೇ ನೋಡು. ಯಾರ ಕೈಲಿ? ಹೆಣ್ಣು ಮಕ್ಕಳ ಕೈಲಿ. ನೀನ್ ಯೋಚನೆ ಮಾಡ್ಬೇಡಮ್ಮ, ಬಂದ್ಬಿಟ್ಟ ನೋಡು, ನಿಂತ್ಕೋ ಸುಮ್ಮನೆ ಸುಮ್ಮನೆ ಹೇಳ್ತೀನಿ ನಾನು. ಬರ್ಲಿ ಬರ್ಲಿ. ಎಕ್ಸ್ಕ್ಯೂಸ್ ಮೀ. ಎಸ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮ್ಯಾಚಸ್ ಪ್ಲೀಸ್. ವೆಲ್, ಒನ್ ಸಿಗರೇಟ್ ಪ್ಲೀಸ್. ತಮ್ಮನ್ನ ಒಂದು ವಿಷಯ ಕೇಳ್ಬೇಕು ಅಂತಿದ್ನಲ್ಲ. ನಾ ಬೇಡ ಅಂದೇನು? ಇಲ್ಲ ಬೇಡ ಅಂದಿಲ್ಲ, ಆ ಮನೆ ಯಾರದ್ದು ಅಂತ. ಅದಾ? ಹಾ, ಅದು ಯಾರು ಕಟ್ಸಿದ್ರು ಅವರದ್ದೇ. ಅದನ್ನೆಲ್ಲ ನಾ ಕೇಳಿದ್ದು, ಆ ಮನೆಗೆ ಯಜಮಾನ್ರು ಯಾರು ಅಂತ. ಹೆಂಗಸರು. ಮತ್ತೆ ತಾವು ಅಲ್ಲಿಂದಲೇ ಬಂದ್ರಿ? ಹಾ, ಆ ಮನೆ ಮ್ಯಾನೇಜ್ಮೆಂಟ್ ನೋಡ್ಕೋತಿರೋನು ನಾನು ಒಬ್ಬ ಗಂಡಸು. ಅಂದ್ರೆ ಯಾವ್ದಾದ್ರು ಕಂಪ್ನಿ ಏನು? ಹೌದು, ಮಣಿಬೆಜ್ರಿ ಅಂಡ್ ಕಂಪನಿ ಅನ್ಲಿಮಿಟೆಡ್ ಅಂತ. ಮತ್ತೆ ಹಾಗಂತ ಬೋರ್ಡ್ ಏನು ಹಾಕೇ ಇಲ್ಲ ಎಲ್ಲಿ? ನಮಗಿನ್ನು ನಿಮ್ಮಂತ ಸಾಕಾದಷ್ಟು ಶೇರ್ ಹೋಲ್ಡರ್ಸ್ ಭರ್ತಿ ಆಗ್ಲಿಲ್ಲ, ಲಿಮಿಟೆಡ್ ಮಾಡಿಸ್ಲಿಲ್ಲ, ಬೋರ್ಡ್ ಹಾಕ್ಲಿಲ್ಲ. ಅಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, 50 ವರ್ಷದಿಂದ ಏನಂತೂ ನಮ್ಮ ಅಪ್ಪನ ಕಾಲದಿಂದ ಆ ಮನೆಯಲ್ಲಿ ನಾನು ಆಯಸೆಲ್ಲ ಸವರ್ಸಿದ್ದೀನಿ, ಆ ಮನೆ ನನಗೆ ಇನ್ನೂ ಅರ್ಥವಾಗಿಲ್ಲ. ಎಲ್ಲೋ ಇರೋ ನೀವು, ನಿಮಗೆ ಇಷ್ಟು ಬೇಗ ಆಗ ಅರ್ಥವಾಗುತ್ತೆ. ಹೇಳ್ತೀನಿ ಕೇಳಿ, ಅದು ಮಣಿಮಂಜರಿ ಎಂಬಾಕೆ ಮನೆ, ಅಲ್ಲಿಗೆ ಅವಳೇ ಯಜಮಾನಿ. ಅವಳು ಈ ಭರತನಾಟ್ಯ ಪ್ರವೀಣ್ಳು, ಸಂಗೀತ ವಿದ್ವಾಂಸಗಳು, ರಸಿಕಳು, ರೂಪವತಿ, ಸ್ನೇಹಪರಳು. ಅಂದ್ರೆ ಆಕೆ? ಹಾ ಹೌದೌದು, ವೇಶ್ಯಾಸ್ತ್ರಿ. ನಾನು ಮೊದ್ಲೇ ಬಡ್ಕೊಂಡೆ ನಿನಗೆ. ಓ, ನಾ ಬರಕ್ಕಂಜ ಒಂದ್ಸಲ ಬಡ್ಕೊಂಡಿದ್ರ? ಇಲ್ಲ ಇಲ್ಲ, ಹೇಳಿದ್ದೆ, ನನ್ನ ಮಾತೇ ಕೇಳಲಿಲ್ಲ. ಪಾಪ ಕಿವಿಡೇನು? ಹಾಗೇನಿಲ್ಲ, ಪಾಪ ಹೊಸ್ದು ಇನ್ನೂ. ಹೊಸ್ದ? ಹಾಗಾದ್ರೆ ಬರೀ ಪಾಪ ಅಲ್ಲ. ಅಯ್ಯೋ ಪಾಪ. ಹಾಗೂ ಆಗ್ಬೋದು. ಇಲ್ಲ, ಅದು ಹಾಗಾದ್ರೆ ಚಂದ. ಅಂದಾಗೆ ತಮ್ಮ ಹೆಸರು ಗೊತ್ತಾಗ್ಲಿಲ್ವಲ್ಲ? ನನ್ನ ಹೆಸರು ನಾಜೂಕಯ್ಯ. ಹೆಸರು ಬಹಳ ವಿಚಿತ್ರವಾಗಿದೆಯಲ್ಲ. ಹಾ, ನನ್ನ ಚರಿತ್ರೆ ವಿಚಿತ್ರವಾಯಿತು, ಬುದ್ಧಿ ನಾಜೂಕಾಯಿತು, ಅಪ್ಪ ಇಟ್ಟಿದ್ದ ಆಸ್ತಿ ಖಾಲಿ ಆಯ್ತು, ಹೆಸರು ಖಾಯಂ ಆಯ್ತು. ಅಂದಾಗೆ ಮಿಸ್ಟರ್ ನಾಜೂಕಯ್ಯ. ಆ ಮಿಸ್ಟರ್ ಮಿಸ್ಟರ್ ಅದು ಬ್ಯಾಡ್ರಿ. ಯಾಕೆ? ಎಲ್ಲ ಸರ್ಕಾರದವರು ಮಗ್ ಹೋಗಿ ಕಿತ್ಕೊಂಡ್ಬಿಟ್ಟಿದ್ದಾರೆ. ಮತ್ತ ಹಾಗಾದ್ರೆ ಈಗ ಇವಾಗ ಏನಿದ್ರು ಶ್ರೀ ಇಟ್ಕೊಂಡಿರೋರಿಗೆ, ಇನ್ನೇನು ಕಳ್ಕೊಂಡಿರೋರ್ಗೆ ಇತಿಶ್ರೀ. ಶ್ರೀ ನಾಜೂಕಯ್ಯ. ಅವೆಲ್ಲ ಯಾಕೆ ಸುಮ್ಮನೆ ಅಂದ್ ಬಾಯಿ ಒಣಗಿಸ್ಕೋತೀರಿ? ಸುಮ್ಮನೆ ನಾಜುಕಯ್ಯ, ನೀ ಬೇಗ ತಿರುಗಿ ನೋಡ್ತೀನಿ. ನಾಜುಕಯ್ಯ ಸ್ವಾಮಿನಾಥ, ಇವರು ನಮ್ಮ ನಮ್ಮ ಶ್ರೀಮಂತರು. ಯಾರು ಇವರೇ? ಹೌದು. ನಿಮ್ಮ ಯಾಕೆ? ನಾನು ನೀವು ಅಂತ ತಿಳ್ಕೊಂಡು ಅನ್ಯಾಯವಾಗಿ ಮರ್ಯಾದೆ ಕೊಟ್ಟು ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬೇಕು. ತಾವು ಶ್ರೀಮಂತರು ಅಂತ ಗೊತ್ತಿಲ್ಲದೆ ನಾನು ಬೆಂಕಿ ಹಾಕಿ, ಅಲ್ಲ ಸಿಗರೇಟ್ಗೆ ಬೆಂಕಿ ಹಾಕಿ ತಮ್ಮನ್ನ ನಾನು, ದಯವಿಟ್ಟು ಕ್ಷಮಿಸ್ಬೇಕು. ಪರವಾಗಿಲ್ಲ, ಅಂಥ ಶ್ರೀಮಂತಿಗೆ ಏನಿಲ್ಲ, ಹೀಗೆ ಸರ್ವೇ ಸಾಧಾರಣ. ಅಯ್ಯೋ ರಾಮ, ಇರೋದು ಮುಗಿದಿದೆ, ಆಮೇಲೆ ನೋಡೋಣ. ನೀವೇನು ನಾಜಕಯ್ಯ ಸ್ವಾಮಿ? ಅದೇ ಇವರು ನಮ್ಮ ಶ್ರೀಮಂತರು. ಅದೇ ಗೊತ್ತಾಯ್ತು ಹೇಳಿದ್ರಲ್ಲ, ಅವರೇ ನಿಮ್ಮ ಶ್ರೀಮಂತರು. ಇವರೇ ಗೊತ್ತಾಯ್ತು, ಗೊತ್ತಾಯ್ತು ನಮ್ಮ ಶ್ರೀಮಂತರು. ಅದೇ ಗೊತ್ತಾಯ್ತು, ನಿಮ್ಮ ಮನೆ ಕಡೆ ಗೊತ್ತಾಯ್ತಪ್ಪ, ಶ್ರೀಮಂತರಿಗೆ ನಮ್ಮ ಮನೆನೇ ಕಡೆ.
ಹೇಳಿ. ಅಲ್ಲ ನಮ್ಮ ಶ್ರೀಮಂತರು ನಿಮ್ಮ ಮನೆ ಕಡೆ ನಮ್ ಶ್ರೀಮಂತರು ಬರ್ಬೇಕು ಅಂತ ನಾವು ಅವರು ತುಂಬಾ ಇದಾಗಿ ತುಂಬಾ ಸುಧಾರಿಸ್ಕೊಳ್ಳಿ. ಬರೋರ್ ಅವರು ಕಳ್ಕೊಳ್ಳೋರ್ ಅವರು ನಿಮ್ ಪಜಿತಿ ನನ್ ಕೈ ನೋಡಕ್ ಆಗ್ದಿಲ್ಲಪ್ಪ. ಅಲ್ಲ ನೋಡಿ, ತಮ್ಮಂತ ಶ್ರೀಮಂತರು ನಮ್ಮಂಥವ್ರ ಮನೆ ಕಡೆಗೆ ಬರಬೇಕು ಅಂತಲೇ ನಾವು ಇನ್ಯಾರು ಕೊಲೆ ಮನೆ ಕಟ್ಟಿಸ್ಕೊಂಡು ಆದಷ್ಟು ಜಾಗ್ರತೆ ಅವ್ರನ್ನ ಆಚಿ ಕಳಿಸಿ ನಾವು ಕದ ತೆಕ್ಕೊಂಡು ದೀಪ ಹಚ್ಕೊಂಡು ಕಾದಿರ್ತೀವಿ. ಅಂದ್ರೆ ನಾವು ಯಾವಾಗ ಬರಬೇಕು, ಏನ್ ಕತೆ ಅದ ಸ್ವಲ್ಪ ಹೇಳ್ಬಿಟ್ರೆ? ಅವೆಲ್ಲ ನೀವೇನು ತಲೆಗೆ ಹಚ್ಕೊಳ್ಳೇಬೇಡಿ. ಯಾಕೆ ನಮ್ಮ ಮನೆಯಲ್ಲಿ ಆ ಯಾವ ವಿಧವಾದಂತಹ ರಿಸ್ಟ್ರಿಕ್ಷನ್ಸು ಇಲ್ಲ, ಲೇಬರ್ ಆಕ್ಟ್ ನಮ್ಗೆ ಅಪ್ಲೈ ಆಗೋದಿಲ್ಲ, ವೀಕ್ಲಿ ಹಾಲಿಡೇ 8 hours ಡ್ಯೂಟಿ ಅವೆಲ್ಲ ಏನು ಇಲ್ವೇ ಇಲ್ಲ. ನಮ್ದು ಡೇ ನೈಟ್ ಸರ್ವಿಸ್. ಗೊತ್ತಾಯ್ತು. ತಾವು 7 ಗಂಟೆ ಮೇಲೆ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಅಂದ್ರೆ ಒಂದು ಪಾಯಿಂಟ್ ಏನು, ತಾವು ನಮ್ಮ ಮನೆಗೆ ಬಂದೇ ಬರ್ತೀರಿ ಅಂತ ನಮಗೆ ಈಗಲೇ ಡೆಫಿನೆಟ್ ಆಗಿಬಿಟ್ರೆ ನಾವು ಅದೇ ನಾವು ಬೇರೆಯವರಿಗೆ ಪ್ರಾಮಿಸ್ ಮಾಡೋ ಹಾಗಿರೋಲ್ಲ. ಯಾಕೆಂದ್ರೆ 2 things ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಅಂತ. ಇಲ್ಲ ಅಂತ ಅದ ಅಂತದೇನೆ ಅದ ಯಾಕೆಂದ್ರೆ ಇಲ್ಲ ಗೊತ್ತಾಯ್ತು ಗೊತ್ತು. ಅಲ್ಲ ತಾವು ಅದು ಇದನ್ನ ಅದು ಬಹಳ ಇಲ್ಲ ಇಲ್ಲ ಪರವಾಗಿಲ್ಲ ಇದು ತಗೊಳ್ಳಿ. ಇದು ಅಯ್ಯೋ ಇದು ಜಾಸ್ತಿ ಆಗುತ್ತೆ ಇದು. ಇಲ್ಲ ಪರವಾಗಿಲ್ಲ, ತಾವು ತಡ್ಕೊತೀರ ತಗೊಳ್ಳಿ. ಇಲ್ಲ ಅದು ತಡ್ಕೊಳಕ್ಕೆ ಆಗದಾಗ ಆದ್ಮೇಲೆ ನಾನು ಬಿಟ್ಬಿಟ್ಟಿತ್ತು. ಪರವಾಗಿಲ್ಲ, ಇದು ನಮ್ಮ ನಿಮ್ಮ ಪರ್ಸನಲ್ ಪರ್ಸನಲ್. ಹಾ ಪರ್ಸನಲ್ಲು ಇದೆ 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 ಇದೆ. ಥ್ಯಾಂಕ್ ಯು. ನಾವು ಸರಿಯಾಗಿ 10 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ ರಾತ್ರಿ. ಪರವಾಗಿಲ್ಲ, ಇದು ಟೈಮ್ ಸರಿಯಾಗಿ ಬಂದ್ಮೇಲೆ ನೀವು ಗಂಟೆ ಹೆಚ್ಚು ಕಡಿಮೆ ಬನ್ನಿ, ಪರವಾಗಿಲ್ಲ. ನಮ್ಮ ವೆಹಿಕಲ್ ಇದೆ, ನಾವು ಬಂದ್ಬಿಡ್ತೀವಿ. ಪರವಾಗಿಲ್ಲ, ದಟ್ಸ್ ಗುಡ್. ಅಂದಾಗೆ ನಾಚುಕಯ್ಯ ಸ್ವಾಮಿನಾಥ, ನಾವು ಬರೋವಾಗ ಸ್ವಲ್ಪ ಮನೆ ಬಾಗಿಲ ಹತ್ರನೇ ಕಾದಿರ್ಬೇಕಪ್ಪ. ಏನ್ ತಮ್ಮನೆ ಬಾಗಿಲ ಹತ್ರ ಬಂದ್ಬಿಟ್ಟಿರಿ? ಗಾಬರಿ ಆಗ್ಬೇಡ ಇರಮ್ಮ, ಸ್ವಲ್ಪ ನೀ ಅವ್ರ ಮನೆ ಬಾಗಿಲ ಹತ್ರ ಅಲ್ಲಪ್ಪ, ನಿಮ್ ಮನೆ ಬಾಗಿಲ ಹತ್ರ. ನಮ್ಮ ಮನೆ ಬಾಗಿಲ ಹತ್ರ ನಾನೇ ಕಾಯ್ಬೇಕಾ? ಯಾಕೆ? ಏನಿಲ್ಲ ನೋಡಿ, ನಾವು ಮೊದಲನೇ ಸಲ ಬರ್ತಿರೋದು, ಮೇಲಾಗಿ ರಾತ್ರಿ ಹೊತ್ತು. ಸರಿ, ನಿಮ್ ಮನೆ ಅಂತ ತಿಳ್ಕೊಳ್ಳೋದು, ಪಕ್ಕದ ಮನೆ ಬಾಗಿಲು ತಟ್ಟೋದು ಹೆಚ್ಚು ಕಮ್ಮಿ ಯಾಕೆ ಬೇಕಾಗಲ್ಲ ಅಂತ ಅಷ್ಟೇನೆ. ಅಂದ್ರೆ ನೀವು ಆ ಸ್ಥಿತಿಲಿ ಬರ್ತೀರಿ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು? ನೀವು ಜ್ಞಾನವಾಗಿರುವಾಗ ನಾನು ಗುರುತು ಹೇಳ್ತೀನಿ, ಚೆನ್ನಾಗಿ ಗಾಪಕ ಇಟ್ಕೊಂಡು ಬಂದ್ಬಿಡಿ. ನೋಡಿ, ನಮ್ಮನೆಗೆ ಎಡಗಡೆ ಇರೋದು ವಾಷಿಂಗ್ ಏಜೆನ್ಸಿ, ಒಳಗಡೆ ಇರೋದು ಶೇವಿಂಗ್ ಸೆಲೂನ್, ಎದುರುಗಡೆ ಇರೋದು ಪೊಲೀಸ್ ಸ್ಟೇಷನ್, ಹಿಂದ್ಗಡೆ ಇರೋದು ಕಿಡ್ನಿ ಫೌಂಡೇಶನ್. ಅಷ್ಟು ಕಾಪಿ ಹಾಕೊಂಡು ಬಂದ್ಬಿಡಿ. ಥ್ಯಾಂಕ್ ಯು, ಸಿ ಯು. ಹಾಗೆ ಮಾಡು, ತುಂಬಾ ನಿಶಕ್ತ ಹೋಗಿದ್ದಾಳೆ ಅಂತ ಹೇಳು. ಹಾಗೆ ಏನಾದ್ರು ನಿದ್ದೆ ಬರೋ ಔಷಧಿ ಕೊಡಕ್ಕೆ ಹೇಳು. ಬೇಗ ಬರೋ, ನಾನು 10 ಗಂಟೆಗೆ ಒಂದು ಡಿನ್ನರ್ ಎಂಗೇಜ್ಮೆಂಟ್ ಹೋಗ್ಬೇಕು. ಬುದ್ಧಿ, ನಾ ಬರಕಂತ ನೀವೆಲ್ಲೂ ಹೋಗ್ಕೊಡ್ದು, ನಾ ಬೇಗ ಬಂದ್ಬಿಡ್ತೀನಿ. ಸುನಂದನ ಮನಸ್ಸು ಎಂತಾದ್ರು ಅಂತ ನೀನು ಗೊತ್ತಿಲ್ಲ. ನೀನ್ ಬರೋದು ಸ್ವಲ್ಪ ಹೊತ್ತಾದರೆ ಅನ್ನ ನೀರು ಬಿಟ್ಟು ಕೂತಿರ್ತಾಳೆ. ಇಂತ ಸಮಯದಲ್ಲಿ ನೀನು ಅವಳನ್ನು ಬಿಟ್ಟು ಎಲ್ಲೂ ಹೋಗ್ಬೋದು, ತಿಳಿತಾ? ಇಲ್ಲಮ್ಮ, ಎಲ್ಲೂ ಹೋಗಲ್ಲ. ಸುನಂದ, ಇವತ್ತು ನೀವು ಎಲ್ಲೂ ಹೋಗಲ್ಲ ತಾನೆ? ಇಲ್ಲ, ಎಲ್ಲೂ ಹೋಗಲ್ಲ. ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ, ಯಾಕೋ ಭಯ ಆಗ್ತಿದೆ. ಇಲ್ಲೇ ಇರ್ತಿ, ಮಲ್ಕು, ನೀನ್ ಮಲ್ಕು, ಮಲ್ಕು. ಡಾಕ್ಟರ್ಗೆ ವಿಷಯ ಎಲ್ಲ ಹೇಳದೆ ಔಷಧಿ ಕೊಟ್ರು. ಇದನ್ನ ಕುಡಿಸು, ನಿದ್ದೆ ಬರ್ತದೆ, ಬೆಳಿಗ್ಗೆ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಔಷಧಿ ಕೊಟ್ರು ಕೊಟ್ರು. ಬುದ್ಧಿ ನೋಡಬಹುದು ಬುದ್ಧಿ,
ಸಣ್ಣವ ಅವ್ರು ಹೇಳ್ ಬಂದಿದ್ದೀರಾ? ಇಲ್ಲ ಕಣ, ಅವ್ಳು ಮಲಗಿದಾಳೆ. ನೀನು ಎಚ್ಚರವಾಗಿ ಇರ, ನಾನು ಬೇಗ ಬಂದ್ಬಿಟ್ಟೆ. ಹೇಳಿ ಬುದ್ಧಿ, ಇಂಥ ಹೊತ್ತಿನಲ್ಲಿ ನೀವಿಲ್ಲ ಅಂತಂದ್ರೆ ಅವರು ಬಹಳ ಗೋಳಾಡ್ತಾರೆ. ಹೋಗ್ಬೇಡಿ ಬುದ್ಧಿ. ಗಾಬರಿ ಆಗುವಂತದ್ದು ಏನು ಇಲ್ಲ ಹರಿದಾಸ. ಆದ್ರೂ ನೀವು ಕಾದ್ದು ಬುದ್ಧಿ, ಅಮಾವಾಸ್ಯೆ ಕತ್ತು ಮೋಡ ಕೌಕೊಂಡದೆ ನಡ್ರು ಬುದ್ಧಿ ಒಳಗೋಗಣ. ಹರಿದಾಸ, ನಾನು ಬೇಗ ಬಂದ್ಬಿಡ್ತೀನಿ. ಅಲ್ಲಿ ಅವ್ರು ಕಾಯ್ತಿರ್ತಾರೆ, ಮಾತು ಕೊಟ್ಮೇಲೆ ತಪ್ಪಬಾರ್ದಲ್ವಾ? ಏನಾಗ್ಲಿ, ನೀವು ಕಾದ್ದು ಬುದ್ಧಿ. ಯಾಕೋ ನನ್ನ ಎದುರು ಡೌಟ ಮಾತ ಹೊಡ್ಕೊಂಡದೆ. ದೊಡ್ಡಯ್ಯನವ್ರ ಕಾಲದಿಂದ ಮನೆ ಚಾಕರಿ ಮಾಡಿ ಬೆಳೆದೇಗ ಬುದ್ಧಿ ಇದು. ಒಂದು ಹೊತ್ತಲ್ಲಿ ದೊಡ್ಡಯ್ಯನವ್ರಿಗೆ ನನ್ನ ಮಾತು ಅಂದ್ರೆ ಬೇರು ವಾಕ್ಯ ಆಗ್ತಿತ್ತು ಬುದ್ಧಿ. ಸಣ್ಣವ ಅವ್ರಿಗೆ ಹುಷಾರಿಲ್ದೇ ಇರೋ ಹೋಗ್ದೇ ಇದ್ರೇನಂತೆ, ನಡ್ರಿ ಬುದ್ಧಿ ಒಳಗೋಗಣ. ತಲೆ ಎಲ್ಲ ಹರ್ಟ್ ಬಡ ಗುಲಾಮ, ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರಬೇಕು. ಹೇಳ್ದಷ್ಟು ಕೆಲಸ ಮಾಡೋ. ನಾನು ಗುಲಾಮ ಬುದ್ಧಿ, ನಿಮ್ಮ ಮನೆ ಉಪ್ಪುಂಡೆ ಬೆಳೆದೈತೆ ಈ ಶರೀರ. ಯಾಕೋ ನೀವು ನನ್ನ ಕಂಡ್ರೆ ನಗ್ನಗ್ತಾ ಮಾತಾಡ್ತಿದ್ರಿ, ಇನ್ನು ಮಾತಾಡೋದು ನೋಡಿದ್ರೆ ಬುದ್ಧಿ ಆ ಶ್ಯಾಮ್ ಸುಂದರಪ್ಪ ಏನಾನ ಹೇಳೋನೋ ಏನು ಬುದ್ಧಿ. ನಿಮ್ಮ ಮನೆ ಅಂದ್ರೆ ಬೇರೆ ಅಲ್ಲ, ದೇವ್ರ ಗುಡಿ ಅಂದ್ರೆ ಬೇರೆ ಅಲ್ಲ ಬುದ್ಧಿ. ಯಾರೇನಾನ ಹೇಳ್ಕೊಳ್ಳಿ, ನೀವು ಒಬ್ಬ ಅವ್ರಿಗೆ ಹುಷಾರಿಲ್ದೆ ಇರೋವಾಗ ಹೋಗ್ತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ಸಾಲೆ ಸಾಲೆ. ಮಗಳಿಗೆ ನೋಡಿದ್ದು ನಮ್ಮ ಸಣ್ಣಯ್ಯನವ್ರಲ್ವಾ, ಮಗುವಾಗಿದ್ದಾಗ ಪುಟ್ಟ ಪುಟ್ಟ ಕೈನಲ್ಲಿ ಹೊಡಿತಾ ಇದ್ರು, ಈಗ ಅದೇ ಕೈ ಬೆಳೆದು ದೊಡ್ಡದಾಗದೆ. ಬುದ್ಧಿ ನೀವು ಹೊಡೆದೆ ಅಂತ ನನಗೆ ಕೋಪ ಇಲ್ಲ ಬುದ್ಧಿ. ದೇವ್ರೆ, ನಮ್ಮ ಸಣ್ಣಯ್ಯನವರು ಬೇಗ ಮನೆಗೆ ಬರುವಾಗ ಬಾಡಪ್ಪ, ಬೇಗ ಬರುವಾಗ ಬಾಡಪ್ಪ. ನನ್ನಂತ ದೊಡ್ಡ ಮನುಷ್ಯನ ಅದಕ್ಕೆ ಬೀಗದಂತೆ ಕಾವಲಿಟ್ಟು ಅವಳ ಪ್ರೀತಿ ಅನ್ನೋ ಖಾಲಿ ಬೀಗಕೈನ ಮಾತ್ರ ನೀವು ತಿಳಿಸ್ತಾ ನಿಂತ್ಮೇಲೆ ನಿಮ್ಮಿಬ್ರಿಗೂ ನಾನು ಯಜಮಾನ ಆದಾಗಾಯ್ತಾ ಇಲ್ವಾ? ಮೆಚ್ಚಿದೆ ಕಣಯ್ಯ ನಿನ್ನ, ಒಳ್ಳೆ ಅನುಭವಿಸಿ ಮಾತಾಡ್ತೀಯ. ಈ ಅನುಭವಗಳೆಲ್ಲ ನಮ್ಮ ಅಪ್ಪಂದು ರೀ, ಮಾತು ಮಾತ್ರ ಅನ್ನೋದು ಅಷ್ಟೇ. ನೀನೇನಪ್ಪ ಪುಣ್ಯಾತ್ಮ. ಹೌದೌದು, ಆ ಪುಣ್ಯವೆಲ್ಲ ನುಣ್ಣಗಾಗಿರೋದಕ್ಕೆ ನಾನು ತಣ್ಣಗಾಕೋತಿರೋದು.
ಅದು ಸರಿ. ಮಂಜಿರಿಯಲ್ಲಿ ಕಾಣ್ತಾ ಇಲ್ವಲ್ಲ, ಯಾರೋ ಜಮೀನ್ದಾರ್ ಬಂದಿದ್ರು ಅವ್ರ ಜೊತೆ ಸಿನಿಮಾಕ್ ಹೋಗಿದ್ದಾರೆ. ಯಾರು ಜಮೀನ್ದಾರ್ನೇ? ಅಯ್ಯೋ ಜಮೀನ್ದಾರ್ನೋ ಜಮೀನ್ದಾರ್ನೋ ನನಗೇನ್ರಿ ಗೊತ್ತು. ಯಾಕೆ ನಿಮ್ಗೇನಾದ್ರು ಪರಿಚಯ ಇವೇನೋ? ಪರಿಚಯದ ಮನೆ ಹಾಳಾಯ್ತು. ಅದು ಹೇಗಯ್ಯ ಅವನ ಸಂಗಡ ಹೋದ್ಲು? ಅವನು ಕಾರ್ ತಗೊಂಡ್ ಕರೆದ, ಇವಳೊಳಗೋ ಕೂತ್ಕೊಂಡ್ಲು, ಹೆಗಲಲ್ಲಿ ಕೈ ಹಾಕೊಂಡ್ರು, ಮಾತು ಮಾತಾಡ್ತಾ ಜುಮ್ಮಂತ ಹೋದ್ರು. ಅಲ್ಲಯ್ಯ, ನನ್ನ ಅಪ್ಪಣೆ ಇಲ್ಲದೆ ಪರಪುರುಷನ ಜೊತೆ ಮಾತಾಡೋದಕ್ಕೆ ಏನಯ್ಯ ಕಾರಣ? ಹಾಗಂತ ಅವ್ರಿಗೂ ಅಗ್ರಿಮೆಂಟ್ ಆಗಿದ್ದ. ಇಷ್ಟು ಮಾತ್ರ ಅಲ್ಲ, ಪರಪುರುಷನನ್ನ ಕಣ್ಣೆತ್ತಿ ನೋಡೋಣ ಅಂದ್ರೆ ಏನು? ನೋಡು ಯಾವ ಸಿನಿಮಾಕ್ ಹೋಗಿದ್ದಾಳೆ ಹೇಳು, ಇವತ್ತು ಅವಳಗೊಂದು ಗತಿ ಕಾಣಿಸಿಬಿಡ್ತೀನಿ. ಎರಡೊಳ ಒಂದು ಇತ್ಯರ್ಥವಾಗಬೇಕು ಇವತ್ತು. ಏನ್ರಿ ವಸಂತಶೇಖರ ರಾಯ, ಈ ಕಸುಬು ನಿಮಗೆ ಹೊಸ ಹಳೆಯದ ಅಷ್ಟೇ? ಏನಯ್ಯ, ಅವಳಿಗೋಸ್ಕರ ನನ್ನ ಸರ್ವಸ್ವನೇ ಕೊಟ್ಟಿರುವಾಗ ಹೊಸದು ಅಂದ್ರೆ ಅರ್ಥವೇನಯ್ಯ? ಅಯ್ಯೋ ಏನ್ ಮಹಾ ಕೊಟ್ಟಿದ್ದೀರಿ ಬಿಡ್ರಿ. ಏನ್ ಕೊಟ್ಟಿಲ್ಲ ಅಯ್ಯ. ಏನ್ ಕೊಟ್ಟಿದ್ದೀರಿ? ಏನೆಲ್ಲ ಕೊಟ್ಟಿಲ್ಲ ಹೇಳು. ಒಂದ್ ತರಕಾರಿಗೆ ಆಗ್ಲಿಲ್ಲಪ್ಪ. ಏನಯ್ಯ, ಮನೆ ಕೊಟ್ಟೆ, ಮಠ ಕೊಟ್ಟೆ, ನಗ ನಾಣ್ಯ ಒಡವೆ ವಸ್ತು ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟಿದ್ದೀನಲ್ಲಪ್ಪ. ಮತ್ತಿನ್ನೊಂದ್ ಯಾಕೆ ಇಟ್ಕೊಂಡಿದ್ದೀರಿ? ಯಾವುದು? ಓ ಮೊನ್ನೆ ಕೇಳಿದ ಜುಲಿಬೆ ಹಣ ತಾನೇ? ಹಣ ಅಲ್ಲ ರೀ, ಪ್ರಾಣ. ಅಲ್ಲ ಕೊಡೋಕೆ ಅಂತ ಸೋಳೆ ಮನೆ ಬಂದಮೇಲೆ ಅದು ತಾನೇ ಸ್ವಂತಕ್ಕೆ ಇಟ್ಕೊಂಡು ಯಾಕೆ ಹೋಗ್ತೀರಿ? ಅದನ್ನು ಇಲ್ಲಿಗೆ ಕೊಟ್ಬಿಡಿ, ಅಲ್ಲಿ ನೀನ್ ಹುಡಾಕಿರೋದು ನಾನು ಫೈನಲ್ ರೆಸಿಪ್ಟ್ ಕೊಡ್ತೀನಿ, ತಗೊಂಡು ಹೊರಟು ಬಿಡಿ. ಏನು ಹುಡುಗರು ಮಾಡ್ತಾ ಇದ್ದೀ? ಏನು ಅಲ್ಲ, ಏನು ನಾನು ತಮಾಷೆ ಮಾತಾಡ್ತಾ ಇದ್ದೀನಿ ಅಂತ ನನ್ನನ್ನೇ ಪರಿಹಾಸ್ಯ ಮಾಡೋಂಗಾಗ್ಬಿಟ್ಟಿಯ? ಏಯ್, ನನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು ನೋಡ್ತೀನೋ ಕೇಳಿ ಹೇಳ್ತಾ. ನನ್ನ ವಯಸ್ಸೇನು, ನಿನ್ನ ವಯಸ್ಸೇನು, ಅದೇನಾದ್ರೇನು ನಮ್ಮಿಬ್ರಿಗೂ ಹೇಳ್ಕೊಡಕ್ಕೆ ಯಾರು ತಯಾರಿಲ್ಲ. ನಿಮ್ಮಪ್ಪ ಇದ್ದಾಗಿದ್ದೀನಿ. ನಮ್ಮಪ್ಪ ಏನಾದ್ರೂ ಓದಿದ್ದೀರ ಹೀಗಿದ್ದಿದ್ರೆ ನನ್ನ ಮೊಮ್ಮಕ್ಕಳೆಲ್ಲ ಸಾಲ ನಿಂತ್ಕೊಂಡು ಹಳೆ ಹದಿನಾರು ಜೊತೆ ಹವಾಯಿ ಚಪ್ಪಲಿ ಹರಿಯೋವರೆಗೂ ಹೊಡಿತಿದ್ರು ಗೊತ್ತಾ? ಓ, ಈ ವಯಸ್ಸಿಗಾದ್ರೂ ಗೌರವ ಬೇಡವೇ? ಕೇಳ್ಕೊಡಿ, ಕೊಡೋಣ. ಅದು ಹೋಗು. ಈ ಮೀಸೆ, ಈ ಮೀಸೆಗಾದ್ರೂ ಗೌರವ ಬೇಡವೇ? ಅಯ್ಯೋ ಜನ ತಂದು ಮೇರೆ ಇಲ್ಲ, ಮಿತಿ ಇಲ್ಲ, ನನ್ನ ಮುಂದೆನೆ ತೋರಿಸ್ಬಿಟ್ಟ ಜಾತಿ ಬುದ್ಧಿನ. ಅಲ್ರಿ ವಸಂತಶೇಖರ ಇದೆ, ನಿಮಗೆ ಬೀದಿ ನಾಯಿಗೆ ಬಂದಾಗ ವಯಸ್ಸು ಬಂತೆ ವಿನಃ ನನಗೆ ಬಂದಾಗ ಬುದ್ಧಿ ಬರಲಿಲ್ವಲ್ರಿ. ಅಲ್ರಿ ಅವಳನ್ನೇ ನೀವು ತಾಳಿ ಕಟ್ಟಿ ಹೆಂಡತಿ ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನಿಮ್ಮೊಬ್ಬರಿಗೋಸ್ಕರವಾಗಿ ಜನ್ಮ ಆಗ್ತಿರೋ ಪತಿವ್ರತೆ ಅಂತ ಏನಾದ್ರು ಭಾವಿಸಿದ್ದೀರೋ? ಅಲ್ಲಪ್ಪ, ಯಾವನ್ನೊಬ್ಬನ ಇಟ್ಕೊಂಡಿದ್ದಾಗಲೇ ನಿಮ್ಮನ್ನು ಕಟ್ಕೊಂಡ್ಲು ಅಂದಮೇಲೆ ನೀವಿಲ್ದಿದ್ದಾಗ ಅವಳು ಇನ್ನೊಬ್ಬನ ಬಿಟ್ಬಿಡ್ತಾಳೇನ್ರಿ? ಇವಳಿಗೆ ನನ್ನಂತವನು ಹಿಂದೆ ಯಾವನೊಬ್ಬ ಇದ್ದ ಅನ್ನೋದನ್ನು ತಿಳಿದು, ಅವನೆಲ್ಲೋ ಮಧ್ಯದಲ್ಲಿ ಎದ್ದೋಗಿರುವಾಗ ನಾನು ಬಂದು ಬಿದ್ದಿದ್ದೀನಿ ಅನ್ನೋದನ್ನು ನೆನೆದು, ನಂದಾದ್ಮೇಲೆ ಮನೆ ಬಂದು ಬಿಡೋಕೆ ಇನ್ನೊಬ್ಬ ಕಾಯ್ಕೊಂಡು ಕೂತಿದ್ದಾನೆ ಅನ್ನೋದು ಗೊತ್ತಿಲ್ಲದೆ ಹಾರಾಡ್ತಾ ಇದ್ದೀರಲ್ಲ, ಇದೇ ನಿಮ್ಮ ಪುಣ್ಯವೆ, ಅವಳ ಗ್ರಹಚಾರವೇ, ನನ್ನ ಕರ್ಮವೇ ಹೇಳಿ ಮತ್ತೆ. ವಸಂತಶೇಖರ ರಾಯರೆ, ಅವಳ ನೆಟ್ಟ ನೋಟ ಈ ನಿಮ್ಮ ಮುದ್ದು ಮುಖದ ಮೇಲೆ ಇತ್ತಿಲ್ಲ ಕಣ್ರಿ, ನೀವು ಕೂಡಿಟ್ಟಿದ್ದ ಪುಟ್ಟ ಹಣದ ಗಂಟಿನ ಮೇಲಿತ್ತು. ಆ ನಿಮ್ಮ ಹಣದ ಗಂಟು ಕರಗ್ತಾ 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 ಹೋದಾಗೆಲ್ಲ ಅವಳ ನೋಟ ಇನ್ನೊಬ್ಬನ ಮೇಲಕ್ಕೆ ಜರಗ್ತಾ 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 ಹೋಗ್ಬಿಡ್ತು ರೀ. ಹೀಗೆ ಅವಳ ನೋಟ ಬದಲಾವಣೆ ಆಗಿದ್ರು ನಿಮ್ಮ ಹಾರಾಟ ಕೂಗಾಟ ಹಾಗೆ ಇದೆಯಲ್ಲ, ಇದನ್ನ ಏನು ಬಿಡ್ಕೊಂಡು ಸಾಯಣ ಹೇಳಿ ಹೋಗ್ಲಿ. ಈ ಸೂಳೆಯರಿಗೆ ಗಂಡಂದ್ರೆ ಯಾರು ಅನ್ನೋದು ಗೊತ್ತಾ ನಿಮಗೆ? ನಮ್ಮಂತ ಸಾವುಕಾರರು ನಮ್ಮ ಪ್ರಾಣಿ ಅಲ್ಲ, ಹೇಳ್ತೀನಿ ಕೇಳಿ. ಜಗದಾದಿ ದೇವತೆಯ ಪ್ರತಿರೂಪವೋ ಎಂಬ ಝಣಝದ ರೂಪಾಯಿ ಅವಳ ಗಂಡ, ಬಯಸಿದಾಶಯ ಸಲ್ಲಿಸಿ ಬ್ರಹ್ಮಾಂಡದೊಳು ಮೆರೆವ ಆ ಬೆಳ್ಳಿ ರೂಪಾಯಿ ಅವಳ ಗಂಡ. ಕಲಹ ಕಾರಣ ಸರ್ವ ಕಾರ್ಯ ಸಾಧನ ತ್ರಾಣ ಗುಣಪೂರ್ಣ ರೂಪಾಯಿ ಅವಳ ಗಂಡ. ಇದು ನಾಶವಗೈದು ಇರದ ಚಿಂತೆಯ ತರುವ ಆ ಇಬ್ಬಂದಿ ರೂಪಾಯಿ ಅವಳ ಗಂಡ. ಇದನ್ನೆಲ್ಲವಂತಿಳಿದು ಮಾನಮುಳಿದು ಅಡಿಯಾಳಿನಂತವಳ ಪದದಿ ನಿಂದು ಮಡದಿ ಮಡದಿ ನೀನೆನ್ನ ಸುಖ ಸರ್ವವೆಂದು ಬಡಿದಾಡಿ ಮಡಿವ ಗಂಡರೋ ಭಂಡರೋ ಷಂಡರೋ ನೀವು
ಮೀಸಿಗೆ ಮಾಡಲೆ ಮರ್ಯಾದೆ ಅಂತ ಒಳ್ಳೆ ಮೂಪಾರ ತಿರುಗಿಸ್ಬಿಟ್ರಲ್ಲ. ಮರ್ಯಾದಸರ ಮುಖದ ಮೇಲೆ ಬೆಳೆದು ಗಂಭೀರವಾಗಿರ್ಬೇಕಾದ ಮೀಸೆ ನಿಮ್ಮ ಮುಖದ ಮೇಲೆ ಬೆಳೆದು ಹಾಳಾಗದೆ ಪೋಲಿಸಾಕ್ರೆ ಆಚೆಗೆ ನೋಡ್ರಿ. ಈ ಮನೆಯಲ್ಲಿ ಮೀಸೆಗೆ ಮರ್ಯಾದೆ ಇಲ್ಲ ಅಂತ ತಿಳಿದ ಮೇಲೆ ಪ್ರತಿದಿನ ಎರಡೆರಡು ಸಲ ಉಳಿಸ್ತಾ ಇದೆ ನೋಡಿ, ಎರಡೆರಡು ಸಲ. ವಸಂತಶೇಖರ ಇದೆ ಈ ಮನೆಯಲ್ಲೇ ಅಲ್ಲ ಕಣ್ರಿ, ಈ ಜಗತ್ತಲ್ಲೇ ಅಷ್ಟು. ನನಗದು ಒಂದು ಜಡೆಗಿರೋ ಬೆಲೆ ಹತ್ತು ಮೀಸೆಗಿಲ್ಲ ಕಣ್ರಿ. ಹೌದು, ಮೇಲಾಗಿ ಇನ್ನೊಂದು ಏನು ಗೊತ್ತೇನ್ರಿ, ಗಂಡಿನ ಮೀಸೆಗೂ ಹೆಣ್ಣಿನ ಆಸೆಗೂ ಬೆಲೆ ಕೊಡದಿದ ಮೇಲೆ ಜಗತ್ತೇ ನಡೆಯೋದಿಲ್ಲ, ತಿಳ್ಕೊಳ್ಳಿ. ಆದರೆ ಗಂಡಿಗೆ ಇಂಥ ಕಡೆ ಬೆಳೆದ್ರೆ ಮಾತ್ರ ಮೀಸೆ ಅಂತ ಕರೀತಾರೆ. ಆದರೆ ಈ ಹೆಣ್ಣಿನ ಆಸೆಗೆ ಎಲ್ಲೆ ಎಷ್ಟಿದೆ ಅಂತ ಯಾವನ್ರಿ ಕಂಡು ಹಿಡಿದಿರೋನು. ವಸಂತಶೇಖರವೇ, ನಮ್ಮಪ್ಪ ಅವ್ರು ಮಾತು ಹೇಳ್ತಾ ಇದ್ದ ಗೊತ್ತಾಗ, ಇಟ್ಕೊಂಡೋಳು ಇದಿರೋವರೆಗೆ ಕಟ್ಟಿಕೊಂಡೋಳೆ ಕಡೆಯವರೆಗೆ. ನನ್ನ ಜೊತೆ ನನ್ನ ಅಪರಾಧವನ್ನು ಕ್ಷಮಿಸ್ಬಿಡಪ್ಪ, ನನಗೆ ಪುರುಷೊತ್ತಿಲ್ಲಪ್ಪ. ಈ ಕಾಮ ವ್ಯಾಮೋಹ ಜೀವನದಲ್ಲಿ ನನ್ನಿಂದ ಹೆಜ್ಜೆ ಹೆಜ್ಜೆಗೂ ಅಪರಾಧ ಮಾಡಿಸ್ತು. ಅದನ್ನ ಮುಂದೆ ಹೆಜ್ಜೆ ಇಡೋಕ್ ಮುಂಚೆ ತಿಳ್ಕೊಂಡ್ರಲ್ಲ, ನಿಮ್ ಪುಣ್ಯ ಬಿಡಿ. ಈಗ ಈಗ ನಿನ್ನಿಂದ ಜ್ಞಾನೋದಯವಾಯ್ತು ನನಗೆ. ಈ ಉದಯವಾಗಿರೋ ಜ್ಞಾನ ಅಸ್ತವಾಗದೊಳಗೆ ಹೋಗಿ ಮನೆ ಸೇರ್ಕೊಳ್ಳಿ, ಗೊತ್ತಾಯ್ತಾ? ಮಣಿಮಂಜರಿ ನೋಡ್ರಿ ನೋಡ್ರಿ, ಇದುವರೆಗೂ ಭಗವದ್ಗೀತೆ ಕೇಳ್ಬಿಟ್ಟು ಇವಾಗ ಅವಳ ವಾಯ್ಸ್ ಕೇಳಿದ್ರೆ ಹಾಗಾಡ್ತಾ ಇದ್ದೀನಿ. ಬರ್ರಿ ಇಲ್ಲಿ ವಸಂತಶೇಖರನೇ, ಇವಾಗ ಅವಳು ಬರ್ತಾ ಇದ್ದಾಳೆ. ನಾನು ಇದುವರೆಗೂ ಹೇಳಿದ್ದೆಲ್ಲ ಕೇವಲ ಸೂಳೆ ಮನೆ ಕತೆ ಶ್ರಾವ್ಯ, ಇದರ ದೃಶ್ಯ ಕಾವ್ಯ ನೋಡಬೇಕು ಅಂದ್ರೆ ಒಂದು ಕೆಲಸ ಮಾಡಿ, ನೀವು ಮಾಡಿ ಮನೋಗಲ್ಲಿರಿ. ಇರ್ರಿ, ಅವಳು ಬಂದು ಹೋಗ್ಲಿ, ನಾನು ಹೇಳ್ತೀನಿ. ಬಂದೆ ಅಮ್ಮಯ್ಯ, ನಿಮಿಷ ನೀವು ನಡೀರಿ ನಡೀರಿ. ಬಂದೆ ಅಮ್ಮಯ್ಯ, ಬಂದೆ ಅಮ್ಮಯ್ಯ, ಒಂದು ನಿಮಿಷ ಬಂದೆ. ಇಲ್ಲ ಬಂದೆ ಅಮ್ಮಯ್ಯ, ನೀ ಅನ್ಸೋರಿ ಮೊಟ್ಟೆ ಹಾಕ್ತಾ ಇದ್ದೀರಿ. ಬನ್ನಿ 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 ಬನ್ನಿ. ನೀನು ಬರ್ಬೇಕಾಗಿತ್ತು ಕಣೆ. ನಾನು ಬಂದ್ರೆ ಕುಲಿಗೆಟ್ ಹೋಗಿರೋದು ಯಾಕೆ? ನಾನು ಏಳನೇ ಆಗುವೋ ಎಂಟನೇ ಆಗುವೋ ಪುಗ್ಸಟ್ಟೆ ನೋಡೋ ಪದ್ಧತಿ ಅದು. ಯಾರಯ್ಯ ನಿನಗೋಸ್ಕರ ಏಳನೇ ಆಗುವೋ ಎಂಟನೇ ಆಟೋ ಹಾಕ್ತಾರೆ? ಅವನ ಆಪರೇಟರು ನನ್ನ ಭಾಗದ ಕೋಆಪರೇಟರು. ಅವನು ಈ ಟಾಕೀಸಿಗೆ ಬರೋಕ್ ಮುಂಚೆ 10 ಸಿನಿಮಾಗಳಲ್ಲಿದ್ದ. ನಾನು ಅವನು ಒಟ್ಟಿಗೆ ಟೂರಿಂಗು ಟೂರಿಂಗು ಅಂತಿದ್ವಲ್ಲ, ಅವಾಗಿಂದ ಒಂದು ಅಭ್ಯಾಸ. ಅವನು ಈ ಲವ್ ಸೀನೆಲ್ಲ ಕತ್ತರಿಸಿಟ್ಟಿರ್ತಾನೆ. ನಾನು ಒಂಟ್ಗಳು ನೋಡೋದು ಸಿಂಪ್ಲೆಕ್ಸ್ ಮಿಷನ್ನು ದಪ್ಪ ಹಳೇದು ಅದೊಂದು ಇಟ್ಕೊಂಡಿದ್ದೀನಿ. ಅದರಲ್ಲ ಅದು ಹಾಕೋದು ಫಿಲಮ್ನ ನೋಡೋದು, ಒಬ್ಬರು ಮುಂದೊಬ್ಬರು ಕುತ್ಕೊಂಡಾಳೋದು, ಹಾಕೋದು ನೋಡೋದು ಒಳ್ಳೋದು, ಹಾಕೋದು ನೋಡೋದು ಒಳ್ಳೋದು ಇಷ್ಟೇ. ಅಲ್ಲಯ್ಯ, ಲವ್ ಸೀನ್ ನೋಡಿದ್ಮೇಲೆ ಯಾಕೆ ಹೇಳಬೇಕು? ಮತ್ತಿನ್ನೇನ್ ಸ್ವಾಮಿ, ಯಾರೋ ಮಾಡಿದ್ರು ಲವ್ ನಾವು ನೋಡಿದ ಮೇಲೆ ಅಳದೆ ಇನ್ನೇನ್ ಮಾಡೋದು ಹೇಳಿ ಮತ್ತೆ. ಡ್ರಿಂಕ್ಸು ಇರೋದಿಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟ್ ಅವರು ಬಾಗಿಲು ತೆಗೆಸಕ್ಕಾಗಲ್ಲ. ಇನ್ನು ಟಿಫನ್ ತಾನೆ ನೆನ್ನೆ ತಂದಿರೋ ಚೌಕ್ ಚೌಕ ಫ್ರೆಶ್ ಆಗಿದೆ, ಕೊಡ್ತೀನಿ. ಕೈ ಕಾಲು ಆಡಿಸ್ಬಿಡಿ. ಏನೇ ಯಾರು ಕೈ ಕಾಲು ಆಡಿಸೋದು? ಡ್ರಿಂಕ್ಸ್ ಅಲ್ಲಿ ಚೌಕ್ ಚೌಕಲ್ಲಿ ಕೈ ಆಡಿಸ್ತೀರಲ್ಲಪ್ಪ. ಹೌದು, ಆಮೇಲೆ ಇನ್ನೇನಿದೆ ಕಾಲ ಆಡಿಸ್ಕೊಂಡು ಹೋಗ್ಬಿಡೋದು. ನೋಡ್ರಪ್ಪ, ನನಗೇನು ಬೇಡ, ನಿಮಗೆ ಏನೇನು ಬೇಕೋ ಎಲ್ಲ ತರಿಸ್ಕೊಳ್ತೀನಿ. ಏ ಶ್ಯಾಮು, ನಿಂದಿರ ಸ್ಪೆಷಾಲಿಟಿ ಎಲ್ಲರೂ ಏನು ತಿಂತೀವೋ ನೀನು ಅದನ್ನು ತಿನ್ಬೇಕಪ್ಪ. ನಾಜುಕಯ್ಯ, ಅಮ್ಮಯ್ಯ ಅಮ್ಮಯ್ಯ ಕರೆದಿದ್ದು ನಾನು ಕಣಯ್ಯ. ಅದೇನಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಕೂತಾರೆ ನೋಡಿ, ಆ ಕರೆಂಟ್ ಪಾಸ್ ಆಗಿ ಕನೆಕ್ಟ್ ಆಗಿ ನಮ್ಗೆ ಕೇಳುತ್ತೆ ಅಷ್ಟೇ. ಏನಾಗಿ ಅದೇ ಮನೆ ಯಜಮಾನಿ ಅವಳು, ಯಾರು ಕಳ್ಕೊಂಡು ನಮಗೆ ಅಮ್ಮಯ್ಯ ಅಂತಲೇ ಬಂದು ಬಂದ್ಬಿಡುತ್ತೆ. ಇಲ್ಲ ನೀವು ಅಪ್ಪಯ್ಯ ಹೇಳಿ. ನಾಜುಕಯ್ಯ, ನೀನು ತಪ್ಪು ತಿಳಿಯಲ್ಲ ಅಂದ್ರೆ ನೀನೊಂದು ಮಾತು ಕೇಳ್ಬೋದಾ? ನೋಡಿ, ನನ್ನ ಯೋಗ್ಯತೆ ತಿಳ್ಕೊಂಡು ಕೇಳಿ, ಎಲ್ಲರದ್ರು ನನ್ನ ಅವಮಾನ ಮಾಡಿಬೇಡಿ. ನಾನು ಜೋಬಲ್ಲಿ ಎಂಟಾಣಿ ಮೇಲೆ ಇಡೋಲ್ಲ, ಅಷ್ಟೊಳಗೆ ಕೇಳಿ. ಛೇ ಛೇ, ದುಡ್ಡಲ್ಲ ಕಣಯ್ಯ, ನಿನ್ನ ಜಾತಿ ಯಾವುದು ಅಂತ. ಶಾಬಾಸ್. ಅಲ್ಲ ಸ್ವಾಮಿ, ನೀತಿ ಕೆಟ್ಟಿರೋ ಈ ಮನೆಯಲ್ಲಿ ನೀವು ಜಾತಿ ಕೇಳ್ತಾ ಇದ್ದೀರಲ್ಲ. ಸರಿ, ನಿಮಗೆ ಹಳೆ ಜಾತಿ ಹೇಳ, ಹೊಸ ಜಾತಿ ಹೇಳ? ಏನಯ್ಯ, ಒಬ್ಬ ಮನುಷ್ಯನಿಗೆ ಎರಡೆರಡು ಜಾತಿ ಇರ್ತೀಯ? ಯಾಕೆ ಸ್ವಾಮಿ ಇರಬಾರ್ದು? ಭಗವಂತ ಕೊಟ್ಟರೋ ಮನಸ್ಸೇ ಮನುಷ್ಯನಿಗೆ ಎರಡಿರುವಾಗ ಇನ್ನಾವೇ ಮಾಡ್ಕೊಂಡಿರೋ ಜಾತಿ ಎರಡಾದ್ರೂ ತಪ್ಪೇನು? ನೋಡಿ, ಈ ಮನೆಯಿಂದ ಹೊರಗಡೆ ಇದ್ರೆ ಹಳೆ ಜಾತಿ, ಹೊಸಲು ದಾಟಿ ಒಳಗೆ ಬಂದ್ರೆ ಹೊಸ ಜಾತಿ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತೀಯ ಕಣಯ್ಯ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ, ಅಯ್ಯೋ ನನಗೇನು ಗೊತ್ತು, ನೀವು ಹೇಳಿದ್ರೆ ತಾನೇ. ಅದಕ್ಕಲ್ಲಯ್ಯ, ನಾನು ವೆಜಿಟೇರಿಯನ್, ಅದಕ್ಕೆ. ಅಷ್ಟೇ ತಾನೇ, ಪರವಾಗಿಲ್ಲ, ತರ್ತೀನಿ ನಾನ್ ವೆಜಿಟೇರಿಯನ್. ನಾನು ಹೇಳಿದ್ದು ನಾನು ವೆಜಿಟೇರಿಯನ್ ಅಂತ.
ನಾನು ಹೇಳ್ಕೊಂಡೆ ಸ್ವಾಮಿ ತರ್ತೀನಿ ನಾನು ನಡೆಸ್ತಾ ಇದೀನಿ. ಹಾಗಲ್ಲಪ್ಪ ರಾಯರೇ, ನನಗೂ ನಿಮಗೂ ವ್ಯತ್ಯಾಸ ಇದೆ. ನೀವೊಂಥರ ವಿರೋಧ ಪಕ್ಷ, ಕೇಳೋ ಪಕ್ಷ ಇದ್ದಾಗೆ ಎಳಿತೀನಿ ಒಂದೇ ಪಾರ್ಟಿನ ನಾನು ವೆಜಿಟೇರಿಯನ್ ಅಂತ. ನಾನು ಹಾಗಲ್ಲ, ಅವ್ರದ್ರು ಆಳೋ ಪಕ್ಷ ನಮ್ದನ್ನ ಕಟ್ಸ್ ನಾನ್ ವೆಜಿಟೇರಿಯನ್ ಅಂತ ಅಂದ್ರೆ ನಾನು ತರ್ತೀನಿ ವೆಜಿಟೇರಿಯನ್. ವೆರಿ ಗುಡ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತೀಯ ಕಣಯ್ಯ. ಯು ಆರ್ ಸ್ಪೀಕಿಂಗ್ ಬೋತ್ ಗ್ರಾಮ್ಯಾಟಿಕಲಿ ಅನ್ ಡ್ರಾಮ್ಯಾಟಿಕಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂತ ಹಾಗೆ ಬೈದ್ರೆ ಮಿಸ್ಟರ್ ಯು ಬಿ ಶ್ಯಾಮ್ ಸುಂದರಾವ್ ಎಸ್ಕ್ವಯರ್ ಬಿ ಎ ಬಿ ಸಿ ಡಿ ಎಂ ಎ ಎಂ ಸಿ ಡಿ ಬಿ ಕಾಮ್ ಡಿ ಕಾಮ್ ಇಷ್ಟೆಲ್ಲ ಆದ್ಮೇಲೆ ಮನೆ ಕುತ್ಕೊಂಡು ಕ್ಯಾಸ ಬರ್ರಿ ಇಲ್ಲಿ. ಏನಪ್ಪ ನಾಗಕ್ಕಯ್ಯ, ಅಲ್ಲಪ್ಪ ಇದ್ಬದ್ ಮರ್ಯಾದನೆಲ್ಲ ಒಟ್ಟಿಗೆ ಕೊಟ್ಟು ಕರಿತಿದೀಯಲ್ಲಪ್ಪ. ಏಲ್ಲ ಅವಾಗ ಸ್ವಲ್ಪ ಮರ್ಯಾದೆ ಕೊಡ್ತಾ ಇದ್ರೆ ಅದು ಗಾಫಿಕ್ ಇರುತ್ತೇನೋ ಅಂತ ಅಷ್ಟೇ. ಅಂದಾಗೆ ಅದೇನು ದರಿದ್ರ ಕಚಡ ಬೀಡೆ ಅನಿಷ್ಟ ಯು ಬಿ ಅಂದ್ರೆ ಅಯ್ಯೋ ಅಷ್ಟೇನಾ. ಯು ಬಿ ಅಂದ್ರೆ ಇನ್ನೇನಿಲ್ಲ ಕಣಯ್ಯ, ಯು ಬಿ ಅಂದ್ರೆ ಉಡುಪಿ ಬಿಂದುರಾಯರ ಮಗ ಶ್ಯಾಮ್ ಸುಂದರ್. ಯಾಕಪ್ಪ ನಾನ್ ಯು ಬಿ ಅಂದ್ರೆ ಬೇರೆ ತಿಳ್ಕೊಂಡಿದ್ದೆ ಬಿಡಿ. ಏನಪ್ಪ ಏನ್ ತಿಳ್ಕೊಂಡಿದ್ದೀಯ? ನಾಳೆ ಬಿಡಿ ಸ್ವಾಮಿ, ಇರ್ಲಿ ಹೇಳಪ್ಪ ಪರವಾಗಿಲ್ಲ. ನಾನು ಯು ಬಿ ಅಂದ್ರೆ ಉಪಯೋಗಕ್ಕೆ ಬಾರದ ಬೇವನ್ಸಿ ಅಂತ ನಾ ತಿಳ್ಕೊಂಡಿದ್ದೆ. ಏನಯ್ಯ ನೀನು ಮಾತ್ ಮಾತ್ನಲ್ಲ ಬೇವನ್ಸಿ ಅಂತಿದೆಯಲ್ಲ ನನ್ನ, ಅದು ಎಲಾಬ್ರೇಟ್ ಫಾರ್ಮು ಗೊತ್ತಾಗಲ್ಲ. ಹೋಗ್ಲಿ ಬಿಡಿ. ಅಂದಾಗೆ ಏನ್ರಿ, ಏನು ನಿಮಗೆ ಲಾಲ್ ತರಕಾರಿ ತರಲು? ನೀವ್ ಯಾವತ್ತು ಲಾಲ್ ತರ್ಕಾರಿ ತಿಂದಿಲ್ವೇ? ಅಭ್ಯಾಸವೇ ಇಲ್ಲ ಅಂದಲ್ಲ ನಾನು. ಹಾಗಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಇನ್ನೇನು ಮಟನ್ನು ಎಂ ಯು ಟಿ ಟಿ ಓ ಎನ್ ಎಮ್ಮೆನು ಅಲ್ಲ ಕೋಣನು ಅಲ್ಲ ಸತ್ ಕತ್ತೇನು ಅಲ್ಲ ಕಣ್ರಿ. ಅಯ್ಯೋ ಹಾಗಂದ್ರೆ ಕೆಂಪು ಮೂಲಂಗಿ, ಟೊಮೆಟೊ, ಕ್ಯಾರೆಟ್ ಇದಕ್ಕೆ ಲಾಲ್ ತರ್ಕಾರಿ ಅನ್ನೋ ಪದ್ಧತಿ ಇದೆ. ವೆಜಿಟೇಬಲ್ ಕಟ್ಲ ಗ್ರೀನ್ಸ್ ಆಮ್ಲೆಟ್ ಅದ್ಯಾವ ಯಾವ ಲೆಟ್ರು ಅಲ್ಲ ರೀ, ಎಲ್ಲ ಟುಲೆಟ್. ನೋಡಪ್ಪ ನನಗೆ ಏನು ಬೇಕಾಗಿಲ್ಲಪ್ಪ, ಅವ್ರಿಗೆ ಏನು ಬೇಕೋ ತಂದ್ಕೊಡು, ಅವ್ರು ತಿನ್ಕೊಳ್ಳಿ ಅಷ್ಟೇ. ಏನು ಹಲೋ ಶ್ಯಾಮು, ಅದು ನಿನ್ನೊಬ್ಬನ ಇಷ್ಟ ಅಲ್ಲ ನಾಜುಕಯ್ಯ, ಬಾವೆ ತಗೋ ಈ ಪರ್ಸ್. ಅಮ್ಮನ ಪರ್ಮಿಷನ್ ಆಗ್ಬೇಕು. ನೀನು ಇದಕ್ಕೂ ಪರ್ಮಿಷನ್ ಬೇಕಾ? ಈ ಮನೇಲಿ ಅಮ್ಮನ ಪರ್ಮಿಷನ್ ಆಗದೆ ನಾವು ಊರು ಬಿಡಲ್ಲ, ಊಟ ಮಾಡಲ್ಲ, ಗುಡಿಗೂ ಹೋಗಲ್ಲ, ಗುಂಡು ಹಾಕಲ್ಲ. ಮಣಿ ಅಣ್ಣಯ್ಯ ಅಷ್ಟೇ ಸಾಕು ನಮಗೆ, ಊದ್ಗಡ್ಡಿ ಹಚ್ಕೊಂಬ ಅಂತ ನಮ್ಮನ್ ಕಳಿಸಿದ್ರೆ ಸಾಕು, ನಾವು ಊರೂರೇ ಹತ್ತಿಸ್ಕೊಂಬಂದ್ಬಿಡ್ತೀವಿ. ಥ್ಯಾಂಕ್ ಯು. ದ್ವಿತೀಯ ವಿಘ್ನ ಆಗ್ಲಿಲ್ಲ, ಇನ್ನು ಮುಂದಿನ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ರೆ ಸಂತೃಪ್ತಿ. ಅದೇ ಸಕರಾಮ್, ಕಾರಲ್ಲಿ ಎಷ್ಟು ಬೇಗ ಹಾಡು ಹಾಡ್ಬಿಟ್ರು ನೋಡು ಸಿಸ್ಟರು, ಒಂದೇ ಸಲ ನೋಡಿದ್ದಕ್ಕೆ ಕಲ್ತು ಬಿಟ್ಟಿದಾರಲ್ಲಯ್ಯ ಅದನ್ನ. ಇನ್ನೊಂದ್ಸಲ ಸಿನಿಮಾ ನೋಡಿದ್ರೆ ಅದರಲ್ಲಿ ಸಾಂಗ್ಸ್ ಎಲ್ಲ ಬಂದಿರುತ್ತೆ. ಒಂದು ಸಾರಿ ಏನು, ನೂರು ಸಾರಿ ನೋಡು, ಬೇಕಾದ್ರೆ ಆ ಪ್ರಿಂಟ್ ಪ್ರೊಜೆಕ್ಟ್ ಸ್ಕ್ರೀನ್ ಎಲ್ಲ ಮನೆಗೆ ತರಿಸ್ಕೊಡ್ತೀನಿ. ಬನ್ನಿ 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 ನೋಡಿದ್ರ ಬೇಕಿನಿ ಹಾರೋಗುತ್ತೆ. ಏನಯ್ಯ ಹಾರೋಗೋದ್ರಲ್ಲಿ? ಅದು ಹಾರೋಗುತ್ತೆ, ಆಧುನಿಕ ವ್ಯಾಖ್ಯಾನ ಹಾರೋಗುತ್ತೆ ಅಂತ. ಅಲ್ಲ ಏನಯ್ಯ ಇಷ್ಟೇ ತಗೊಂಡ್ಬಿಟ್ಟೆ. ಅಯ್ಯೋ ರಮ್ಮ, ಬೇಗ ಅಂದ್ರೆ ನಾನೇನು ಕೂತಿದ್ದು ಮಾಡಿಸಿ ತಗೊಂಡ್ಬರ್ಬೇಕೆ? ಮತ್ತೆ ಅವನಿಗೆ ಪುರುಸತ್ತಾಗಿದ್ದಾಗ ಮಾಡಿಟ್ಟಿರ್ತಾನೆ, ನನಗೆ ಬೇಕಾದ ಅವಾಗ ಎತ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾವ್ದು ಎಂತ ಸ್ಪೆಷಲ್ ಹೋಟ್ಲು? ಹೊಸ ಹೋಟ್ಲು ಸ್ವಾಮಿ, ಇದು ಹೊಸ ಹೋಟ್ಲು, ಹೆಸರು ಅಷ್ಟೇ ಬಹಳ ಚೆನ್ನಾಗಿದೆ. ಏನು ಸಾಲಗಾರರ ಕೃಪಾ ಪೋಷಿತ ಶನೇಶ್ವರ ವಿಲಾಸ ಆಂಟಿಸೆಪ್ಟಿಕ್ ಬಾಡಿಗೆ ಜಿಂಕ್ಸಿ ಟೆಂಪ್ರರಿ ಕಾಫಿ ಕ್ಲಬ್. ಏನೇ ಆ ಪ್ರೊಪರೇಟರ್ ಬೇರೆ ಹೆಸರು ಸಿಕ್ಕಿಲ್ವಾ? ನೀವು ಪ್ರೊಪರೇಟರ್ ವಿಪರೇಟರ್ ಅಂತ ಏನ್ ವಚನ ಮಾತಾಡಬೇಡಿ, ಇಬ್ಬರಿದ್ದಾರೆ ಪ್ರೊಪರೇಟರ್ಸ್, ಮಿಸ್ಟರ್ ಬಚ್ಚಯ್ಯ ಅಂಡ್ ಚಾಕಪ್ಪ. ಮಿಲಿಟರಿ ಹೋಟ್ಲಿ ತಗೊಂಡ್ಬಂದಿದೀಯ? ಓ ದೇವರೇ, ಮಿಲಿಟರಿ ಹೋಟ್ ಅಲ್ಲ ಸ್ವಾಮಿ, ಅವರಿಬ್ರು ಪಾರ್ಟ್ನರ್ಸ್ ಹಿಂದೆ ಮಿಲಿಟರಿ ಹೋಟ್ಲೇ ಇಟ್ಟಿದ್ರು, ಅದೇನೋ ಸ್ವಲ್ಪ ಜಗಳ ಬಂದು ಅದರಲ್ಲಿ ಒಬ್ಬ ಮಿಲಿಟರಿ ಆಗ್ಬಿಟ್ಟ. ಆ ಹುಡ್ಕೊಂಡ್ರೆ ಟೇಬಲ್ ಮೇಲೆ, ಮಿಲಿಟರಿ ಟೇಬಲ್ ಮೇಲೆ ಇವನು ಉಡುಪಿ ತಿಂಡಿ ಸಪ್ಲೈ ಮಾಡ್ತಾ ಇದ್ದಾನೆ. ಅಂದ್ರೆ ಇವತ್ತೇ ಓಪನಿಂಗ್ ಸೆರೆಮನಿ, ಬೆಳಗ್ಗೆ ಓಪನಿಂಗ್, ಸಂಜೆ ಸೆರೆಮನಿ. ಅಂದ್ರೆ ಬೆಳಗ್ಗೆ ಹೆಲ್ತ್ ಮಿನಿಸ್ಟರ್ ಓಪನಿಂಗ್ ಮಾಡಿದ್ರು, ಸಾಯಂಕಾಲ ಅದೇ ಕೊಳಚೆ ನಿರ್ಮೂಲ ಮಂಡಳಿ ಅಧ್ಯಕ್ಷರು ಸೆರೆಮನಿ ಮಾಡಿದ್ರು. ಇದೇ ಕೊನೆಯ ಕಾರ ಅಂದ್ರೆ ಐದಿಕ್ಯ ಮಾತ್ರ ಬಹಳ ಚೆನ್ನಾಗಿದೆ ಸ್ವಾಮಿ. ಏನು ಐದಿಕ್ಯ ಏನಪ್ಪ ಅಂದ್ರೆ, ಪ್ರತಿಯೊಂದು ಪದಾರ್ಥವು ಪ್ಯೂ ತುಪ್ಪದಲ್ಲೇ ಮಾಡಲ್ಪಡುತ್ತದೆ, ದಯವಿಟ್ಟು ಅಪ್ಪಯಲ್ಲೇ ಒಳಗೆ ಬರಬೇಡಿ. ಏನು ಇದು ತುಪ್ಪದಲ್ಲಿ ಮಾಡಿದ್ದು ಅಂದ್ರೆ ಕಮಟಿ ಎಣ್ಣೆ ವಾಸನೆ. ಮನುಷ್ಯ ವ್ಯಸನ ಜೀವಿ ಆದರೂ ಬದುಕಬಹುದು, ಈ ವಾಸನಾ ಜೀವಿ ಆಗ್ಬಾರ್ದು ನೋಡಿ.
ನೋಡಿ, ನಿಮ್ಮನ್ ತೊಡಗಿ ಅನುಮಾನ ಬರದೇ ಇರ್ಲಿ ಅಂತಾನೆ ಆ ಹೋಟ್ಲ ಪಾಪ ಎಣ್ಣೆ ತಿನ್ಮೀನೆಲ್ಲ ತುಪ್ಪ ತುಪ್ಪ ಅಂತ ಪ್ರಶ್ನಿಸಿದ್ದಾನೆ. ಇವಾಗ ದಿನಸಿ ಅಂಗಡಿ ಮಾಡಲ್ಲ ಸ್ವಾಮಿ, ಸಕ್ಕರೆ ಬಂದಲೆ ಉಪ್ಪು ಅಂತ ಬರ್ದಂಟಲ್ವೇ, ಬರೀತಾರೆ ಇರುವಿಲಿ ಬರದೇ ಇರ್ಲಿ ಅಂತ. ಏನ್ ಎಲ್ವೆಗಳು ಓದಕ್ ಬರುತ್ತಾನೆ, ಮದ್ದು ಬರ್ತಿತ್ತಿಲ್ವಂತೆ. ಮನುಷ್ಯ ಮೋಸ ಮಾಡೋಕ್ ಶುರು ಮಾಡಿದ್ರೆ ಅವು ಜಾಗೃತವಾದ ಅದನ್ನೇ ಸಾಕ್ಷರತೆ ಅನ್ನೋದು. ಇಲ್ಲ ನನ್ನ ಬೇಡ ತಗೊಳ್ಳೋ ಶಾಮ. ಏ ಬೇಡಪ್ಪ ನನಗಾವೆಲ್ಲ ತಗೊಳ್ಳಿ ಶಾಮ, ಪರವಾಗಿಲ್ಲ. ಇಲ್ಲ ಬೇಡಿ ಸಿಸ್ಟರ್, ನನಗೇನು ಸಂಕೋಚ ಇಲ್ಲ, ನಾನು ಬೇಕಾದ್ರೆ ಕೇಳಿಸ್ಕೊತೀನಿ ಬಿಡಿ. ಯಾ ನಿಮಗೆ ಬೇಕಾಗಿ ನೀವು ಕೇಳಿಸ್ಕೊಡೋವರೆಗೂ ನಾವು ಎದ್ದಿರ್ಬೇಕಲ್ಲ. ಅವೆಲ್ಲ ಬೇಡ ಅಮ್ಮ, ನೀನು ಸಾವುಕಾರನ ಗಮನಿಸ್ಕೊ. ಸೀತಾ ಅವ್ರಿಗೆ ಕೊಡೋ ರೀತಿಯಲ್ಲಿ ಕೊಡಬೇಕು, ಸುಮ್ಮನೆ ಸುಮ್ಮನೆ ಕೊಟ್ಬಿಡ್ತಾ ಕೊಡ್ತಾರ. ಅವ್ರ ಮನೆಯವ್ರು ಎಷ್ಟು ಗೌರವವಾಗಿ ಆದರದಿಂದ ಕೊಡ್ತಾರೆ. ನನಗೆ ಒಂದು ಸುಮ್ಮನೆ ಆ ಹುಡುಗಿ ಗೌರವ ಮಾಡಿದಾಳೆ, ನಾ ಕೊಡ್ತೀನಿ ಸುಮ್ಮನೆ ಬಾ. ರುಬಿ 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 ಯುಬಿ 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 ಸಾಮು 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 ಸಾಮು. ನೋಡಲ್ಲ ರಾಜಕೀಯ, ನೀ ತಿನ್ನೋ ಪದಾರ್ಥ ಎಲ್ಲೇ ಇಟ್ಟಿದ್ರು ನಾನು ಬಿಡೋದಿಲ್ಲ ಕಣೆ. ನಾನು ಅಷ್ಟೇ ಸ್ವಾಮಿ, ಕುಡಿಯೋ ಪದಾರ್ಥ ಎಲ್ಲೇ ಇರಲಿ ಬಿಡೋದಿಲ್ಲ. ಈ ಶ್ಯಾಮ್ ಸುಂದರ ಕಂಡ್ರೆ ನನಗೆ ಬಹಳ ಪ್ರೀತಿ. ಅದೇನಪ್ಪ ಅಂತ ಪ್ರೀತಿ? ಏನಿಲ್ಲ, ಈ ಮನೆಯಲ್ಲಿ ನನ್ನ ನಂತರ ಈ ಚಾನ್ಸ್ ಕಾಯ್ಕೊಂಡು ಕೂತರೋ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಫೀಸರೇ ಅವರು. ಬ್ಯಾಟ್ಸ್ಮನ್ನು ನೋಡಿ, ನಿಮ್ಮಂತವರೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಬೀದಿ ಬಾಲ್ ಹಾಕಿಸಿ ಇಂತ ಬಾಲ್ ತೆಗೆಸೋದು ನಮಗೆ ಅಲ್ಲ ಸ್ವಾಮಿ. ಇಂಪಾರ್ಟೆಂಟ್ ಮಾರು ಅದು ವಿದೇಶಿ ಮಾರು ಬ್ಯಾಟ್ಸ್ಮನ್ ಬರುತ್ತಾ? ಏನು ಆಲ್ಕೋಹಾಲಿಕ್ ಡ್ರಿಂಕ್ ಇದ್ದಂಗಿದೆ? ಇರುತ್ತೆ, ಯಾವಾಗಲಿರೋ ಆಲ್ಕೋಹಾಲು. ನೀವು ಯಾವ ತಾನಿಕ್ ತಗೊಳ್ಳಿ 15, 16, 17% ವೇಪರೈಸ್ ಆಲ್ಕೋಹಾಲ್ ಇದ್ದೇ ಇರುತ್ತೋ. ಮೇಲಾಗಿ ಇದರಲ್ಲಿ 3.36% ಇರುತ್ತೆ, ಮುದ್ರಾದ್ರೆ ಗಾಳಿಗೆ ಹೋಗಿರುತ್ತೆ. ಬೇಡ ನನ್ನ ಅಭ್ಯಾಸ ಮಾಡ್ತೀನಿ. ಏನು ಎಲ್ಲ ಅಭ್ಯಾಸ ಮಾಡ್ಕೊಂಡು ಮನುಷ್ಯ ಹುಟ್ಟುತ್ತಾನ? ಅಥವಾ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಮನುಷ್ಯ ಹುಟ್ಟಿಬಿಟ್ರೆ ಆ ಹೆಣ್ಣಿಗೆ ಸುರಕ್ಷಿತವಾಗುತ್ತಾ? ಮಗು ಹೆಟ್ಟಿಗೆ ಬರುತ್ತಾ? ಹೀಗೆ ಬರುತ್ತೆ. ಮೇಲಾಗಿ ಈ ನಿಮ್ಗೆ ಅಭ್ಯಾಸ ಇತ್ತಾ ಸ್ವಾಮಿ? ಇಲ್ಲ, ಇಲ್ಲಿ ಬಂದಂತಾನೆ ಅಭ್ಯಾಸ ಮಾಡ್ಕೊಂಡ್ರಿ. ಮಾಡ್ಕೊಳ್ಳಿ. ಬೇಡ, ಅದ್ರ ಕುರಿತ ತಲೆ ಸುತ್ತಂತೆ. ತಲೆ ಸುತ್ತಂತೆ? ಯಾವ ಹೇಳಿದ್ರು? ಯಾಕೆ ಸಾಧ್ಯ? ಮನುಷ್ಯ ತಲೆ ತಲೆಗಾಗಿ ನಿಂತ್ಕೊಂಡು ಕುಡಿಲಿ ಹೋಗೋದು ಹೊಟ್ಟೆಗೆ, ತಿರುಗಿದ್ರೆ ಹೊಟ್ಟೆ ನನ್ನ ಮಗದ ತಿರುಗಬೇಕು, ತಲೆ ತಿರುಗಬೇಕು. ನೋಡು, ನಾನು ಸೈಕಾಲಜಿ ಸ್ಟಡಿ ಮಾಡಿಲ್ಲ, ಇದು ನನಗೆ ಬೇಡ ಅಷ್ಟೇ. ಓ, ಸೈಕಾಲಜಿ ಸ್ಟಡಿ? ಏನೇ ಅನಾಜಕಯ್ಯ, ಅದು ಸೈಕಾಲಜಿ ಸ್ಟಡಿ? ಇವ್ರ ಅಜ್ಜಿ ಸೈಕಲ್ ಸ್ಟಡಿ ಮಾಡ್ಲಿಲ್ವಂತೆ. ಅವ್ರಜ್ಜಿ ಯಾಕಯ್ಯ ಸೈಕಲ್ ಸ್ಟಡಿ ಮಾಡ್ಬೇಕು? ಅಜ್ಜನ್ನ ನೈಟ್ ಲಬ್ಬಿ ಕರ್ಕೊಂಡು ಹೋಗಕ್ಕೆ? ತೆಗೀರಿ ಯಾತ್ರ ಮನುಷ್ಯ ಇವರು. ಅಲ್ರಿ, ಇಂಥ ಪವಿತ್ರವಾದ ಪದಾರ್ಥ ಕೊಡಕ್ ಹೋಗ್ತಾ ಇದ್ದೀನಿ, ಮನುಷ್ಯ ಬೇಡ ಅಂತ ಇದ್ದಾರೆ. ನೀನು ಕೊಡಕ್ ಹೋಗಿದ್ದೀನಿ? ಏನು ಅಭ್ಯಾಸ ಇಲ್ವಾ? ಇಲ್ಲ ಕಣೆ. ಅಲ್ಲ, ನೀವಿನ್ನು ಅಭ್ಯಾಸ ಮಾಡಿಸಿಲ್ವಾ? ಇಲ್ಲಪ್ಪ. ಅಯ್ಯಾ ನಿಮ್ಮ, ಅಲ್ರಿ ಇನ್ನು SSLC ಪಾಸ್ ಆಗಿರೋ ಮನುಷ್ಯನ್ ಕರ್ಕೊಂಬಂದು ಇಲ್ಲಿ PUC ಕಂಪ್ಲೀಟ್ ಮಾಡ್ತಾ ಇದ್ದೀರಲ್ರಿ? ಇಲ್ಲ ಅಲ್ರಿ ಶಾಮಸುಂದರಾಯ್ರೆ, ಇಂಥವ್ರು ಸಾಹುಕಾರಗಳು ತಯಾರಾಗದೆ ಹೋದ್ರೆ ನಿಮ್ಮಂತ ಪ್ಯಾರಾಸೈಟ್ಸ್ ಗತಿ ಏನ್ರಿ? ತಯಾರು ಮಾಡ್ರಿ. ಇಲ್ಲ ಇಲ್ಲ ಅಲ್ಲಮ್ಮ, ಏನಮ್ಮ ಸಕಾರ ಏನಮ್ಮ ಬೇಡ ಅಂತ ಅಂತಲ್ಲ, ಏ ಅದು ಒಳ್ಳೆ ಬೆಸ್ಟ್ ಟಾನಿಕ್ ಇದ್ದಾಗೆ ಕಣಮ್ಮ. ಅದು ತಗದ್ರಿ, ಟಾನಿಕ್ ಆದ್ರೆ ನೀನ್ ತಗೋ, ನೀನ್ ಸ್ಟೌಟ್ ಆದ್ರೆ ಒಳ್ಳೇದು, ನನಗ್ ಬೇಡ. ಅಯ್ಯ ಅವ್ರು ಸ್ಟೌಟ್ ಹಾಕಕ್ ಅವ್ರಿಂದ ಬೇರೆ ಇಟ್ಟಿದ್ದೀನಿ. ಸಾಂಭವಿ ಪ್ರಸನ್ನ ಪುಂಗಶಟ್ಟೆ ಗಡಿಗೆ ಗೋವಿಂದ, ನೀವು ತಗೊಳ್ಳಿಯಪ್ಪ. ನಾಜುಕಯ್ಯ, ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ, ದೇವ್ರಣಗೋ ಇದು ನನಗ್ ಬೇಡ. ದೇವ್ರಾಣೆ ಅಂತ ದೇವ್ರಾಣೆ ಅಲ್ಲ, ಆಣೆಗಳೆಲ್ಲ ಹೋಗಿ ನಯಾ ಪೈಸ ಬಂದು ನಯಾನು ನೆಗೆದು ಬಿದ್ದೋಗಿ ಬರೀ ಪೈಸ ಉಳ್ಕೊಂಡಿದೆ. ಇವರು ಇನ್ನೂ ದೇವ್ರಾಣೆ ಕಾಲದಲ್ಲಿ ಇದ್ದಾರೆ. ಅಣ್ಣಯ್ಯ ಇಲ್ಲಿ ಕೊಡು, ದೀನಗಳ ಒಳಗೆ ಬೇರೆ ಇಟ್ಟಿದ್ದೀನಿ, ತಗೋಗಮ್ಮಯ್ಯ. ನನಗಲ್ಲ ಅಣ್ಣಯ್ಯ, ಅವ್ರಿಗೆ. ಇವಾಗ ನಾನು ಮಾಡ್ತಿರೋದು ಏನು ಅನ್ಕೊಂಡೆ? ರೇ ಸ್ವಾಮಿ, ಅಕ್ಕ ತಗೊಂಡು ತೂರಾಡಿ ಬಿಡ್ರಿ, ನೋಡಿ ಸಂತೋಷ ಪಟ್ಬಿಡ್ತೀವಿ. ಹೆಣ್ಮಕ್ಳಿ ನಮ್ಮ ಮಾನ ತೆಗಿತಾ ಇದ್ದೀರಲ್ರಿ ಅಣ್ಣಯ್ಯ. ನನ್ಗೆ ಹೇಳಿ ಕೊಡ್ತೀಯ? ನಿನ್ ಕೈಲಿ ಕೊಡೋಕೇನಿಲ್ಲ ಅಮ್ಮಯ್ಯ, ನಾನು ಎಲ್ಲ ಮಾತು ಆಡಿ ಮುಗಿಸಿದ್ದೀನಿ. ಸಕಲ ಶಾಸ್ತ್ರಗಳು, 4 ವೇದಗಳು, 18 ಪುರಾಣಗಳು, ಅದರಲ್ಲಿ 17 ಪುರಾಣ ಓದಿದ್ದೀನಿ, ಗರುಡ ಪುರಾಣ ಒಂದು ಮುಗಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಇವ್ರು ಇದನ್ನು ಕುಡಿದು ಮಲಗಿ ಬಿಟ್ರೆ ತಲೆ ಸಿಕ್ಕಿಕೊಂಡು ಓದಿ ಮುಗಿಸ್ಬಿಡ್ತೀನಿ. ಅಣ್ಣಯ್ಯ ನನ್ ಕೈಲಿ ಕೊಡಬಾರ್ದ? ನಾನು ಒಂದ್ಸಲ ಕೊಟ್ಟು ನೋಡ್ತೀನಿ. ಅದು ನಿಜವೇ, ಭಗವಂತ ಯಾರ್ಯಾರ ಕೈನಲ್ಲಿ ಯಾರ್ಯಾರ ದೃಷ್ಟಿಗೆ ಹೇಗೆ ಹೆಂಗೆ ತಿರುಗಿಸಿರ್ತಾನೋ ಹೇಳೋಕ್ಕಾಗಲ್ಲ. ತಗೋ ಅದಕ್ಕೂ ಎಲ್ಲ ಮಾತು ಹೇಳಿದ್ದೀನಿ. ಹೌದು, ಎಲ್ಲ ಹೇಳಿದ್ಯಾ? ಒಂದು ಮಾತು ಬಿಟ್ಟಿಲ್ಲ. ಸರಿ ಹೇಳಿಬೇಕಾರೆ ವಾಯ್ಸ್ ಅದಕ್ಕೆ ಅಂತೆ. ಪ್ರಿಯಾ, ಅಯ್ಯೋ ಅವರ ಮಾತು ಹೇಳಿಲ್ಲ ನಾನು. ಇದು ನಾನು ಸರ್ವದಾ ಉಪಯೋಗಿಸುವ ಪ್ರೀತಿಯ ಪಾನೀಯ. ಹೌದು, ಇದು ನಿಮಗೆ ಬೇಡವಾದಲ್ಲಿ ನನಗೂ ಬೇಡ. ಹಾಗಲ್ಲ ಅಲ್ಲ ಪ್ರಿಯಾ, ಆ ಕೈ ಅಂತಂದ್ರಿ ನನ್ನ ಮಗ ನನ್ನ
ಅನ್ನ ಅಲ್ಲ ಮುಣುಕೊಟ್ರು ತಿನ್ನಡವೆ ಅನ್ಸುತ್ತೆ. ಯಾಕಯ್ಯ ತುಂಬಿದ ಮನೆಯಲ್ಲಿ ಬಾಯಿ ಬಡ್ಕೋತಾ ಇದೀಯಾ? ಹೌದು ಸ್ವಾಮಿ, ತುಂಬಿದ ಮನೆಯಲ್ಲಿ ಬಾಯಿ ಬಡ್ಕಂಡ್ರೆ ಎಲ್ಲರೂ ಬಂದು ಕೇಳ್ತಾರೆ, ಬರೀ ಮನೆಯಲ್ಲಿ ಬಾಯಿ ಬಡ್ಕಂಡ್ರೆ ಯಾಕೆ ಕೇಳ್ತಾರೆ? ಅಲ್ಲ ಬಾಯಿಗೆ ಯಾತಕ್ಕಯ್ಯ ಬಾಯಿ ಬಡ್ಕೋತೀಯ ನೀನು? ಅಲ್ಲ ಸ್ವಾಮಿ, ಇಲ್ಲಿ ನಿಂತ್ಕೊಂಡು ದೇವರಣ್ಣ ಇಟ್ರ ಜಾಗ ಬರ್ತಾಯ್ ತಗೊಳಕ್ ಹೋಗ್ತಾಂಗೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೇ ಲಂಚ ತಗೊಂಡಾಗೆ, ಅದಕ್ಕೆ ಗ್ಯಾಪ್ ಬೇಡವಾ? ನಾನು ತಗೋಬಾರ್ದು ಅಂದ್ರೆ ತಗೋಬಾರ್ದು, ಬಿಟ್ಬಿಡ್ಬೇಕಪ್ಪ. ತಗೋಬಾರ್ದು ಅಂತಲೇ ಇದ್ದೆ, ಆದ್ರೆ ಹೆಣ್ಮಕ್ಳು ಮನಸ್ಸು ನೊಂದ್ರೆ ತುಂಬಾ ಕಷ್ಟ. ಅಯ್ಯೋ ಪಾಪಿ ಗಂಡಸರ ಜನ್ಮ, ಮೋಸ್ತು ಮಾಡ್ತೀನಲ್ಲ ಸ್ವಾಮಿ. ಪವಿತ್ರವಾದ ವಸ್ತುಗಳನ್ನ ಯಾರಾದ್ರೂ ಮೋಸ್ತು ಮಾಡ್ತಾರ? ಇದು ಪವಿತ್ರವಾದ ಅಲ್ವೇ? ಅಲ್ವೇ ಕಾಶಿ ಗಂಗೆ ಸ್ವಾಮಿ ಇದು. ಇದು ಗಂಗಾ ನದಿ ಬರೀ ಕಾಶಿಯಲ್ಲಿ ಮಾತ್ರ ಹರಿದು ಉತ್ತರದವ್ರಿಗೆ ಮಾತ್ರ ಪುಣ್ಯ ಸಿಗ್ತಾ ಇದೆಯಲ್ಲ ಅಂತ ನಮ್ಮವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಇದನ್ನ ಬಾಟ್ಲ ತುಂಬಿ ಸೀಲ್ ಮಾಡಿ ಮಣಿಲಿ ದಕ್ಷಿಣ ಕಳಿಸ್ತಾ ಇದ್ದಾರೆ. ಮೇಲಾಗಿ ಇದು ಕಾಶಿ ಗಂಗೆ ಅನ್ನೋದಕ್ಕೆ ಸಾಕ್ಷಿ ಏನು ಗೊತ್ತು? ನಮ್ಮಪ್ಪ ಬದುಕಿರೋವರೆಗೂ ಬಾಯಿ ಬಾಯಿ ಬಿಟ್ಟ, ಸಾಯುವಾಗ ಬಾಯಿ ಬಿಟ್ಟ. ನಾನು ಅದಕ್ಕೆ ಏನೇನೋ ಬಿಟ್ಟೆ, ಸಾಯಿಲ್ಲ. ಕಡೆಗೆ ಇದನ್ನೊಂದು ಸ್ಪೂನ್ ಬಿಟ್ಟೆ ನೋಡಿ, ಕೊಟಕ್ಕಂತ ಪ್ರಾಣ ಬಿಟ್ಟ. ಈ ಕಲರ್ ಸ್ಮೆಲ್ ಎಲ್ಲ ಏನಪ್ಪ? ಕಣ್ಣಿಗೆ ರಮ್ಯವಾಗಿರಲಿ ಅಂತ ಕಲರ್ ಹಾಕ್ತಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಈ ಬ್ರ್ಯಾಂದಿ ವಿಸ್ಕಿ ರಮ್ಮು ಜಿನ್ನು ಅಂತ ಗೊತ್ತಾಗ್ಬೇಕಲ್ಲ, ಅಂದ್ರೆ ಬರ್ತಿರೋದೆಲ್ಲ ಮೆಥಿಲೇಟೆಡ್ ಸ್ಪಿರಿಟ್. ಒಂದ್ ಕಡೆಯಿಂದ ಕಲರ್ ಹಾಕ್ತಾ ಇರ್ತಾರೆ. ಕಲರ್ ಜಾಸ್ತಿ ಆದ್ರೆ ರಮ್ಮು ಅಂತಾರೆ, ಸ್ವಲ್ಪ ಕಮ್ಮಿ ಆದ್ರೆ ಬ್ರ್ಯಾಂದಿ ಅಂತಾರೆ, ಇನ್ನೂ ಕಮ್ಮಿ ಆದ್ರೆ ವಿಸ್ಕಿ ಅಂತಾರೆ, ಮುಗಿದೋಗ್ಬಿಟ್ರೆ ಜಿನ್ನು ಅಂತ ಕೈಬಿಟ್ಬಿಡ್ತಾರೆ. ಇನ್ನು ಸ್ಮೆಲ್ಲು ಪದಾರ್ಥ ಕೆಡದಲ್ಲಿ ಅಂತ ಸ್ವಲ್ಪ ಫಿನಾಯಿಲ್ ಹಾಕಿ ಕಳಿಸ್ತಾರೆ ಅಷ್ಟೇ. ಫಿನಾಯಿಲ್ ಫಿನಾಯಿಲ್ ಅಲ್ಲಪ್ಪ, ಹೇಳ್ತಿದ್ದೀರಿ ಕುರುಡ ಆಯಿಲ್ ಅಲ್ಲಪ್ಪ, ಮೋಬಳ ಆಯಿಲ್ ಅಲ್ಲಪ್ಪ, ಇಂಜಿನ್ ಆಯಿಲ್ ಅಲ್ಲ ರೀ, ಪಾಲಿಡ ಪಾಲಿಡ ಆಯಿಲ್. ಅಯ್ಯೋ ಅದಲ್ಲಪ್ಪ ಹೇಳ್ತೀನಿ, ಪಾಲಿಡ ಅಲ್ಲ ಎಂತದೋ ಹಾಲು ಸುಡುಗಾಡು. ಎಂತದು ಅಲ್ಲಪ್ಪ, ಅದು ಆಲ್ಕೋ ಹಾಲ್ ಕಣೆ. ಆಗ ನೋಡಿದ್ರ ಇದು ಏನ್ ಹಾಗಂದ್ರೆ ಹಲ್ಕ ಹಾಲು ಅಂತ. ಹಲ್ಕ ಅಂದ್ರೆ ಯಾಕೆ ಕುಡಿಬೇಕು? ಏನೇನು ಏನ್ ಹಲ್ಕ ಅಂದ್ರೆ ಎದ್ರುಕೊಂಡಿದ್ದೀನಿ ಕೆಟ್ಟದ್ದು. ಅದು ಹಳೆ ಮೈಸೂರಿನಲ್ಲಿ ಅಂದ್ರೆ ಮೈಸೂರು 9 ಜಿಲ್ಲೆ ಇದ್ದಾಗ ಹಲ್ಕ ಆದ್ರೆ ಕೆಟ್ಟದ್ದು. ಇವಾಗ 9 ಹೋಗಿ 19 ಜಿಲ್ಲೆ ಆಗಿ ವಿಶಾಲ ಕರ್ನಾಟಕ ಆಗಿರುವಾಗ ಒಂದೊಂದು ಕನ್ನಡ ಪದಕ್ಕೆ ಎರಡನೇ ಅರ್ಥ ತಗೊಂಡೇ ತೀರ್ಮಾನ ಕೊಡ್ಬೇಕು. ಇವಾಗ ಹಳೆ ಮೈಸೂರಿನಲ್ಲಿ ಹಲ್ಕ ಅಂದ್ರೆ ಕೆಟ್ಟದ್ದು, ಅದೇ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಂದ್ರೆ ದಾವಣಗೆರೆ ದಾಟಿ ಹರಿಹರ ಹಾರಿ ರಾಣಿಬೆನ್ನೂರು ರೀಚ್ ಆಗಿ ಹಾವೇರಿ ಹತ್ರ ಹಲ್ಕ ಅಂದ್ರೆ ಹಗುರವಾದ್ದು, ತೂಕು ಇಲ್ಲದೆ ಇರೋದಕ್ಕೆ ಹಲ್ಕ ಅಂತ ಹೆಸರು. ಅಯ್ಯಯ್ಯೋ ಇವ್ರು ಮಾಡಕ್ ಮುಂಚೆನೆ ಕರ್ನಾಟಕ ಇದ್ರಲ್ಲಿ ಏಕೀಕರಣವಾಗಿತ್ತು ಕಣ್ರಿ. ಏನಪ್ಪ ಅಂದ್ರೆ ಇದ್ರಲ್ಲಿ ಏಕೀಕರಣಾತ್ಮವಾಗಿದ್ದ? ಹೌದು. ಹೇಗಪ್ಪ ಅಂತೀಯ ನೋಡಿ, ಇದಿಷ್ಟರೆಲ್ಲ ಎರಡು ಹಲ್ಕ ಆಗಿ ಹೇಗಪ್ಪ ಹೇಗೆ? ಇವಾಗ ಇದು ಕುಡಿಯೋಕ್ ಮುಂಚೆ ಹಳೆ ಮೈಸೂರು ಹಲ್ಕ ಅಂದ್ರೆ ಕೆಟ್ಟದ್ದು, ಕುಡಿದ್ಬಿಟ್ವೆ ಕೈ ಕೈಯೇ ಹಲ್ಕ. ಉತ್ತರ ಕರ್ನಾಟಕದ ಹಲ್ಕ, ಕಾಲಿ ಕಾಲೇ ಹಲ್ಕ, ನಾಲಿಗೆ ಅಂತೂ ತೀರಾ ಹಲ್ಕ, ಬುದ್ಧಿ ಹಲ್ಹಲ್ಕ, ಒಟ್ಟಲ್ಲಿ ಶ್ಯೂರಿಟಿ ಕಳ್ಕೊಂಡು ಗ್ರಾವಿಟಿ ಕೈ ಬಿಟ್ಟು ಇಡೀ ಬಾಡಿನೇ ಹಲ್ಕ. ಎಲ್ಲಿ ಬಾಯಿ ಬಿಡಿ ನೀವು, ಬಾಯಿ ಬಿಡಿ. ಅಯ್ಯಯ್ಯ ಸ್ವಾಮಿ, ಅದನ್ನ ನೋಡಿ ಜಗತ್ತೇ ಬಾಯಿ ಬಾಯಿ ಬಿಡುವಾಗ ನೀವು ಬಾಯಿ ಬಿಡೋಕ್ ಮಾತಾಡ್ತೀರಲ್ರಿ. ತಗಯ್ಯಪ್ಪ ಅಭಿಜಿ, ಅದು ವಾಪಸ್ ಬರೋ ಪ್ರಯತ್ನ ಪಡುತ್ತೆ, ಬಿಡಬೇಡಿ. ಹಾಗೆ ಹಾಗೆ ಬಾಯಿ ಬಾಯಿ ಉಸಿಬಿಡಿ. ಹಾಗೆ ಏನ ಇದು? ಏನು ಇಲ್ಲಿಂದ ಇಲ್ಲಿ ತನಕ ಪಕ್ಕಂತ ಒಂದೇ ಊರಿ ಆಫೀಸರ್ ಯಾರು? ನಮ್ ಗುಂಡ ಆಫೀಸರು. ನೋಡ್ರಿ, ಯಾವ ಆಫೀಸರ್ ಆಫೀಸ್ ಹೋದಕ್ಕೆ ಕೆಲಸ ಮಾಡಲ್ಲ. ಹೌದು, ಅದೇ ನಮ್ಮ ಆಫೀಸರ್ ನೋಡ್ರಿ, ಅವ ಆಫೀಸ್ ಹೋಗುವ ಕೆಲಸ ಮಾಡ್ಕೊಂಡೇ ಹೋಗ್ತಾನೆ. ಇಲ್ಲ ಮಾರು ಒಳ್ಳೆ ಮನೆ, ಅವ ತಕ್ಷಣ ಉರಿ ಶುರುವಾಗ್ಬಿಡ್ತಾವ. ಮಾಲ್ ಒಳ್ಳೇದು, ಪ್ಯೂರ್ ಆಗಿದೆ. ನೀವು ಪ್ಯೂರ್ ಮಾಲ್ ಹೌದಾ ಅಲ್ವಾ ಪತ್ತೆ ಮಾಡ್ಕೋಬೇಕಾದ್ರೆ ಅಂಗಡಿಗೆ ಹೋಗಿ ಬಾಟಲ್ ತಗೊಳ್ಳಿ, ಆ ಕಾರ್ ಕಮನ್ ಎದುರಿಗೆ ಓಪನ್ ಮಾಡಿ, ಅದೇನಾದ್ರೂ ಕಟ 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 ಅಂತ ಓಪನ್ ಆಗಿಬಿಟ್ರೆ ಮಾಲ್ ಪ್ಯೂರ್ ಅಂತ. ಅದೇನಾರ ತಿರುಪು ತಿರುಗೋಕ್ ಶುರುವಾಗ್ಬಿಡ್ತು, ತಿರುಪೆ ನಮ್ಮಕ್ಕಳು ಏನೋ ನಡೆಸಿದ್ದಾರೆ ಅಂತ ಲೆಕ್ಕ ಆಯ್ತು ಅಷ್ಟೇ. ಆ ಸ್ವಾಮಿ, ನೀವು ಊರಿಂದ ಗಾಬರಿ ಆಗ್ಬೇಡಿ. ನೀವು ಇಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ತರ ಕಾಯಿಲೆ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ರು ಈ ಉರಿ ಅದನ್ನೆಲ್ಲ ಒಟ್ಟಿಗೆ ಸುಟ್ಟು ಬೂದಿ ಮಾಡಾಕ್ಬಿಡುತ್ತೆ. ಕಾಯಿಲೆ ಹೋಗಿ ಕರ್ಕೊಂಡ್ಬರುತ್ತೆ. ಏನು ಇದು ಕಮ್ಮಿ ಕಾಯಿಲೆನೇ? ಇದು ಯಾವಾಗ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡುತ್ತೆ, ಬೇರೆ ಕಾಯಿಲೆ ಬರೋದಿಲ್ಲ, ಬಂದ್ರೆ ಉಳಿಯೋದಿಲ್ಲ. ಕಾರಣ ಟೂ ಕಾಯಿಲೆಸ್ ಕೆನಾಟ ಹಾಕ್ಬೇಕು ಇದು ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಅಂತ. ಹಾಂ
ಮಾರಲಿಸ್ ಬ್ಯೂಟಿ ಇದು ನನ್ನ ಸ್ಮಾಲ್ ಪ್ರೆಸೆಂಟೇಷನ್ ನಾಳೆ ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಏನಿದೆ ನಿಶ್ಚಯ ಕೊಡುವುದಾದರೆ ನನಗೆ ಬೇಕಾದ್ದು ನಿಮ್ಮ ಶಾಶ್ವತವಾದ ಪ್ರೀತಿ ಮಣಿಮಂಜರಿ ನೀನು ನನ್ನ ಮನೋದೇವತೆ ನಿಶ್ಚಯವಾಗಿ ಹೇಳುವೆನು ಇದುವರೆಗೂ ನನ್ನ ಜೀವನವೇ ಒಂದು ವಿಧವಾಗಿತ್ತು ಇನ್ನು ಮುಂದೆ ನಿಮ್ಮ ಸರ್ವಕಾಲದ ಸಹವಾಸದಲ್ಲಿ ಇರುವುದಾದರೆ ದೈವೇಚ್ಛೆ ಅದೇ ನನ್ನ ಆಸೆಯ ಪರಮಾವಧಿ ಅಂದಿಗೇ ನನ್ನ ತೃಪ್ತಿ ಮಣಿಮಂಜರಿ ನನಗೂ ಹಾಗೆಯೇ ಎನಿಸುವುದು ಇದುವರೆಗೂ ನಾನು ಇಂತಹ ಸ್ನೇಹ ಸೌಭಾಗ್ಯವನ್ನು ಕಂಡವನೇ ಅಲ್ಲ ನನ್ನ ಪ್ರಾಣ ಸರೋಸ್ವವು ನಿನ್ನಲ್ಲಿಯೇ ಲೀನವಾಗಿರುವುದು ನಾವಿಬ್ಬರು ಕೊನೆಯ ತನಕ ಹೀಗೆಯೇ ಪ್ರೇಮ ಸಾಮ್ರಾಜ್ಯದಲ್ಲಿಯೇ ಇರುವುದಾದರೆ ನನ್ನದೊಂದು ಆಸೆ ಅದು ನಿಮ್ಮ ಅಲೌಕಿಕ ಪ್ರೇಮದ ಫಲ ಜೀವನದ ಪ್ರಶ್ನೆ ಕೇಳು ಸಂಕೋಚಬೇಕೆ ನಿಮಗೆ ಲಗ್ನವಾಗಿದೆ ಇಲ್ಲ ಇನ್ನೂ ಆಗಿಲ್ಲ ಹಾಗಾದ್ರೆ ನನ್ನ ಆಸೆಯು ಪಾಪ ಕಾರಣವಾಗಲಾರದು ಸಂತೋಷವಾಯಿತು ಮಣಿಮಂಜರಿ ಏಕೆ ಹಾಗೆ ಕೇಳಿದೆ ಈಗ ಬೇಡ ಇನ್ನೊಂದು ದಿನ ನಾವಿಬ್ಬರೇ ಇರುವಾಗ ಅದರ ನಿರ್ಧಾರವನ್ನು ತಿಳಿಯೋಣ ಹಾಯ್ ನಿನ್ನ ಸಂತೋಷ ತರಕಾರಂತಿ ಕಾರು ತಗೊಂಡ್ಬಂದು ನಮ್ ಕಂಪನಿಯಲ್ಲಿ ಇಟ್ಕೊಂಡು ತಲೆಯೆಲ್ಲ ಮಾತಾಡ್ತಾ ಇದ್ದಾನೆ ಯಾವ ಕಾರ ಯಾರಿಗೆ ಗೊತ್ತು ಅದೇ ಭಾಗ ಇಲ್ಲ ಬಚ್ಚೋರನೇ ಇದ್ದಾಗಿದೆ ಕೆಲಸಕ್ಕೆ ಚೀಪ್ ಕಾರ್ ಅಂತಾರೆ ಇವನದ ನಿಮ್ದ ಕಾರು ನಮ್ದೆ ಡ್ರೈವರು ನಮ್ಮನೆ ಚೆನ್ನಾಗಿದೆ ಡ್ರೈವರು ನಮ್ಮನೆ ಹಳಬ ಏನ ಹಳಬ ಅನ್ನೇನು ಹೇಳ್ಬೇಡಿ ನೋಡಿದ್ರೆ ಗೊತ್ತಾಗತ್ತೆ ಅವನು ಕೀ ಹಿಡ್ಕೊಂಡು ಕಾರ್ ಹುಡುಕ್ತಾ ಇದ್ದಪ್ಪ ಅಂದ್ರೆ ಕೀ ಹಿಡ್ಕೊಂಡು ನಾವೆಲ್ಲ ಕಾರ್ ಹುಡ್ಕೊಂಡು ಕೀ ಹುಡುಕ್ತೀವಿ ಅವನು ಕೀ ಹಿಡ್ಕೊಂಡು ಕಾರ್ ಹುಡುಕ್ತಾ ಇದ್ದ ಆಗ್ಲೇ ತಿಳ್ಕೊಂಡೆ ಇವ್ರು ಹಣವನ್ನ ಇರ್ಬೇಕು ಅಂತ ಅದಕ್ಕೂ ಕಾರ್ ನಿಂತ ಅದು ಚೆನ್ನಾಗಿದೆ ಅದೊಂಚೂರು ರಿಪೇರಿ ಅಂತ ಮಾಡಿದ್ರಿ ಹುಡುಗಡೆ ರಿಪೇರಿನಾ ಮೊನ್ನೆ ತಾನೆ ನಮ್ ಶಾಮನೆ ಮಾಡಿಸ್ಕೊಂಡ್ ಬಂದ ಅವ್ರ ರಿಪೇರಿ ನಾನು ಹಿಡ್ಕೊಂಡ್ರೆ ಕಾರ್ ರಿಪೇರಿ ಏನ್ ರಿಪೇರಿ ಮೈನ ರಿಪೇರಿ ಅಂತ ಸ್ವಾಮಿ ಎಂತದಿಲ್ಲ ಬಹಳ ಸಿಂಪಲ್ ಬಾಡಿ ಬದಲಾಯಿಸಿ ಚಾಸಿ ಚೇಂಜ್ ಮಾಡಿಬಿಟ್ಟು ಇಂಜನ್ ಬೇರೆ ಹಾಕಿಸಿ ನಾ ನೀರು ಹಾಕಿಸಿ ಕೊಟ್ಬಿಟ್ರೆ ಸ್ವಾಮಿ ಕಾರ್ ಹ್ಯಾಗ ತಗೊಂಡು ಹೋಗ್ತೀನಿ ಅಂತಾರೆ ಮೈನರ್ ರಿಪೇರಿ ಮತ್ತ ಕಾರ್ ನಿಮ್ದ ಹೌದು ಚೆನ್ನಾಗಿದೆ ಅದ ಹಾರನ್ ಒಂದು ಬಿಟ್ಟು ಬಾಡಿ ಭಾಗಗಳೆಲ್ಲ ಶಬ್ದ ಮಾಡಿದೆ ಮಣಿಮಂಜರಿ ನನ್ನ ಟೈಮ್ ಆಯ್ತು ಮನೇಲಿ ನನ್ನ ಹೆಂಡತಿ ನನ್ನ ತಾಯಿ ಕಾಯ್ತಿರ್ತಾಳೆ ಏನ್ ಸ್ವಾಮಿ ಮನೇಲಿ ಯಾರು ಕಾಯ್ತಿರ್ತಾರೆ ನನ್ನ ತಾಯಿ ಕಾಯ್ತಿರ್ತಾರೆ ನಿಮ್ ತಾಯೋ ನಿಮ್ಮನ್ನ ಮನೇಲಿ ಕಾಯ್ತಿರ್ತಾರೆ ನನ್ನೂ ಅಷ್ಟೇ ನಮ್ಮಮ್ಮ ಮನೇಲಿ ಕಾಯ್ತಾ ಇದ್ರು ನಾನ್ ಬೀದಿಲ್ ಕೆಟ್ಟೆ ಅದ್ ಸರಿ ಅಂತೂ ನಿಮ್ ತಾಯಿಯವ್ರು ಇದಾರೆ ಯಾಕಪ್ಪ ಹಾಕಿ ಕೇಳ್ತಿದ್ಯಲ್ಲ ಅಲ್ಲ ನನಗೆ ನಮ್ ತಾಯಿ ಇತ್ತಿಲ್ವಲ್ಲ ಅದಕ್ಕೆ ಇವ್ರಿಗೆ ಇದಾರ ಅಂತ ಕೇಳಿದೆ ಏನ್ ಹಾಗಂದ್ರೆ ನಿನಗೆ ಇಲ್ದೆ ಹೋದ್ರೆ ಯಾರು ಇರ್ಲೇಬಾರ್ದು ಅಂತಲ್ಲ ಏನ್ ನಾನು ಇರಬಾರ್ದು ಅಂದ ಈಗ ನನಗೆ ಇಲ್ವಲ್ಲ ಅವ್ರಿಗೆ ಇದಾರ ಅಂತ ಕೇಳಿ ಸಂತೋಷ ಪಟ್ಟೆ ಸ್ವಾಮಿ ಅಂತೂ ನಿಮ್ ತಾಯಿ ಬದುಕಿದಾರೆ ಇದೇನಿದು ಇದಾರ ಬದುಕಿದಾರ ಅದರಲ್ಲೇ ವ್ಯತ್ಯಾಸ ಇರೋದು ಸ್ವಾಮಿ ಇದಾರ ಬದುಕಿದಾರ ಅಂದ್ರೆ ಅರ್ಥ ಇಷ್ಟೇ ಇದಾರ ಅಂದ್ರೆ ಅವ್ರ ಪಾಡದವ್ರ ಮೂಲೆಯಲ್ಲಿ ಬಿದ್ದಿದಾರ ಅಂತ ಬದುಕಿದಾರ ಅಂದ್ರೆ ನಿಮ್ಮ ಬುದ್ಧಿಲಿ ಆ ಹೃದಯದಲ್ಲಿ ಆ ಪ್ರೀತಿ ವಾತ್ಸಲ್ಯ ತುಂಬಿಕೊಂಡು ಬದುಕಿದಾರ ಅಂತ ಕೇಳಿ ಇದಾರೆ ಬದುಕಿಯೂ ಇದಾರೆ ತುಂಬಾ ಸಂತೋಷ 100 ವರ್ಷ ಇರ್ಲಿ ತಗೋ ಕೊಡು ಅವ್ರಿಗೆ ಬೇಡನೆಯ ಅವ್ರಿಗೆ ಹೆಚ್ಚಾಗುತ್ತೆ ಮಯ್ಯ ನಮ್ಮನೆ ಪದ್ಧತಿ ಕಡೆ ನಾವು ಒಂದೊಂದಾಗಿ ಕೈ ಬಿಡೋ ಪ್ರಯತ್ನ ಮಾಡಬೇಡ ಯಾರಿಗೆ ಯಾವಾಗ ಎಷ್ಟು ಹಾಕಿ ಕಳಿಸ್ಬೇಕು ಅಂತ ನನಗೆ ಗೊತ್ತಿದೆ ಇದು ಸೆಕೆಂಡ್ ಡೋಸ್ ಅವನಿಗೆ ತಿಳಿದೇ ಹೋದ್ರೆ ಅವನು ನಾಳೆ ನೀನು ಹುಡ್ಕೊಂಡು ಬರ್ತಾನೆ ಅಂತ ತಿಳ್ಕೊಂಡಿದ್ಯಾ ನೀನು ರಮ್ಮಯ್ಯ ಅವನು ಯಾವುದೋ ಕೆರೆ ಕುಂಟೆಲಿ ಬಿದ್ದಿರೋ ಸಣ್ಣ ಮೀನಲ್ಲ ಸಂಸಾರ ಸಾಗರದಲ್ಲಿ ಮುಳುಗಿರೋ ಭಾರಿ ಮೀನು ಅವನ್ನ ಎಳಿಬೇಕಾದ್ರೆ ಬರೀ ನಿಮ್ಮನ್ನು ಒಂದೇ ಸಾಲದಮ್ಮ ವೈನು ಬೇಕು ಕೊಡು 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 ಏನಪ್ಪ ಅದು ನಾಜುಕಯ್ಯ ಏನಿಲ್ಲ ಸ್ವಾಮಿ ಇದು ತಮಗೆ ಕೊಡಬೇಕು ಅದು ದ್ವಿತೀಯ ವಿಘ್ನ ಆಗಬಾರದು ಅದಕ್ಕೆ ನಾನು ಕೊಡ್ತೀನಿ ಅಂತ ಅವಳು ಇಲ್ಲ ನಾನು ಕೊಡ್ತೀನಿ ಅಂತಾರು ಈ ನಾನು ನೀನು ಜಗಳ ಅಷ್ಟೇ ಪರವಾಗಿಲ್ಲ ನೀನೇ ಕೊಡು
ಇಲ್ಲ, ನಾನು ಕೊಡಬೇಕಾದ್ರೆ ತುಂಬ ತಡ ಆಗುತ್ತೆ. ಯಾಕೆ? ಯಾಕೆಂದ್ರೆ ನಾನು ಸೀರೆ ಉಟ್ಕೊಂಡು ಉಚುಳ ತೊಟ್ಕೊಂಡು ಅವೆಲ್ಲ ಲೇಟ್ ಆಗುತ್ತೆ ಸ್ವಾಮಿ. ತಗೊಳ್ಳಿ. ಏನೇ ಹಂಗಿಸ್ತಾ ಇದೆಯಾ? ಪರವಾಗಿಲ್ವಾ? ಪರವಾಗಿಲ್ಲ, ಕೊಡ್ಲಾ. ಸರಿ ಹುಡ್ಕ, ತಗೊಳ್ಳಿ. ಮೆತ್ತಿಗೆ ಮೆತ್ತಿಗೆ ಸಕರಾಮ್, ಏ ಗ್ಲಾಸ್ ಕೊಡಯ್ಯ ನೀನು. ಓ ಸ್ವಾಮಿ ನಾಜಕಯ್ಯ, ಇಲ್ಲಿ ನೋಡಪ್ಪ, ಇಲ್ಲಿ ಏನ್ರಿ ಇದು? ಅಲ್ಲ, ಬೆಂಕಿ ಕಡೆ ಈಶಾಕ ಒಂದನಿ ಬಿಟ್ಟಿಲ್ವಲ್ಲಪ್ಪ ಇವರು. ಅಲ್ಲ, ಹಿಂದೆ ಏನಾದ್ರು ನಿನ್ಗೆ ಅಭ್ಯಾಸ ಆಯ್ತು, ಮಧ್ಯ ವಿರಾಮ ಕೊಟ್ಟಿದ್ರು. ಇದೇ ಮೊದಲು ಎಲ್ಲ ಹಸ್ತು ಗುಣ ಕಣಪ್ಪ ನಾಜಕಯ್ಯ. ಇನ್ನೇನಿಲ್ಲಪ್ಪ, ನಾಳೆಯಿಂದ ಬಂದು ಬಾಗ ತಟ್ಟಕ್ಕೆ ಶುರು ಮಾಡ್ತಾನೆ ನಾಜಕಯ್ಯ. ಪೆಗ್ ಪ್ಲೀಸ್ ಅಂತ ಎರಡು ಲೇಟ್ ಆದ್ರೆ ನಮ್ಮನೆ ಹತ್ರ ಬಿಡಬೇಡಿ, ಯಾಕೆಂದ್ರೆ ನಾವು ಹೊತ್ತಲ್ ಸಿಗೋದಿಲ್ಲ. ಎಲ್ಲಿರ್ತೀವೋ ಗೊತ್ತಿಲ್ಲ. ಆ ಕಟ್ಟಡದ ಮನೆ ತೋರಿಸ್ತೀನಿ, ಇವ್ರನ್ನೂ ಕರ್ಕೊಂಡು ಸೀದಾ ಅಲ್ಲಿಗೆ ಹೋಗ್ಬಿಡಿ. ನಾಜಕಯ್ಯ, ನಮ್ ಶಾಮುಗೆ ಈ ಬ್ಯಾಡ್ ಹ್ಯಾಬಿಟ್ಸ್ ಯಾವ್ದು ಇಲ್ವಾ? ಅವ್ರಿಗ ಅವ್ರ ಹ್ಯಾಬಿಟ್ಸ್ ಬೇರೆ ತರ. ಅವ್ರಿದನ್ನೆಲ್ಲ ಹ್ಯಾಬಿಟ್ಸ್ ಅಂತ ಇಟ್ಕೊಂಡಿಲ್ಲ, ಅದು ಜೀವನದ ರೊಟೀನು. ಒಂಥರ ಎಲ್ಲ ಉಂಟು ಎಲ್ಲ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಉಂಟು ಎಲ್ಲ ಇಲ್ಲ ಅಂದ್ರೆ ಯಾರು ಅವರೇ ಖರ್ಚು ಮಾಡ್ಕೊಡಿಸಿದ್ರೆ ಎಲ್ಲ ಇವರೇ ಕಾಸು ಬಿಚ್ಚಬೇಕು ಅಂದ್ರೆ ಯಾವುದು ಇಲ್ಲ. ದನವೀರ್ ವಿಚಾರ ಗೊತ್ತಿದ್ದೀರಾ ಸ್ವಾಮಿ? ಮೊನ್ನೆ ನಾನು ನೋಡ್ತಿರ್ಕೊಂಬಿಟ್ಟೆ, ಅದೊಂದು ದೊಡ್ಡ ಕತೆ ಬಿಡಿ. ಏನದು ಕತೆ? ಅದೇನಪ್ಪ ಕತೆ ಅಂದ್ರೆ, ಇಬ್ರು ಸಿಕ್ಕಾಪಟ್ಟೆ ಕುಡುಗ ಬೀದಿಗೆ ಬಂದಿದ್ರು. ಅಲ್ಲ, ಸಾಮಾನ್ಯವಾಗಿ ಕುಡುಗರು ಬೀದಿಗೆ ಬರೋದು ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಬ್ಬ ಏನ್ ಮಾಡ್ದ, ತಲೆ ಎತ್ತದ, ಎತ್ತಲಾರದೆ ಎತ್ತದ ತಲೆನ. ಸಾಮಾನ್ಯವಾಗಿ ಕುಡುಗರು ತಲೆ ಎತ್ತಲ್ಲ ಅಂತ ಇಟ್ಕೊಳ್ಳಿ. ಅಂಥದ್ರಲ್ಲಿ ಎತ್ತದ, ಎತ್ಬಿಟ್ಟು ಆಕಾಶ ನೋಡ್ತಾನೆ ಪೂರ್ಣಚಂದ್ರ. ಇವ್ರಿಗೆ ಯಾಕೆ ಕಟ್ತೋ ಏನೋ, ಇವರು ನೋಡಲಿ, ನಾವೆಲ್ಲ ಸೇರ್ಕೊಂಡು ದೇಶಕ್ಕೆ ಸ್ವತಂತ್ರ ತಂದಿದ್ದೇ ತಂದಿದ್ದು. ರಾತ್ರಿ ಸೂರ್ಯ ಬಂದ ಅಂತ, ಇವ್ರ ಪಕ್ಕದಲ್ಲಿದ್ದು ಸ್ವಲ್ಪ ಜ್ಞಾನವಾಗಿದ್ದ ಅವ್ನು ನೋಡ್ಬಿಟ್ಟು, ಮಂಗ್ಬಿಡದೆ ಅದು ಸೂರ್ಯ ಅಲ್ಲ ಸಂದ್ರ ಅಂದ. ಇವ್ರಿಗೆ ಬಿಟ್ಬಿಟ್ಟು ಜಗಳ ಶುರು ಆಗುತ್ತೆ. ತೀರ್ಮಾನ ಆಗಲ್ಲ, ಯಾವಾಗಲೂ ಕುಡಿದ್ರೆ ಜಗಳ ಹಾಗೆ ಸ್ವಾಮಿ. ಅದು ಅಲ್ಲೇ ಹುಟ್ಟಿ ಅಲ್ಲೇ ತೀರ್ಮಾನ ಆಗ್ಬಿಡ್ಬೇಕು. ಅವನೇ ಮಾಡ್ದ, ಎಲ್ಲೋ ಹೋಗ್ತಿದ್ದವ್ರು ಇವ್ರನ್ನ ನೋಡಿದ್ರು. ನೋಡ್ಬಿಟ್ಟು, ಸ್ವಾಮಿ ಸಾಮಸುಂದರ, ಅದು ನಮ್ಮಿಬ್ಬರು ಒಂದು ಜಗಳ ಶುರುವಾಗಿದೆ, ಅದು ಸೂರ್ಯನ ಚಂದ್ರನ ನೀವು ನೋಡಿ ಹೇಳಿ ಅಂದರು. ಇವರು ನೋಡಿದರು, ತಲೆ ಎತ್ತಿ ನೋಡಿದರು. ನೋಡಿಬಿಟ್ಟು, ಸ್ವಾಮಿ ಇದು ನಮ್ಮೂರಲ್ಲ ಪರಸ್ಥಳ, ನೀವು ನಮ್ಮೂರಿಗೆ ಬಂದರೆ ನೋಡಿ ಹೇಳ್ತೀನಿ ಅನ್ನೋದ ಇವರು. ಅದ್ಯಾಕೆ ಹಾಗೆ? ಅವರಿಬ್ಬರು ಔಟು, ಅವ್ರಿಗಿಂತ ಮುಂಚೆ ಇವ್ರು ಗೆಟ್ ಔಟು. ಅಂದರೆ ನಮ್ಮ ಶಾಮಸುಂದರ ಭಾಳಷ್ಟು ಇಟ್ಟು, ಅವ್ರು ಇಲ್ಲೆಲ್ಲ ತಗೊಳ್ಳಲ್ಲ. ಯಾಕೆ? ಇದು ಲೋ ಕ್ಲಾಸ್. ಇದು ಇದು ಲೋ ಕ್ಲಾಸ್. ಹ್ಞೂ, ನೋಡಿ ಟೇಬಲ್ ಮೇಲಿರುತ್ತೆ, ಪುಸ್ತಕ ತಗೊಂಡು ಸರಕಂತ ತಗೋಬೋದು. ಅವ್ರದ್ದು ಹೈ ಕ್ಲಾಸ್ ಅಂದರೆ 60 ಅಡಿ ಎತ್ತರ, ಮಣ್ಣಿನ ಮಡಿಕೆ, ಕಲ್ಲು ಹೊಡೆಯೋದು, ಬಾಯಿ ಒಡ್ಡೋದು, ಕಟ್ಟದೊಂದು ಕಟ್ಟರೆ ಕಮ್ಮಿ ಕೇಳಲ್ಲ. ಅಯ್ಯೋ ಅಯ್ಯೋ, ಇವನು ಮಾತು ಕೇಳ್ಬಿಟ್ರೆ ಆಯ್ತು, ಬರ ಹೋಗೋಣ. ಹಾಂ, ಬರೋಣ ಸತ್ತೆ, ಹಳೆ ಬರ್ತೇನೆ ಸರ್. ಬರ್ತೀರಪ್ಪ ಬ್ರದರ್? ಒಳ್ಳೇದಪ್ಪ ಬ್ರದರ್ ಇಲ್ಲ. ಹ್ಮ್, ಸಾಕ್ಷಿಯಾಗಿ ಯಾರು ನನಗೆ ತಾಳಿ ಕಟ್ಟಿಲ್ಲ. ನಿಜ, ಲೇಷ ಮಾತ್ರವೂ ಪಾಪ ಭೀತಿ ಇಲ್ಲದ ನಿನ್ನಂತಹ ನರ ರಾಕ್ಷಸಿಗೆ ತಾಳಿಯನ್ನ ಕಟ್ಟಿ ತನ್ನ ಪವಿತ್ರವಾದ ಬಾಳನ್ನ ಹಾಳು ಮಾಡಿಕೊಳ್ಳೋದಕ್ಕೆ ಯಾರು ಸಿದ್ಧರಾಗಿರದಿದ್ರೆ ಅದೇ ಒಂದು ಪುಣ್ಯ. ಪಾಪ ಪುಣ್ಯಗಳ ಪಾಠವೆಂದು ನಿಮಗೆ ಪರಿಪೂರ್ಣವಾಗಿಲ್ಲ. ಕ್ಷಣಿಕ ವ್ಯಾಪಾರದಲ್ಲಿ ಶಾಶ್ವತ ಲಾಭವನ್ನು ಬಯಸುವ ನಿಮ್ಮ ಕರ್ಮ ಪರಿಪಾಕವು ಇನ್ನೂ ಕಳೆಯಬೇಕು. ಕಳೆಯಬೇಕು? ನಂಬಿದವರಿಗೆ ದ್ರೋಹವೆಣಿಸುವ ನಿಮ್ಮ ಮರ್ಮ ಸಾಮ್ರಾಜ್ಯದಲ್ಲಿ ಇದು ಹೇಗೆ ಸಾಧ್ಯ? ವಂಚನೆ ಎಂಬ ತಕ್ಕಡಿಯಲ್ಲಿ ಒಳಸಂಚುಗಳೆಂಬ ಕಲ್ಲುಗಳನ್ನಿಟ್ಟು ಶ್ರೀಮಂತರ ಸಂಪತ್ತನ್ನು ತೂಕ ಮಾಡಿ ತಿನ್ನೋ ನಿಮ್ಮ ಕುಲಧರ್ಮದ ಅಂಗಡಿಯಲ್ಲಿ ನೀತಿಯನ್ನು ಹುಡುಕುವುದಾದರೆ
ಪುರುಷರ ಗರ್ಭದಲ್ಲಿ ಸಂತಾನವನ್ನು ಅಪೇಕ್ಷಿಸಿದೆ. ಕಾರಣವಿಲ್ಲದ ಮನೋವೇದನೆಯಲ್ಲಿ ಬಿದ್ದು ನಿರಪರಾಧಿಗಳಲ್ಲಿ ಕಳಂಕವೆಡಿಸುವುದು ಅಪರಾಧವಲ್ಲವೇ? ಧರ್ಮಸಮ್ಮತವಾದ ಸಂಪ್ರದಾಯಗಳ ಮೇಲ್ಮುಸುಕಿನಲ್ಲಿ ನಾವು ಯಾವ ಅಧರ್ಮವನ್ನು ಆಚರಿಸಲ್ಲ. ನಮ್ಮ ಕುಲಧರ್ಮವನ್ನು ನಿಷ್ಕಾರಣವಾದ ಅಪಕೀರ್ತಿಗೆ ಗುರಿ ಮಾಡಿದ ಪಾಪವು ನಿಮ್ಮನ್ನೇ ಸೇರಿದೆ. ವಸಂತ, ನಿಜವನ್ನು ಹೇಳಿ, ನಿಮ್ಮ ಸಂಪತ್ತನ್ನು ನಾನು ಅಪಹಾರ ಮಾಡಿದೆನೆ ಅಥವಾ ನಾನಾಗಿ ಬೀದಿಗೆ ಬಂದು ನಿಮ್ಮ ಕೈ ಹಿಡಿದು ಎಳೆತಂದನೆ? ನೀವಾಗಿಯೇ ಬಂದು ನಮ್ಮ ಸ್ನೇಹವನ್ನು ಯಾಚನೆ ಮಾಡಿ ನಿಮ್ಮ ನಿಜ ಸೌಖ್ಯವನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡಿಕೊಂಡು ನಿಮ್ಮ ಆ ಪಾಪಕ್ಕೆ ನಮ್ಮನ್ನು ಗುರಿ ಮಾಡುವುದೆಂದರೆ ಹಾಲಿಗೋಸ್ಕರ ಹಸುವಿನ ಕೆಚ್ಚಲನ್ನೇ ಕೊಯ್ದಂತಾಗುವುದಿಲ್ಲವೇ? ವಸಂತ, ನಿಮ್ಮ ಈ ನಿಷ್ಠುರವಾದ ನಿಂದೆಯನ್ನು ಕೇಳಿ ನನಗೆ ಕೋಪಕ್ಕಿಂತಲೂ ವ್ಯಸನವೇ ಹೆಚ್ಚಾಗಿರುವುದು. ವ್ಯಸನ ಅನ್ನೋ ಭಾವನೆಯು ಒಂದಿದೆ ಅಂತ ನಿನಗೆ ತಿಳಿದಿದ್ದರೆ ಸಮಾಜಕ್ಕೆ ಇಷ್ಟು ಹಾನಿಯಾಗ್ತಿರ್ಲಿಲ್ಲ. ನಿಮ್ಮ ಈ ಹಾಳು ದೃಷ್ಟಿ ಜಾಲಕ್ಕೆ ಸಿಕ್ಕಿಬಿದ್ದ ಧನಿಕರಲ್ಲಿ ಹೆಚ್ಚು ಮಂದಿ ದರಿದ್ರರಾಗ್ತಿರ್ಲಿಲ್ಲ. ಮಣಿಮಂಜರಿ, ನೀನು ಅನ್ಯಾಯದ ಜೀವನಕ್ಕೋಸ್ಕರ ನಿನ್ನ ಶರೀರವನ್ನೇ ವಿಕ್ರಯಿಸಿ ತಿನ್ನು ಸೂಳೆ ಅಂತ ನಾನು ತಿಳಿದಿರಲಿಲ್ಲ. ನೀವು ಆ ರೀತಿ ನಮ್ಮನ್ನು ಸೂಳೆಯರನ್ನಾಗಿ ಮಾಡಿದ ಕ್ರೂರ ಕರ್ಮಿಗಳು ನೀವೇ ಅಲ್ಲವೇ? ಕುಲಸ್ತ್ರೀಯರಲ್ಲಿ ಕಾಣಲಾಗದ ಸುಖ ಸೌಂದರ್ಯಗಳನ್ನು ನಮ್ಮಲ್ಲಿ ಕಾಣಬಹುದೆಂಬ ಭ್ರಾಂತಿಯಿಂದ ನಮ್ಮನ್ನು ಬಯಸಿ ಆ ಸತೀ ಶಿವಮಣಿಗಳ ಕಣ್ಣೀರಿನಲ್ಲಿ ನಮ್ಮನ್ನು ಮುಳುಗಿಸುತ್ತ ನಮ್ಮನ್ನು ಸೂಳೆಯರನ್ನಾಗಿ ಮಾಡಿದ ಸರ್ವನಾಶಕರು ನೀವೇ ಅಲ್ಲವೇ? ಸಮಾಜದಲ್ಲಿ ನಮ್ಮ ಸ್ಥಾನ ಮರ್ಯಾದೆಗಳನ್ನು ಅಪಹರಿಸಿ ಮರೆಯಲ್ಲಿ ನಮ್ಮ ನೆರೆಯನ್ನು ಬೇಡಿ ಬಹಿರಂಗದಲ್ಲಿ ನಮ್ಮನ್ನು ಸೂಳೆಯರನ್ನಾಗಿ ಮಾಡಿದ ಪಾಪಾತ್ಮರು ನೀವೇ ಅಲ್ಲವೇ? ಈ ಜಗತ್ತಿನಲ್ಲಿ ನಾವು ಶರೀರ ವಿಕ್ರಯದಿಂದ ಜೀವಿಸುವ ಸೂಳೆಯರೆಂಬುದೇ ನಿಜವಾದರೆ ಅಂತಹ ಶರೀರಗಳಿಗೆ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತಾ ನಮ್ಮನ್ನು ಸೂಳೆಯರನ್ನಾಗಿ ಮಾಡಿದ ಕಳೆಗೋಸ್ಕರ ನೀವೇ ಅಲ್ಲವೇ? ನಾಲಿಗೆ ನಿಂತು ಹೋಗಿದೆ. ನಾವು ಧನಿಕರ ಸಂಪತ್ತನ್ನು ಉದ್ಧರಿಸಿ ದರಿದ್ರ ಕಂಕರವನ್ನು ಕಟ್ಟುವ ಸೂಳೆಯರಲ್ಲ. ಧನಮದರಿಂದ ಕಣ್ಣು ಕಾಣದೆ ಧರ್ಮಶೂನ್ಯರಾಗಿ ಮೆರೆಯುತ್ತಾ ಧರಣಿಗೆ ಭಾರವಾಗಿರುವಂತಹ ಸ್ವಾಮಿಗಳ ಹೃದಯದಲ್ಲಿ ರಾಮಜ್ಯೋತಿಯನ್ನು ಹಚ್ಚುವ ತಾಯಿಯರಲ್ಲಿ ನೀನು ನನ್ನನ್ನು ಕಠಿಣಾಕೊಂಡು ನಿಲ್ಲಿಸಿದ್ರು ಚಿಂತೆ ಇಲ್ಲ. ಮೋಹಾಂಧಕಾರ ಮಯವಾದ ಈ ಆಶಾಪಾಶದಲ್ಲಿ ಕರ್ತವ್ಯದ ಬೆಳೆದನ್ನು ಹಿಡಿದು ನೋಡಿ. ಆಗ ಸೂಳೆ ಹೃದಯದಲ್ಲಿಯೂ ಸತ್ಯವನ್ನೇ ಕಾಣುವ ಸೂಳೆ ಹೃದಯದಲ್ಲಿ ಸತ್ಯವನ್ನೇ ಕಾಣುವ ಸತ್ಯವನ್ನೇ ಕಾಣುವ ಸೂಳೆ ಹೃದಯದಲ್ಲೂ ಸತ್ಯ ಸೂಳೆ ಹೃದಯದಲ್ಲೂ ಅದೇ ದೊಡ್ಡ ಅಪರಾಧನ ಇಷ್ಟೇ ಆಗಿದೆ. ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ಇಂಥದ್ರಲ್ಲಿ ನೀವು ಬೇರೆ ಹೆಣ್ಣಿನ ಸ್ನೇಹ ಬಯಸಿದ್ರು ಕಣ್ಣಿಗೆ ಬಿದ್ದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಬೇರೆ ಹೆಣ್ಣಿನ ಸಹವಾಸ ನಾನ ಯಾರು ಹಾಗಂತ ಹೇಳಿದ್ದು? ಆ ಶಾಮು ಏನಾದರೂ ಈ ವಿಷಯನ ಕೇಳಿಕೆ ಮಾತಿಗೆಲ್ಲ ಅಷ್ಟೊಂದು ಬೆಲೆ ಕೊಡೋದಿಲ್ಲ ನಾನು. ಮತ್ತೇನು ನೋಡಿ, ಇಷ್ಟಕ್ಕೋಸ್ಕರ ಇಷ್ಟೊಂದು ಸಿಟ್ಟಾ? ಅದು ನಾನು ಶಾಮು ಒಂದಿನ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ, ಈ ಹೆಣ್ಣಿನ ಖರ್ಚು ಕರಡೆ ಬಿತ್ತು, ಆಕೆ ಅದನ್ನ ನೋಡಲಿಲ್ಲ. ನಾನು ಎತ್ಕೊಟ್ಟೆ ಈ ಕುಚ್ಚೆ ಅಷ್ಟೇ, ಅದನ್ನ ಫೋಟೋ ತಂದಿದ್ದಾನೆ. ಅದು ಸರಿ, ನಿನ್ ಕೈಗೆ ಹಾಕಿ ಬಂತು? ನಿಮ್ ಫೋಟೋ ಜೋಬಿನಲ್ಲಿತ್ತು, ನನ್ ಕೈ ಸಿಕ್ತು. ಮಾಡ್ಕೊಳ್ಳದಿಕ್ಕೆಲ್ಲ ನೀನು ಎಕ್ಸ್ಕ್ಯೂಸ್ ಮೀ ಬಾರಯ್ಯ, ಮನೆ ಹಾಳ ಬಾ. ಏ ಯಾಕಯ್ಯ ಬೈತೀಯ? ಬೈಯೋದ ನಿನ್ನ ಬಾರ ಇಲ್ಲಿ. ಈ ಫೋಟೋ ನನ್ನ ಕೋರ್ಟ್ ಜೋಬಿನ ಹಾಕಿ ಬಂತು. ಅಲ್ಲಪ್ಪ, ನಿನ್ ಕೋರ್ಟ್ ಜೋಬಲ್ಲಿ ಇತ್ತು ಅಂತ ಯಾರು ಹೇಳಿದ್ದು? ಸುನಂದ, ಇದಕ್ಕೋಸ್ಕರ ನನಗೂ ಅವಳಿಗೂ ದೊಡ್ಡ ಜಗಳ ಈಗ. ಅಲ್ಲಪ್ಪ, ಗಂಡರ ಕೋರ್ಟ್ ಯಾವುದು ಅಂತ ತಿಳ್ಕೊಳ್ಳದೆ ಜಗಳ ಆಡಿದ್ರೆ ಏನ್ ಬಂತ ಹೇಳು?
ನೋಡು ನಾನು ನೀನು ಅವತ್ತು ಡಿನ್ನರ್ಗೆ ಹೋಗಿದ್ವಲ್ಲ ಅವತ್ತು ನನ್ ಕೋಟು ನಿನ್ ಕೋಟು ಎಕ್ಸ್ಚೇಂಜ್ ಆಗಿದೆ ಅದು ಗೊತ್ತಿಲ್ಲದೆ ನೀವಿಬ್ರು ಜಗಳ ಆಡ್ತಿದ್ರೆ ನಾನು ಏನ್ ಮಾಡ್ಲಿ ಹೇಳು ನಿನಗೆ ನೀನ್ ನಗಬೇಡ ಸುಮ್ನಿರು ಈ ಹೆಂಗಸ್ರ ಬುದ್ಧಿ ಹೀಗೆ ಒಲೆ ಆತ್ರ ಓಹೋ ಗಂಡಸ್ರೇನು ಮಹಾ ನಿಧಾನದ ಬುದ್ಧಿ ಮಹಾರಾಣಿಯವರು ಹೀಗೆ ಕೋಹ ಮಾಡಿಕೊಟ್ರೆ ಈ ಮಹಾರಾಜನ ಗತಿ ಏನು ಅಯ್ಯಯ್ಯೋ ಮಧ್ಯದಲ್ಲಿ ಮಂತ್ರಿ ನನ್ನ ಗತಿ ಏನಪ್ಪ ಸೆಣಸು ಹರಿದಾಸ ಏನದು ಸಣ್ಣ ಇಲ್ಲವ್ರ ನಾನ್ ಸೆಣಸು ಹಂಗಂದ್ರೆ ಏನು ಇವನ್ ಕೇಳು ಇವ್ರನ್ನ ಶ್ಯಾಮ್ ಸುಂದ್ರತ್ನವ್ರ ನಾನ್ ಸೆಣಸು ಹಂಗಂದ್ರೆ ಏನು ಹಾಗಂದ್ರ ಬುದ್ಧಿ ಇಲ್ದವನು ಮುಟ್ಟಾಳ ಎಲ್ಲ ಬುದ್ಧಿ ಮಗನೇ ಯಾರನ್ನು ನಿಮಗೆಲ್ಲ ಬುದ್ಧಿ ಆ ಶೆಟ್ಟಿ ಅಂಗಡಿಗೆ ಹೋಗಿ ತಲೆ ನೋಯ್ತಾ ಇದೆ ಕಣೋ ಹರಿದಾಸ ಹೋಗಿದ್ದೇನೆ ಔಷಧಿ ತಕಾಮ ಅಂತ ದೊಡ್ಡವ ಅವ್ರು ಹೇಳಿದ್ರು ಹೋಗಿ ಕೇಳಿದ್ರೆ ನಾಳೆ ಸೆಣಸು ಅನ್ನೋದ ನೀನ್ ಏನಂತ ಕೇಳಿದೆ ಔಷಧಿ ಅಲ್ಲಿಗೆ ಹೋಗಿದ್ದೇನೆ ಈ ಹಸಿಬೇನು ತುಂಬಳಿಟ್ಕೊಡು ಅಂತ ಕೇಳಿದ್ನಪ್ಪ ಸರಿಯಾಗಿ ಹೇಳಿದಾನಾಗಾದ್ರೆ ಅಲ್ಲ ಕಣೋ ಹಸಿ ಬೀರು ಭ್ರಾಂತಿ ಅಂತ ಕೇಳಿದ್ರೆ ಏನೋ ಹೇಳ್ತಾನ ಅವನು ಹೋಗಿ ಆಸ್ಪ್ರಿನ್ ಟ್ಯಾಬ್ಲೆಟ್ ಅಂತ ಕೇಳಬೇಕು ಹಳವಳಿ ಏನು ಕೇಳ್ಬೇಡ ನೀವ್ ಒಂದ್ ಕೆಲ್ಸ ಮಾಡು ನೀನ್ ಅದೇ ಅಂಗಡಿಗೆ ಹೋಗಿ ನನ್ನ ಹೆಸರೇಳು ಹೊಮ್ಮುಗಳು ಅಂತ ಕೇಳು ಕೊಡ್ತಾರೆ ಬಾಯಿಗೆ ಹಾಕೋ ಎಲ್ಲ ಸರಿ ಹೋಗುತ್ತೆ ನಿಮ್ಮ ಮಗಳನ್ನ ಹೇಯ್ ನನ್ನ ಮಗಳಲ್ಲ ಹೊಮ್ಮುಗಳು ಹೇಯ್ ಅದ ಆ ಕಡೆ ಹೋಗಿ ಹೊಮ್ಮುಗಳು ಬೇಡ ನೀನ್ ಏನು ಹೇಳ್ಬೇಡ ಕಣ ಇವನಿಗೆ ಅದನ್ನ ಹೇಳ್ಕೊಡೋ ಅಷ್ಟೊತ್ತೆ ನಮಗ್ ತೊಂದರೆ ಶುರು ಆಗ್ಬಿಡುತ್ತೆ ನೋಡಿದೆ ಸುನಂದ ಇಂಥ ಸಂತೋಷ ಸಮಯನ ಈ ಫೋಟೋ ಹಾಳು ಮಾಡ್ಬಿಡ್ತು ಅಲ್ಲ ಹರಿದಾಸ ಬಿಸಾಕು ಅದನ್ನ ಚಂದ ಆಗಂದ್ರೆ ಬಿಡಿ ಬುದ್ಧಿ ಅವ್ರ ಫೋಟೋ ಈನಾಳ ಫೋಟೋ ನಾನ್ ತಾವಿಲ್ಲ ಮಡಿಕೊಳ್ತೀನಿ ಅದ ಅವ್ರದ್ದಲ್ಲ ಕಣೋ ನಾ ಬೇರೆ ತೆಗಿತೀನಿ ಅವ್ರ ಇಬ್ರದ್ದು ಬಿಸಾಕು ಅದನ್ನ ಹಂಗಾರೆ ಇದ್ರಾಗಿರೋದು ಸಣ್ಣವರ ಫೋಟೋ ಅಲ್ವಾ ಬೇರೆ ಕಣೋ ನನ್ಗೋರ್ಗು ಸಂಬಂಧ ಇಲ್ಲ ಅವರೇ ಬೇರೆ ಜಾತಿ ಇವರೇ ಬೇರೆ ಜಾತಿ ಹಂಗಾರೆ ಇವ್ರಿಬ್ರದ್ದು ಒಂದು ಫೋಟೋವಾ ನಂಗೆ ತಕ್ಕೊಡ್ತೀರಾ ಏ ಹೌದು ಕಣೆ ಸಕರ ಹಾಗೂ ಕ್ಯಾಮ್ರಾ ಇದೆ ಎಂತ ಒಳ್ಳೆ ಅಕೇಶನ್ ಇದು ಒಂದ್ ಫೋಟೋ ತೆಗೆದು ಬಿಡ್ತೀನಿ ಕಣೆ ಹರಿದಾಸ ಬುದ್ಧಿ ನೀನು ನಿಂತ್ಕೊಳ್ಳೋ ಅಲ್ಲೇನೆ ಹೋಗ್ಬುದ್ಧಿ ಒಳ್ಳೆ ಕೆಲ್ಸಕ್ಕೆ ಮುಹೂರ್ತ ನೋಡ್ಕೊಂಡು ಶುಭ ಶುಭವಾಗಿ ಹೋಗ್ತಾ ಇದ್ದೀನಿ ನೀನ್ ಎದುರಿ ಸಿಕ್ಕಿದ್ದೇ ಮೊದಲನೇ ನನಗೆ ಅಪ್ಶಕನ ಇನ್ ಎಲ್ಲಿಗೆ ಹೋಗ್ತೀಯ ಅಂತ ಬೇರೆ ಕೆಲ್ಸೀಯ ಅರೆ 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 ನಿಮ್ದು ಏನು ಭಾರಿ ದೊಡ್ಡದು ಕೆಲ್ಸಕ್ಕೆ ಹೋಗ್ತಾವ್ ಯಾವ ಹಳೆ ಗಿರಾಕಿದು ಲೆಕ್ಕ ಪೈಸಲ್ ಮಾಡಿದಾವ್ ಯಾವ್ದೋ ಹೊಸ ಗಿರಾಕಿ ಹುಡಿಕೊಂಡು ಹೋಗ್ತಿದಾವ್ ಇದು ತಾನೇ ನಿಮ್ದು ಬೇಪಾರ್ ಸರಿ ಕಣ ಲಾಸ್ಟ್ ಲೇಟು ಬಳಪ್ಪ ನಿಂದ ಯಾವ ಮಹಾಘನವಾದ ವ್ಯಾಪಾರ ಆ ಬಡ್ಡಿ ಹಾಳೆಲ್ಲ ಅಸಲಿಗೆ ಸೇರಿಸ್ತೀಯ ಎಲ್ಲದಕ್ಕೂ ಸೇರಿಸಿ ಇನ್ನೊಂದು ಹೊಸ ಕಾಯ್ದ ಬರುತ್ತೀಯ ಇತ್ತಾನೇ ನಿನ್ ವ್ಯಾಪಾರ ನಾಜಕಯ್ಯ ನಮ್ದು ನಿಮ್ದು ವ್ಯಾಪಾರ ಒಂದೇ ತರ ನನಗೆ ಗೊತ್ತಪ್ಪ ಯಾವಾಗ ಮುಂಡೆವ ನಿಮ್ಮ ಜೋಬ್ಗೆ ಬಂದ್ಬಿಡುತ್ತೆ ನಮ್ ಕೈ ಅವಾಗೆಲ್ಲ ಒಂದೇ ಮಾಡ್ಕೊಂಡ್ಬಿಡ್ತೀರಿ ಸರಿ ಏನ್ ಸಮಾಚಾರ ನಾಜಕಯ್ಯ ನಾವು ನಿಮ್ದು ಮನೆ ಕಡೆಗೆ ಹೊಂಟಿದಾವ್ ಯಾಕೋ ಮುದಿಯ ಈ ವಯಸ್ಸಿನಲ್ಲಿ ನಿನಗೂ ಹತ್ತದ ನಮ್ಮನೆ ಚಪಲ ಅರೆ 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 ರಾಮ್ 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 ಓ ನಮ್ಮ ಕರಮ್ ಕೆಲ್ಸ ನಮ್ಗೆ ಬೇಡ ನಾಜುಕಯ್ಯ ನಿಮ್ದು ಮನೆಗೆ ಬರ್ತಾನಲ್ಲ ಮುದುಕ ಬುಡ್ಡ